600 ಚಿತ್ರಗಳು ಮಾಡಿದಿರಿ ನಿಮಗೆ ಅಂತ ಏನು ಮಾಡ್ಕೊಂಡಿದಿರಿ ನನಗೆ ಅಂತ ಏನು ಮಾಡ್ಕೊಂಡಿಲ್ಲ ಸತ್ತ ನಾನು ಸತ್ತ 7-8 ಜನ ನನ್ನ ಸುತ್ತ ಇರಬೇಕು ಜೀವನ ತುಂಬಾ ನರಕದಲ್ಲಿ ಬಂದಿದ್ದೀನಿ ನಾನು ಊಟ ಇಲ್ಲ ಯಾರೋ ಊಟ ಮಾಡ್ತಿದ್ರೆ ಕಿತ್ತುಕೊಂಡು ತಿನ್ನಬೇಕು ಅನ್ನಿಸ್ತಿತ್ತು ಊಟ ಅಷ್ಟು ಕೆಲಸ ಮಾಡಿ ಒಬ್ಳು ಕಲಾವಿದೆ ಇವತ್ತು ಇದೇ ನನ್ನ ಸ್ಥಾನ ಮಾಡುವಂತ ಜಾಗ 25 ವರ್ಷ ಹುಡುಗ ಬೇಕಂತೆ ಹ್ಮ್ ಎಷ್ಟು ವರ್ಷ ಹುಡುಗ ಬೇಕು 25 ನಿಮಗೆ ಎಷ್ಟು ವರ್ಷ ಈಗ 12 12 ವರ್ಷ ಅವನು ಪಂಚ ಹಾಕ ಬರಬೇಕು ಪ್ಯಾಂಟ್ ಹಾಕ ಬರಬೇಕಾ ಪಂಚೆ ಕನಸಲ್ಲಿ ರಾಜ ನಾನು ನೀವು ಯಾವ ಯಾವ ಜಾತಿ ನೀವು ಇಲ್ಲ ಇಲ್ಲ ಜಾತಿ ಬೇಡ ಮಾಡಬಾರದು ವಾ ತಪ್ಪಾಯ್ತು ಅವರು ಉಪವಾಸ ಇರ್ತಾರೆ ನಮಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ ಅಂತ ತಾಯಿನೆಲ್ಲರ ನೋಡಿದಿರಾ ಹೀಗೆ ನನ್ನ ದೊಡ್ಡಮ್ಮ ಕೂಡ ಬೆಡ್ ರೆಡ್ ಆಗಿದ್ರು ಉಳಿಸ್ಕೊಳ್ಳಕಾಯ್ತು ಹೋಗ್ಲಿ ಬಿಡಪ್ಪ ನನ್ನನ್ನು ನಿನ್ನ ದೊಡ್ಡಮ್ಮ ಅಂತ ತಿಳ್ಕೊಳ್ಳಪ್ಪ ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಬೆಳ್ಳಗಾಗಿದ್ದೀನಿ ಅಂತ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸೈಯದ್ ಹಿದಾಯತ್ ಅಮ್ಮನ ಮಡಿಲು ನನ್ನ ಎಕ್ಸಾಕ್ಟ್ ಹಿಂದೆ ಇರುವಂತಹ ಲೊಕೇಶನ್ ಇವತ್ತು ಈ ಅಮ್ಮನ ಮಡಿಲಿನಲ್ಲಿ ಅಮ್ಮನ ಮಡಿಲನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿರೋದು 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಒಬ್ಬ ಖ್ಯಾತ ನಟಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಯಾಕೆ ಅವರಿಗೆ ಆಶ್ರಮವನ್ನು ಕಟ್ಟಬೇಕು ಅಂತ ಅನ್ನಿಸ್ತು ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ ಇರುತ್ತೆ ಸೊ ಬನ್ನಿ ಹಾಗಿದ್ರೆ ಅಮ್ಮನ ಮಡಿಲಿನ ಒಂದು ಚಿತ್ರಣವನ್ನು ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ನಾನು ಸೊ ಅಮ್ಮನ ಮಡಿಲು ಟ್ರಸ್ಟ್ ಬಹುಶಃ ಇನ್ನೇನು 7 ತಿಂಗಳಾಗಿದೆ ಅನ್ಸುತ್ತೆ ಆಮೇಲೆ ನೋಡಿ ಒಳಗಡೆ ಬಂದ ತಕ್ಷಣ ಎಷ್ಟು ಶುಭ್ರವಾಗಿ ರಂಗೋಲಿಯ ಸ್ವಾಗತ ಬಹಳ ಕಡಿಮೆ ಈ ಥರದ ಆಶ್ರಮಗಳು ಸಿಗೋದು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಕಲಾ ಅವರು ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಯಾಕೆ ಅಮ್ಮನ ಮಡಿಲಿನ ಮೇಲೆ ಅಷ್ಟೊಂದು ಆಸೆ ಅಂತ ಅಮ್ಮನ ಮಡಿಲು ಅಂದ್ರೆ ತುಂಬಾ ಇದೆ ನಮ್ದು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇಟ್ಕೊಂಡಿದ್ವಿ ಯಾಕಂದ್ರೆ ಅಮ್ಮನ ಮಡಿಲು ತುಂಬಾ ಚಿಕ್ಕ ಚಿಕ್ಕ ಬೇರೆ ಬೇರೆ ಇದೆ ಅದೊಂದು ಸ್ವಲ್ಪ ಎಲ್ರಿಗೂ ಏನಾಗುತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದಕ್ಕೆ ಅಮ್ಮನ ಮಡಿಲು ಟ್ರಸ್ಟ್ ಅಂತಾನೆ ರಿಜಿಸ್ಟರ್ ಮಾಡಿಸಿದ್ವಿ ಲೋಗೋ ಅಷ್ಟೇ ಅಮ್ಮ ಅಂದ್ರೆ ಎಲ್ಲದನ್ನು ಬಾಚ್ಕೊಳ್ತಾಳೆ ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ ಅದಕ್ಕೆ ನಾವು ತುಂಬಾ ನಾಗೇಂದ್ರ ಪ್ರಸಾದ್ ಅವರು ಸುಮಾರು ಟೈಟಲ್ ಕೊಟ್ಟರು ನಾಗೇಂದ್ರ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಅದ್ಯಾವುದು ನನಗೆ ಸೆಟ್ ಆಗಿಲ್ಲ ಇನ್ನೂ ಸುಮಾರು ಜನ ಕಲಾವಿದರು ಒಂದಷ್ಟು ಟೈಟಲ್ಗಳು ಕೊಟ್ಟಲು ಅದ್ಯಾವುದು ನನಗೆ ಇಷ್ಟ ಆಗಲಿಲ್ಲ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಕೊಟ್ಟಿದ್ದು ಜಯರಾಜ್ ನಾಯ್ಡು ಅಂತ ಓಕೆ ಜಯರಾಜ್ ನಾಯ್ಡು ಅವರೇ ನನಗೆ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಹಿಡಿ ಅಂತ ಹೇಳಿದ್ದು ಅದು ಅವ್ರು ಹೇಳ್ತಿದ್ದಂಗೆ ನನಗೆ ಬೇರೆ ಪದಗಳು ಯಾವುದು ಬರಲಿಲ್ಲ ಬೇರೆ ಯಾವುದು ನಾನು ಆರಿಸ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಅದನ್ನು ನಾನು ರಿಜಿಸ್ಟರ್ ಮಾಡಿಸ್ಕೊಂಡೆ ಅಮ್ಮ ಅಂದ್ರೆ ಪದಗಳಿಗೆ ಅರ್ಥನೇ ಇಲ್ಲ ಅವಳಿಗೆಲ್ಲದನ್ನು ಈಗ ಬಾಚ್ಕೊಳ್ತಾಳ ಅಮ್ಮ ಅದು ಬೇಡ ಅಂತಾನು ಹೇಳಲ್ಲ ಅದು ತಪ್ಪಾಗಿದ್ರು ಸರಿ ಆಗಿದ್ರು ಏನೇ ಆಗಿದ್ರು ಅಮ್ಮ ಅನ್ನೋ ಪದ ಒಂದೇ ಎಲ್ಲದನ್ನು ಹಿಂಗ್ ಬಾಚ್ಕೊಳ್ಳುವಂತ ಪದ ಅದಕ್ಕೆ ಬೆಲೆ ಕಟ್ಟಕ್ಕ ಸಾಧ್ಯನೇ ಇಲ್ಲ ಅದಕ್ಕೆ ಈ ಅಮ್ಮನ ಮಡಿಲು ಟ್ರಸ್ಟ್ಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಓಕೆ ಮತ್ತೆ ತುಂಬಾ ಡಿಫ್ರೆಂಟ್ ಲೈಕ್ ಎಲ್ಲಾ ಕಡೆಗಳಲ್ಲೂ ಸ್ಟೌ ಯೂಸ್ ಮಾಡ್ತಾರೆ ಆಮೇಲೆ ಗ್ಯಾಸ್ ಯೂಸ್ ಮಾಡ್ತಾರೆ ನೀವು ಯಾಕೆ ಒಲೆನ್ ಯೂಸ್ ಮಾಡ್ತಾ ಇದೀರಲ್ಲ ಯಾಕೆ ಅಂದ್ರೆ ನಾನು ಬಡವಿ ಬಡವಿ ಯಾಕೆ ಅಂದ್ರೆ ನಾನು ಆಶ್ರಮ ಮಾಡಿರೋದೇ ಒಂದು ದೊಡ್ಡ ಇದು ನನಗೆ ಸಾಧನೆ ಕಷ್ಟ ಅಷ್ಟು ಸುಲಭ ಅಲ್ಲ ಒಲೆ ಯಾಕಂದ್ರೆ ಸಿಲಿಂಡರ್ ಅಷ್ಟೊಂದು ಬೇಕಾಗುತ್ತೆ ಒಂದು ಟೈಮ್ಗೆ 60 ಜನ ಇರ್ತಾರೆ 60 ಜನ ಅಂದ್ರೆ 3 ಟೈಮ್ಗೆ 180 ಜನ ಹಿಂಗ್ ಹೋಗ್ತಾರೆ ಬರ್ತಾರೆ 10 ಜನ ಹಿಂಗ್ ಹೋದ್ರೆ 10 ಜನ ಬಂದ್ಬಿಡ್ತಾರೆ 180 ಜನಕ್ಕೆ ನನ್ಗೆ ಸಿಲಿಂಡರ್ ತರೋದು ತುಂಬಾ ಕಷ್ಟ ಆಗತ್ತೆ ನಿಭಾಯಿಸಕ್ ಆಗೋದಿಲ್ಲ ನಾನು ಒಬ್ಳು ದುಡ್ದು ಒಂದ್ಸಲ ಒಬ್ರು ಕೊಡ್ತಾರೆ ಒಬ್ರು ಕೊಡಲ್ಲ ನಾನು ಒಬ್ಳೇ ದುಡ್ದು ತರಕ್ ಆಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಏನ್ ಮಾಡಿದ್ವಿ ಮಳೆ ಬಂದ್ರೆ ಸೋರುತ್ತೆ ಮಳೆ ಬಂದಾಗ ಅಡುಗೆ ಮಾಡೋದು ತುಂಬಾ ಕಷ್ಟ ನಮಗೆ ಅದನ್ನ ಇದನ್ನ ಮೇಲೆ ಇಟ್ಕೊಳ್ತೀವಿ ಇದು ಈ ತರ ಮೇಲೆ ಇಟ್ಕೊಂಡು ಎರಡು ಕೋಲ್ಗಳನ್ನ ಅಡ್ಡ ಹಾಕ್ಬಿಟ್ಟು ಆ ಮಧ್ಯದಲ್ಲಿ ಹೋಗಿ ಅಡುಗೆ ಮಾಡ್ತೀವಿ ತುಂಬಾ ಕಷ್ಟ ಒಲೆ ಹಾಕಿದ್ದೆ ನಾವು ಆರೋಗ್ಯವಾಗಿರ್ತಾರೆ ಅಂತ ಬಂದು ಇಲ್ಲಿ ಬರೋರೆಲ್ಲ ಆಂಬ್ಯುಲೆನ್ಸ್ ಅಲ್ಲೇ ಬರ್ತಾರೆ
ಪ್ರತಿ ಒಂದು ಸ್ಟೇಷನ್ ಇಂದ ಲೆಟರ್ ಕೊಟ್ಟು ನನಗೆ ಕಳಿಸ್ಕೊಡ್ತಾರೆ, ಆಂಬ್ಯುಲೆನ್ಸ್ ಅಲ್ಲೇ ಬರ್ತಾರೆ. ನಾನು ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ವರ್ಷ ಸ್ನಾನ ಮಾಡಿರಲ್ಲ, 6 ತಿಂಗಳು ಸ್ನಾನ ಮಾಡಿರಲ್ಲ. ರೋಡಲ್ಲಿ ಇರೋಂಥವ್ರೆ ನಾನು, ಇರೋರು ದುಡ್ಡಿರೋರ್ನ ಯಾರನ್ನು ನಾನು ಕರ್ಕೊಂಡ್ ಬರಲ್ಲ, ರೋಡಲ್ಲಿ ಇರೋಂಥವ್ರನ್ನೇ ನಾನು ಕರ್ಕೊಂಡ್ ಬರೋದು. ಅದು ರಾತ್ರಿ 9-10 ಗಂಟೆಗೆ ರೌಂಡ್ಸ್ ಹೋಗ್ತೀನಿ, ಯಶವಂತಪುರ ಮೆಜೆಸ್ಟಿಕ್ ಮಲೇಶ್ವರಂ ಈ ಕಡೆ ಹೋಗ್ತೀನಿ, ಸರ್ಚ್ ಮಾಡ್ತೀನಿ. ಅದು ಯಾವ್ದ್ರಲ್ಲಿ ಅಂದ್ರೆ ನನ್ನ 2-ವೀಲರ್ ಅಲ್ಲಿ ಸರ್ಚ್ ಮಾಡ್ತೀನಿ. 2-ವೀಲರೇ ನನಗೆ, ಅದೇ ಒಂದು ತಾಯಿ ತಂದೆ ನನಗೆ, 2-ವೀಲರೇ. ಇವತ್ತರ್ಗು 18 ವರ್ಷ ಸಿನಿಮಾ ಇಂಡಸ್ಟ್ರಿಗೂ 2-ವೀಲರಲ್ಲೇ ಹೋದೆ, ಕಾರಲ್ಲಿ ಹೋಗ್ಲಿಲ್ಲ ಇವತ್ತರ್ಗು. ಪ್ರತಿಯೊಬ್ಬರು ಕೇಳ್ತಾ ಇದ್ರೆ ಇಷ್ಟು ವರ್ಷ ದುಡ್ದಿದ್ದೆಲ್ಲ ಏನ್ ಮಾಡಿದೆ ಅಂತ, ನಾನು 2-ವೀಲರ್ಲೇ ಇವತ್ತು ಹೋಗ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 20 ವರ್ಷ ಆಗಿದೆ ಇಂಡಸ್ಟ್ರಿಗೂ. ಖಂಡಿತ ಸರ್. 600 ಚಿತ್ರಗಳು ಮಾಡಿದೀರಿ, ನಿಮ್ಗೆ ಅಂತ ಏನ್ ಮಾಡ್ಕೊಂಡಿದ್ದೀರಿ? ನನಗೆ ಅಂತ ಏನು ಮಾಡ್ಕೊಂಡಿಲ್ಲ ಸರ್. ಯಾಕೆ? ನನ್ಗೇನು ಬೇಡ ಅನಿಸ್ತದೆ, ಯಾಕಂದ್ರೆ ನಾನು ಬಂದಿದ್ದೆ ಫುಟ್ಪಾತಿಂದನೇ ಬಂದಿರೋದು. ಇರೋದು ಒಂದಿನ, 4 ದಿನ ಒಳ್ಳೆ ಕೆಲಸ ಮಾಡೋಗೋಣ ಅಂತ ಅಷ್ಟೇ. ನಾನು ಸತ್ತರೆ 7-8 ಜನ ನನ್ನ ಸುತ್ತ ಇರಬೇಕು, ನಂಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ತುಂಬ ನಾನು ತುಂಬ ಕಷ್ಟದಿಂದ ಬಂದಿನಿ, ರೋಡಲ್ಲಿ ಮಲಕ್ಕೊಂಡು ಬಂದಿದ್ದೀನಿ, 100 ರೂಪಾಯಿ ದುಡ್ಡು ಎತ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ, ಒಂದೇ ಬಟ್ಟೆ, ಒಬ್ಬನೇ ನನ್ನ ಮಗ. ಜೀವನ ತುಂಬ ನರಕದಲ್ಲಿ ಬಂದಿದ್ದೀನಿ ನಾನು, ಆ ನರಕ ಬೇರೆ ಯಾರಿಗೂ ಬೇಡ. ಊಟ ಇಲ್ಲ, ತುಂಬ ಕಷ್ಟ. ಮಲೇಶ್ವರಮಲ್ಲಿ ಈ ಥರ ಹೋಗ್ತಾ ಇದ್ದೆ, ಊಟ ಬೇಕಿತ್ತು. ಯಾರೋ ಊಟ ಮಾಡ್ತಾ ಇದ್ರೆ ಕಿತ್ಕೊಂಡು ತಿನ್ನಬೇಕು ಅನಿಸ್ತಿತ್ತು. ಊಟ ಊಟ ಇರಲಿಲ್ಲ, ಹೊಟ್ಟೆ ಹಶು. ಓಕೆ. ಯಾರೋ ತಿಂತಾ ಇದ್ರೆ ಅದನ್ನ ತಟ್ಟಲ್ಲಿ ಕಿತ್ಕೊಂಡು ತಿನ್ಬೇಕು ಅನಿಸ್ತಿತ್ತು ಊಟ. ಇವತ್ತು ಅಷ್ಟೊಂದು ಜನಕ್ಕೆ ನೀವೇ ಊಟ ಕೊಡ್ತಾ ಇದ್ದೀರಿ, ಅವ್ರಿಗೆ ಹೊಟ್ಟೆ ಹಶುವಾಗಿರುತ್ತೆ. ಮನೆ ಅವ್ರು ಹೆಂಗ್ ಬದುಕಿರ್ತಾರೋ, ಹೆಂಗ್ ಬಾಳಿರ್ತಾರೋ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ರೋಡ್ ಬಿದ್ದುಬಿಟ್ಟಿರ್ತಾರೆ, ಇಲ್ಲ ಮಕ್ಕಳಿಂದ ಇವ್ರು ಬಿದ್ದಿರ್ತಾರೆ, ಇಲ್ಲ ಇವರೇ ಗಲಾಟೆ ಮಾಡ್ಕೊಂಡು ಆಚೆ ಬಂದಿರ್ತಾರೆ. ಎರಡೂ ಒಂದಾಗಿರುತ್ತೆ ಪರಿಸ್ಥಿತಿಗಳು. ಯಾಕಂದ್ರೆ ಇವ್ರಿಗೆ ವಯಸ್ಸಾದ್ಮೇಲೆ ಏನೋ ಒಂದು ಮಾತಾಡ್ಬಿಡ್ತಾರೆ ಮನೆಯಲ್ಲಿ, ಇರಲ್ಲ ಸುಮ್ಮನೆ, ವಯಸ್ಸಾಗಿರುತ್ತೆ, ಮನೇಲಿ ಒಂದು ಜಗಳ ಆಗತ್ತೆ, ಸೊಸೆ ಮಕ್ಕಳೆಲ್ಲ ಜಗಳ ಆಗತ್ತೆ, ಆಚೆ ಬಂದ್ಬಿಡ್ತಾರೆ, ಇಲ್ಲ ಮಕ್ಕಳು ಹಚ್ಚೆ ಹಾಕ್ಬಿಟ್ಟಿರ್ತಾರೆ. ಈ ತರ ಪರಿಸ್ಥಿತಿಗಳಿಂದ ಆಚೆ ಬಂದಿರ್ತಾರೆ. ಅವ್ರು ಊಟ ಮಾಡಿರ್ತಾರೋ ಇಲ್ವೋ, ಬಟ್ಟೆ ಇರುತ್ತೆ ಇಲ್ವೋ. ಯಾಕಂದ್ರೆ ಈ ಒಂದು ದಿನ ಹಿಂದೆ ನನಗೆ ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ. ಇಲ್ಲಿ ಯಾರಿಗೂ ಊಟದ ಕೊರತೆ ಆಗ್ಬಾರ್ದು, ನನ್ಗೆ ಎಷ್ಟೇ ಕಷ್ಟ ಆಗಲಿ, ಇನ್ನು ರೋಡಲ್ಲಿ ನಿಂತ್ಕೊಂಡು ನಾನು ಭಿಕ್ಷೆ ಬೇಡ್ತೀನಿ, ನನಗೇನು ಮರ್ಯಾದೆ ಹೋಗಲ್ಲ. ಮೊದಲು ಸೆರ್ಗುಟ್ಕೊಂಡು ಭಿಕ್ಷೆ ಕೇಳ್ತೀನಿ, ಕೊಡಿ ಅಂತ, ಕಿತ್ತು ಹೋಮನ್ ಮಾಡ್ತೀನಿ. ತಪ್ಪು ಅಂತ ನಂಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ನಾನು, ತುಂಬ. ಆ ನರಕ, ಆ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ, ನನ್ನ ಶತ್ರುಗೂ ಬೇಡ. ಯಾವ ಥರದ ಕಷ್ಟ? 14 ವರ್ಷ ನನಗೆ ಮದುವೆ ಆದಾಗ ನಮ್ಮ ಯಜಮಾನರು ತೀರ್ಕೊಳ್ತಾರೆ, ನನಗೊಬ್ಬ ಮಗ ಹುಟ್ಟಿರ್ತಾನೆ. ಅಪ್ಪ ಅಮ್ಮನ ಕೆಲಸ ಅಣ್ಣಂಗೆ ಬಂದಿರುತ್ತೆ ರೈಲ್ವೆ ಡಿಪಾರ್ಟ್ಮೆಂಟು, ಅಣ್ಣಂಗೆ ಜವಾಬ್ದಾರಿ ಇತ್ತೆ ಇಬ್ಬರು ಮಕ್ಕಳು ಮದುವೆ ಮಾಡಬೇಕು ಅಂತ. ಅವಾಗೇನಾಗುತ್ತೆ ಅಂದರೆ ಮದುವೆ ಮಾಡ್ತಾರೆ, ಸ್ವಲ್ಪ ದಿವಸ ಒಂದು 4-5 ವರ್ಷ ಆದಮೇಲೆ ನನ್ನ ಮನೆಯವರು ದಿಢೀರಂತ ತೀರ್ಕೊಳ್ತಾರೆ ಹಾರ್ಟ್ ಅಟ್ಯಾಕ್. ಅವಾಗೆಲ್ಲ ಗೊತ್ತಿಲ್ಲ, ಇವು ಹಾಸ್ಪಿಟ್ಲ್ ಇವೆಲ್ಲ ಇರಲಿಲ್ಲ ಅವಾಗ, ಆಗ ಇವೆಲ್ಲ ಏನು ಗೊತ್ತೇ ಇಲ್ಲ ನಮಗೆ, ಲೈಫೇ ಗೊತ್ತಿಲ್ಲ. ಜೀವನ 14 ವರ್ಷ ರೋಡಲ್ಲಿ ಬಿದ್ದೋಗ್ತೀನಿ, ತೀರ್ಕೊಳ್ತಾರೆ, ತೀರ್ಕೊಂಡ ತಕ್ಷಣ ಆಚೆ ಹಾಕ್ತಾರೆ ನನ್ನನ್ನು, ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಅಂತ. ಎಲ್ಲಿ ಹೋಗ್ಬೇಕು, ಚಿಕ್ಕವ್ರು ನನ್ನ ಮಗ, ಅವನು ಅವ್ರ ಅಪ್ಪನ ಬಡಿ ಹತ್ರ ಕುತ್ಕೊಂಡು ಹೆಣದ ಹತ್ರ, ಅಮ್ಮ ಪಟಾಕಿ ಹೊಡಿತೀನಿ ಬಾ, ಅಪ್ಪ ಪಟಾಕಿ ತಂದ್ಕೊಟ್ಟಿದ್ದೆ ಬಾ ಹೊಡಿತೀನಿ ಅಂತ ನಾನು ಎಳ್ಕೊಂಡು ಹೋಗ್ತಾನೆ. ಜೀವನ ಏನು ಅಂತ ಗೊತ್ತಿರಲ್ಲ. ಆವತ್ತಿನ ಬೆಂಗಳೂರಿಗೆ ಬರ್ತೀನಿ, ಚಿಕ್ಕಮಂಗ್ಳೂರು, ಗಂಡನ ಮನೆ, ತಾಯಿ ಮನೆ ಮೈಸೂರು. ಆ ಕಷ್ಟ ನರಕ ಅದ್ಯಾವುದು, ತುಂಬಾ ನರಕ. ಬದುಕು ತುಂಬಾ ಕಲಿಸ್ಕೊಟ್ಟಿದೆ ಅಂತ ಅವತ್ತೇ ಗೊತ್ತಾಯ್ತು. ಅಖಿಲೇಶ್ ನಮ್ಮ ಹತ್ರ ಏನಾರ ದುಡ್ಡು ಕಾಸು ಇದ್ದಿದ್ರೆ ಬೆಲೆ ಕೊಡ್ತಿದ್ರು, ಏನು ಇಲ್ಲ ಫುಟ್ಪಾತಲ್ಲಿ ಭಿಕಾರಿ ಆಗೋದೆ. ನಾನು ಅದೇ ನನ್ನ ಮಗು ಆಗೋದು ಬೇಡ ಅಂತ ತುಂಬಾ ಕಷ್ಟಪಟ್ಟು ನಮ್ಮ ಮಗನ ಸಿಕ್ತು, ತುಂಬಾ ಕಷ್ಟಪಟ್ಟೆ. ಆವಾಗ ಅನನ್ಯ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಸ್ಟಾರ್ಟಿಂಗು ಏನು ಗೊತ್ತಿಲ್ಲ ಜೀವನ. ಅನನ್ಯ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಫಸ್ಟ್ ಬ್ಲ್ಯಾಕಲ್ಲಿದೆ. ಆಮೇಲೆ ಗಾರ್ಮೆಂಟ್ಸ್ಗೆ ಹೋದೆ ಸ್ವಲ್ಪ ದಿವಸ. ಅವಾಗೆಲ್ಲ ಎಷ್ಟು ಸಂಬಳ, ನನ್ನ ಅಣ್ಣನ ಮನೇಲಿದ್ದೆ 2 ವರ್ಷ, ಅಕ್ಕನ ಮನೇಲಿದ್ದೆ ಸ್ವಲ್ಪ ದಿವಸ. ಆಮೇಲೆ ನಾನು ಒಂದು ಚಿಕ್ಕ ಗೂಡು ಮನೆ, ನಾನು ನನ್ನ ಮಗ ಕಾಲು, ನಾವು ಚಿಕ್ಕ ಮನೆ ಮಾಡಿದ್ವಿ ಇಷ್ಟೇ ಇಷ್ಟು ಬೆಂಗಳೂರಿಗೆ, ಹಿಂಗೆ ಕಾಲು ಹಿಂಗೆ ಎತ್ಕೊಂಡು ಮಲಗ್ತಾ ಇದ್ವಿ, ಜಾಗ ಇರಲಿಲ್ಲ. ನನಗೆ ಅದೇ ದೊಡ್ಡದವತ್ತು ನನ್ನ ಮಗನ ಮಲಸ್ಕೊಳಕ್ಕೆ, ಕಾಲು ಹಿಂಗೆ ನೀಡಿದ್ರೆ ಹಿಂಗೆ ನೀಡೋಕ್ಕಾಗ್ತಿರ್ಲಿಲ್ಲ. ಊಟ ಇಲ್ಲ, ಬಟ್ಟೆ ಒಂದೇ ಜೊತೆ ನಾನು ಬಂದಿದ್ದು. ನನ್ನ ಮಗ ನಮ್ಮನೆಯವ್ರು ಸತ್ತಮೇಲೆ ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ ಅಂತ ಅಂದ್ಬಿಟ್ರು.
ನನ್ನ ಅಣ್ಣ ಕರ್ಕೊಂಡು ಬಂದ್ರು, ಅಮ್ಮ ಅಣ್ಣ ಎಲ್ಲ ಮೈಸೂರಿಗೆ. ಅವ್ರು ಯಾರು ಸಪೋರ್ಟ್ ಮಾಡಿಲ್ವ ಆ ಟೈಮ್? ಕರ್ಕೊಂಡು ಹೋಗಿ ಅಂದ್ರಲ್ಲ, ಅವ್ರ ಮಗ ಹೊಟ್ಟೋದ್ರಲ್ಲ, ಇನ್ನು ನಾನೇ ಆಗ್ಬೇಕಿತ್ತು ಅವ್ರಿಗೆ. ಕರ್ಕೊಂಡು ಹೋಗಿ ಅಂದರು, ಇನ್ನೇನು ಬಾಡಿ ಹಿಂಗೆ ತೆಗೆದ್ರು ಅಷ್ಟೇ. ತೆಗೆದ ಮೇಲೆ ಹೊರಡಿ 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 ರಾತ್ರಿ ಅಷ್ಟೊತ್ತಲ್ಲಿ ಅಷ್ಟು ಕಷ್ಟಗಳು, ಅಷ್ಟು ದಿನಗಳು. ರಾತ್ರಿ ಎಷ್ಟೋ ಸರಿ ಅನನ್ಯ ಹಾಸ್ಪಿಟ್ಲಲ್ಲೇ ಮಲಗಿದ್ದೀನಿ ಕಷ್ಟಪಟ್ಟು. ತುಂಬ ಮಗನಿಗೆ ಒಂದೊಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗಿತ್ತ ಆ ಟೈಮಲ್ಲಿ? ಇಲ್ಲ, ಅವಾಗೆಲ್ಲ ಇರಲಿಲ್ಲ. ನಮ್ಮಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು ಅವಾಗ. ನಮ್ಮಮ್ಮ ಆಶ್ರಮಕ್ಕೆ ಅಲ್ಲೆಲ್ಲೋ ಹಾಸ್ಟೆಲ್ಗೆ ಬಿಟ್ಟಿದ್ರು, ಅವ್ನು ಇರ್ತಿರ್ಲಿಲ್ಲ. ಅವ್ನು ತುಂಬ ತೀಟೆ ಸ್ವಲ್ಪ ಇರ್ತಿರ್ಲಿಲ್ಲ. ನಮ್ಮಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು, ಅಲ್ಲೊಂದು ಸ್ವಲ್ಪ ದಿವಸ ಓದ್ದ. ಆಮೇಲೆ ನಾನು ಕರ್ಕೊಂಬಂದು ಹಾಸ್ಟೆಲ್ಗೆ ಸೇರಿಸ್ದೆ, ಅಲ್ಲೂ ಇರಲಿಲ್ಲ ಅವನು. ಅವ್ನು ನನ್ನ ಬಿಟ್ಟಿರ್ತಿರ್ಲಿಲ್ಲ ಜಾಸ್ತಿ. ಅನ್ಕೊಂಡಿದ್ರ ಬದುಕಲ್ಲಿ ಒಂದು ಹೊತ್ತು ಊಟಕ್ಕೆ ಪರದಾಡ್ತಾ ಇದ್ದಂತ ಒಬ್ಬ ಹೆಣ್ಣು ಮಗಳು ಇವತ್ತು ಎಷ್ಟು ಜನ ಇದ್ದಾರೆ? ಒಂದು 60 ಜನ ಇರ್ಬೋದು. 60 ಜನ ಇರ್ಬೋದು. ಅದಾದ್ಮೇಲೆ ಹಾಸ್ಪಿಟ್ಲಲ್ಲಿ ಅಲ್ಲೇ ಮಲಗ್ತಿದ್ದೆ, ಯಾಕಂದ್ರೆ ಮನೆಗೆ ಹೋಗೋಕೆ ಯೋಚನೆ ಮಾಡ್ತಿದ್ದೆ. ರಾತ್ರಿ ಯಾರಾದರೂ ಅಡ್ಮಿಂಟ್ ಆದರೆ ಬೆಳಗ್ಗೆ 50 ರೂಪಾಯಿ ಕೊಟ್ಟೋಗ್ತಿದ್ರು. ಡಿಸ್ಚಾರ್ಜ್ ಆದರೆ ಡಿಸ್ಚಾರ್ಜ್ ಯಾರಾಗ್ತಾರೆ ಅಂತ ಕಾಯ್ತಾ ಇದ್ದೆ, ಯಾಕಂದ್ರೆ 50 ರೂಪಾಯಿ ಸಿಗುತ್ತಲ್ಲ. ನನಗೆ ನೀವು ಹೇಳ್ತಿರೋ ಸ್ಟೋರಿ ಕೇಳ್ತಾ ಇದ್ರೇ ಒಂಥರ ಹೇಗೆ ದೇವರು ಹುಟ್ಟಿಸಿದ ದೇವರು ಹುಲ್ ಹೇಗಾದರೂ ಮೇಯಿಸ್ತಾನೆ ಅಂತಾರಲ್ಲ. ಅವಾಗ ನನಗೆ ಪರಿಚಯ ಆಗಿದ್ದಂಥವ್ರು ವೆಂಕಟೇಶ್ ಅಂತ, ವಿ ವೆಂಕಟೇಶ್. ಇವತ್ತವ್ರನ್ನ ಫ್ಯಾಮಿಲಿ ಎಲ್ಲಾದರೂ ಚೆನ್ನಾಗಿರಲಿ, ದೂರದರ್ಶನದಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಪರಿಚಯ ಆಗ್ತಾರೆ ಹಿಂಗೆ. ಅವ್ರದಾದ್ಮೇಲೆ ಕಲ್ಯಾಣ್ ರಾಜ್ ಗೊಬ್ಬರ್ಕರ್ ಅಂತ ದೂರದರ್ಶನದಲ್ಲಿ ಕೆಲಸ ಮಾಡ್ತಿದ್ರು, ಈಗಲೂ ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ದಾರೆ. ಅವರನ್ನ ಪರಿಚಯ ಮಾಡಿಕೊಡ್ತಾರೆ, ಒಂದೇ ಒಂದು ಡಾಕ್ಟರ್ ಪಾತ್ರ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅವಾಗ ಡಾಕ್ಟರ್ ಪಾತ್ರ ಹಿಂಗೆ ಹೋಗಿ ನಿಂತ್ಕೊಳ್ಳೋದು ಮಾಡೋದು ಏನು ಗೊತ್ತಿಲ್ಲ ನನಗೆ. ಭಯ ನಡುಕ್ತಾ ಇದ್ದೆ ಕೆಲಸ ಮಾಡೋದಕ್ಕೆ. ಯಾವ ಸಿನಿಮಾ ಅದು? ಸೀರಿಯಲ್. ಸೀರಿಯಲ್ ಸಾಕ್ಷಿ ಅಂತ, ಭಗೀರಥ ಸಾಕ್ಷಿ, ದೂರದರ್ಶನ. ಕೊಟ್ಟಿದ್ರು 200 ರೂಪಾಯಿ. ಅದೇ ನನ್ನ ದೊಡ್ಡದು ಟಿವಿಲಿ ಬಂದ್ಬಿಟ್ನಲ್ಲ ಅಂತ. ನಮ್ಮನೇಲಿ ಟಿವಿ ಇಲ್ಲ, ಪಕ್ಕದ ಮನೆಗೆ ಹೋಗಿ ಟಿವಿಲಿ ಬಂದೆ ಅಂತ ನೋಡಿದೆ. ಯಾರೂ ನನ್ನನ್ನು ಮಾತಾಡಿಸ್ತಿರ್ಲಿಲ್ಲ ಊರಲ್ಲಿ. ಸತ್ತ ಹೆಣ ಇಟ್ಕೊಂಡಾಗ್ಲೂ ನೀರು ಕೇಳಿದ್ವಿ, ಕೊಡಲಿಲ್ಲ ಕೊಡಲಿಲ್ಲ. ಅರ್ಧ ಗಂಟೆ ಆದಮೇಲೆ ನೀರು ತಂದು ಕುಕ್ತಾರೆ, ಅಕ್ಕಪಕ್ಕದವ್ರು ಸಪೋರ್ಟ್ ಮಾಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಯಾಕೆ ಅಂದರೆ ನಮಗೆ ನಮ್ಮ ಮೇಲೆ ಕರುಣೆ ತೋರಿಸೋರು ಅಕ್ಕಪಕ್ಕದವ್ರು ಜಾಸ್ತಿ ಇರ್ತಾರೆ. ತುಂಬ ಇವತ್ತೇನಾದರೂ ನಾನು ಬದುಕಿದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ಇವ ಮಟ್ಟಕ್ಕಿದ್ದೀನಿ ಅಂದರೆ ನನಗೆ ಇವತ್ತು ಎಷ್ಟೋ ಜನ ಊಟ ಹಾಕಿದ್ದಾರೆ, ಎಷ್ಟೋ ಮನೇಲಿ ಊಟ ಮಾಡಿ ನಾನು ಬದುಕಿದ್ದೀನಿ, ಎಷ್ಟೋ ಜನ ನನಗೆ ಬಟ್ಟೆ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಅವರಿಂದ ನಾನು ಇವತ್ತು ಈ ಮಟ್ಟ, ಅವ್ರು ಕೊಟ್ಟಿರೋ ಭಿಕ್ಷೆಯಲ್ಲಿ ನಾನು ಧಾರಾಳವಾಗಿ ಹೇಳ್ತೀನಿ, ಅವ್ರು ಕೊಟ್ಟಿರೋ ಭಿಕ್ಷೆಯಲ್ಲಿ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ನನಗೆ ನಾನು ಇವತ್ತು ಅನ್ಕೋತಾ ಇದ್ದೀನಿ. ತುಂಬ ಹಶು ಅನ್ನೋದು ತುಂಬ ಕಷ್ಟ. ದುಡ್ಡಿರಬೇಕು ಊಟ ಮಾಡೋದಕ್ಕೆ, ಇಲ್ಲ ಮಲಗೋದಕ್ಕೆ ಜಾಗ ಇರಬೇಕು, ಹಾಕ್ಕೊಳ್ಳೋಕೆ ಬಟ್ಟೆ ಇರಬೇಕು. ಮೂರೂ ಇಲ್ಲ ಅಂದರೆ ಒಂದು ಹೆಣ್ಮಗ್ಳು ಎಲ್ಲಿ ಹೋಗಬೇಕು? ಅದು ಈ ಪ್ರಪಂಚದಲ್ಲಿ ಹೆಣ್ಮಗಳು. ನಾನು ಇಂಡಸ್ಟ್ರಿಯಲ್ಲಿ 20 ವರ್ಷ ಆದರೂ ನಾನು ಯಾರಿಗೂ ಗಂಡ ಇಲ್ಲ ಅಂತ ನಾನು ಹೇಳ್ಕೊಳ್ಳಿಲ್ಲ, ಯಾಕಂದ್ರೆ ನನ್ನ ಮಗನ ಬೇರೆ ಥರ ನೋಡ್ತಾರೆ, ನನ್ನನ್ನು ಬೇರೆ ಥರ ನೋಡ್ತಾರೆ. ಎಲ್ಲೂ ಇಂಡಸ್ಟ್ರಿಯಲ್ಲಿ ಹೇಳ್ಕೊಂಡಿಲ್ಲ. ಈ ಆಶ್ರಮ ಮಾಡಿದ ಮೇಲೇ ಗೊತ್ತು ಅವರಿಲ್ಲ ಅಂತ. ಅಲ್ಲಿ ಇವತ್ತು ಮಂಗಲ್ಯ ಹಾಗೆ ಇದೆ, ಹಾಗೆ ಇದೆ. ಯಾರಿಗೂ ಗೊತ್ತಾಗ್ಬಾರ್ದಿಲ್ಲ, ನನ್ನನ್ನು ಬೇರೆ ಥರ ನೋಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ, ಬೇರೆ ಥರ ಅವ್ರು ತಿಳ್ಕೊತಾರೆ. ಬೇಡ ನನಗೆ, ಅವ್ರು ಯಾರೋ ನನ್ನನ್ನು ಕೀಳಾಗಿ ತಿಳ್ಕೊಬಾರ್ದು. ಬೇಡ ನನಗೆ ಆ ಥರ ಕೀಳಾಗಿ ಯಾಕೆ ತಿಳ್ಕೊಬೇಕು? ನಾನು ಕಷ್ಟಪಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ನನಗೆ ಸಹಾಯ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ. ಕೀಳಾಗಿ ನೋಡಿದ್ರೆ ನನಗೆ ಇಷ್ಟ ಆಗಲ್ಲ, ನನಗೆ ಅದೊಂದು ತುಂಬ ನೋವು. ನನ್ನ ಜೀವನದಲ್ಲಿ ಕೀಳಾಗಿ ನೋಡಬಾರ್ದು ನಾನು. ಓಕೆ, ನನಗೆ ಮಡಿಲಿಗೆ ಎಂಟ್ರಿ ಆದ ತಕ್ಷಣ, ಅಂದರೆ ಅಮ್ಮನ ಮಡಿಲು ಟ್ರಸ್ಟ್ಗೆ ಬಂದ ತಕ್ಷಣ ನೋಡಿ, ಎರಡು ಫೋಟೋಗಳು, ಒಂದು ಅಂಬಿ ಅಂಕಲ್ದು, ಇನ್ನೊಂದು ಅಪ್ಪು ಸರ್ದು. ನನಗೆ ಇವತ್ತೇನಾದರೂ ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ನನಗೆ ಈ ಜಾಗ ಕೊಟ್ಟಿರೋದು. 600 ಸಿನಿಮಾ ಮಾಡಿದ್ರು ನನ್ನನ್ನು ಅಷ್ಟು ಯಾರೂ ಗುರುತಿಸ್ಲಿಲ್ಲ. ನಾನು ಕಲಾವಿದರ ಸಂಘದಲ್ಲಿ ಒಬ್ಳು ಸದಸ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಡಿಯೋ ಲಾಂಚು, ಪ್ರೆಸ್ ಮೀಟು, ಪ್ರತಿಯೊಂದರಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೆ. ಮಾಧ್ಯಮದ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲೂ ಕೆಲಸ ಮಾಡ್ತಾ ಇದ್ದೆ. ಅವಾಗ ಗೊತ್ತಾಯಿತು ಕಲಾವಿದರ ಸಂಘದ ಶಶಿಕಲಾ ಅಂತ. ಪ್ರತಿಯೊಬ್ಬರಿಗೂ ನನಗೆ ಅಮೃಷಣ ಕೊಟ್ಟಿರೋ ಭಿಕ್ಷೆ ಈ ಜಾಗ. ಅವ್ರ ಜೊತೆ ಅಷ್ಟು ದಿನ ಇದ್ದೆ, ಪ್ರತಿಯೊಂದು ಅವ್ರು ಇವತ್ತಿದ್ದಿದ್ರೆ ನೆನೆಸ್ಕೊಳ್ತೀನಿ, ಒಂದೇ ಒಂದು ಫೋನ್ ಕಾಲಲ್ಲಿ ನನಗೆಲ್ಲ ಬರ್ತಿತ್ತು ಅಂತ. ನಂಗೆ ಅವಾಗ ಅವ್ರು ಇರ್ಲಿ, ಈಗಿಲ್ಲ ಅವರು. ಆದರೂ ಅವ್ರು ಕೊಟ್ಟಿರೋ ಭಿಕ್ಷೆ ನಾನು ಇಲ್ಲಿ ಬದುಕ್ತಾ ಇದ್ದೀನಿ. ಈ ಆಶ್ರಮ ಮಾಡೋದಕ್ಕೆ ಕಾರಣ ಅಪ್ಪು ಸರ್, ಪುನೀತ್ ಸರೇ ನನಗೆ ಕಾರಣ. ಯಾಕಂದರೆ ಅವರು ಅವ್ರ ಜೊತೆ 10 ಸಿನಿಮಾ ಮಾಡಿದೆ. ಹುಡುಗರು, ಅಣ್ಣ ಬಾಣ್, ಪರಮಾತ್ಮ, ನಿನ್ನಿಂದಲೇ, ರಾಮ್, ಸುಮಾರು ಸಿನಿಮಾ ಮಾಡಿದೆ ಅವ್ರ ಜೊತೆ. ಅವ್ರು ಹೇಗಂದರೆ ಆ ಮುದ್ದು ಮನಸ್ಸು, ಯಾರೇ ಸಿಕ್ಕಲಿ ಮಾತಾಡೋದು, ಕತೆ ಆಡೋದು, ಅವ್ರ ಜೊತೆನೇ ಕೆಲಸ ಮಾಡಿದ್ವಿ. ಒಳ್ಳೆ ಒಡನಾಟ ಅವ್ರಿಗೆ.
ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬ ಚೆನ್ನಾಗಿರ್ತಿದ್ವಿ, ಒಂದು ಫ್ಯಾಮಿಲಿ ಥರ ಇರ್ತಿದ್ವಿ. ಒಂದು ಬಟ್ಟೆ ಹಾಕೊಳ್ಳೋದಾಗಲಿ, ಎಲ್ಲರೂ ಹೊರಗಡೆ ಅವ್ರ ಬ್ಯಾನರಲ್ಲಿ ಹೊರಗಡೆ ಎಲ್ಲೂ ಬಟ್ಟೆ ಹಾಕೋಬಾರ್ದು ಹೆಣ್ಮಕ್ಳು, ಒಂದು ಅದಕ್ಕೆ ಅಂತ ಒಂದು ಕ್ಯಾರವನ್ ತೋರಿಸ್ತಿದ್ರು. ಅವತ್ತು ಹುಟ್ಕೊಂಡಿದ್ದು ಅವ್ರ ಮೇಲೆ ಮರ್ಯಾದೆ ಪ್ರೀತಿ ವಿಶ್ವಾಸ ನನಗೆ ಇವತ್ತವರೆಗೂ ಹಾಗೆ ಇದೆ, ಮುಂದಕ್ಕೂ ಹಾಗೆ ಇರುತ್ತೆ. ಹುಡುಗರು ಸಿನಿಮಾಲಿ ಒಂದು ಸಾಂಗ್ ಇತ್ತು, ಗಲ್ಲು ಗಲ್ಲು ಸಾಂಗ್ ಇತ್ತು. ಅದು ನನ್ನ ಮಗ ಬಂದ್ಬಿಟ್ಟು ಯೋಗಿಯವರು ನನ್ನ ಮಗನ ಪಾತ್ರ ಮಾಡ್ತಾ ಇರೋದು. ನಾನು ಅಮ್ಮನ ಪಾತ್ರ ಅವಾಗ ರಾಮ್ ಮಾಡಿದ್ದೆ, ಅದಕ್ಕೆ ಮುಂಚೆ ಹುಡುಗರು ಮಾಡಿದೆ, ಅಣ್ಣವಾಣ್ ಮಾಡಿದೆ, ಪರಮಾತ್ಮ ಮಾಡಿದೆ. ಅವ್ರಿಗೆ ತುಂಬ ನನ್ನ ಜೊತೆ ಇಷ್ಟಪಟ್ಟಂಥ ಪಾತ್ರ ಅಣ್ಣಬಾಂಡದು. ಅಣ್ಣಬಾಂಡು ನಾನು, ಜಾಕಿ ಶ್ರಾಫು, ರಂಗಣ್ಣ ರಘು ಸರ್ ಇವರು ನಾಲ್ಕು ಜನ ವರ್ಕ್ ಮಾಡಿದ್ವಿ ಅದರಲ್ಲಿ. ತುಂಬ ಇಷ್ಟ ಅವ್ರಿಗೆ. ಯಾವಾಗಲೂ ಅಶ್ವಿನಿ ಮೇಡಮ್ ಹತ್ರ ತುಂಬ ನೆನೆಸ್ಕೊಂಡು ನಗಾಡ್ತಾ ಇದ್ರು ಅದು ಪಾತ್ರ. ಅದೊಂದು ಪಾತ್ರ ಯಾವಾಗಲೂ ಹೇಳ್ತಿದ್ರು, ಅದು ಸಿಕ್ಕದಾಗ್ಲೂ ಹೇಳ್ತಿದ್ರು. ಅಶ್ವಿನಿ ಮೇಡಮ್ಗೂ ತುಂಬ ಸಲ ಹೇಳಿದಾರೆ ಆ ಪಾತ್ರನ. ಅದು ಯಾವಾಗಲೂ ನಗಾಡ್ತಿದ್ರು, ಚಪಾತಿ ಅಂತ. ಅದು ನನ್ನ ರಂಗಣ್ಣ ರಘುಗೆ ಚಪಾತಿ ಅಂತ ಕರಿತೀನಿ ಅದು. ಆ ಎಣ್ಣೆ ಬಾಟಲ್ ಅದೆಲ್ಲವೂ ಕೂಡ ತುಂಬಾ ಒಳ್ಳೆ ಸರ್. ನನ್ಗೆ ಇವತ್ತೇನಾದ್ರೂ ಈ ಆಶ್ರಮದಲ್ಲಿ 100 ಜನ ಊಟ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಪುನೀತ್ ಸರ್ ಕಾರಣ. ನಾನು ಹೋಟ್ಲು ಮಾಡ್ಬೇಕು ಅನ್ಕೊಂಡೆ, ಇವ್ರು ಸತ್ಮೇಲೆ ಒಂದು 60 ಲಕ್ಷ ದುಡ್ಡಿತ್ತು ನನ್ನ ಹತ್ರ, ಜಾಗ ತಗೋಬೇಕು ಅಂತ ಇಟ್ಕೊಂಡಿದ್ದೆ. ಜಾಗ ತಗೋಬೇಕು ಅಂದಾಗ ಇವ್ರು ಸತ್ಮೇಲೆ ಇಷ್ಟೇನ ಜೀವನ, ಇಷ್ಟೇನ ಬದುಕು? ನಾನು ಸೈಟ್ ಮಾಡ್ತೀನಿ, ಮನೆ ಮಾಡ್ತೀನಿ, ಕಾರ್ ತಗೊಳ್ತೀನಿ. ನಾನು ಸತ್ತದ ತಕ್ಷಣ ಒಂದ್ ಸೆಕೆಂಡ್ಗೆ ಹಚ್ಚಾಕ್ತಾರೆ, ಕಾರು ಕೊಡಲ್ಲ, ಮನೇನು ಕೊಡಲ್ಲ, ನನಗೆ ಏನು ಕೊಡಲ್ವಲ್ಲ, ನನಗೆ ಒಂದ್ ಜೊತೆ ಬಟ್ಟೆ ಕೊಡಲ್ಲ, ಒಂದ್ ಸೀರೆ ತಗೊಳ್ತೀನಿ, ರೇಷ್ಮೆ ಸೀರೆ, ಅದನ್ನು ನನಗೆ ಕೊಡಲ್ವಲ್ಲ, ಒಂದ್ ಸೀರೆ ಕೊಡಲ್ಲ, ನಾನೊಂದು 100 ಗ್ರಾಮ್ ಚೈನ್ ಮಾಡಿಸಿರ್ತೀನಿ, ಅದು ನನ್ನ ಜೊತೆ ಕೊಡಲ್ಲ. ಅವರು ಬಿಚ್ಚಿಬಿಡ್ತಾರೆ, ಯಾರೆಲ್ಲರೂ ಬಿಚ್ಚುತ್ತಾರೆ. ಒಂದು 10,000 ರೂಪಾಯಿ ಕೊಡಿ ಸೀರೆ ತಗೊಳ್ತೀನಿ, ಅದನ್ನು ತೆಗೆದಾಕ್ಬಿಡ್ತಾರೆ. ಒಂದು ಕಾರ್ ತಗೊಳ್ತೀನಿ, ಕಾರ್ ನನ್ನ ಜೊತೆ ಕಳ್ಸಲ್ಲ. ಸೈಟ್ ತಗೊಳ್ತೀನಿ, ತುಂಬ ಖುಷಿ ಪಟ್ಟು ಆಸೆ ಪಟ್ಟು ಸೈಟ್ ತಗೊಳ್ತೀನಿ, ಅದು ನನ್ನ ಜೊತೆ ಕೊಡಲ್ಲ, ಏನೂ ಕೊಡಲ್ಲ, ನನ್ನ ಹಂಗೆ ಕಳಿಸ್ತಾರೆ. ಮತ್ತೆ ಯಾಕೆ ಇದನ್ನೆಲ್ಲ ಮಾಡಬೇಕು, 100 ಜನಕ್ಕೆ ಊಟ ಹಾಕೋಣ ಅಂತ ಅವಾಗ ನನ್ನ ಮೈಂಡಿಗೆ ಬಂದಿದ್ದು ಈ ಆಶ್ರಮ ಮಾಡೋದಕ್ಕೆ ಕಾರಣ. ಹೋಟ್ಲು ಮಾಡಿದ್ರೆ ವಾಪಸ್ ದುಡ್ಡು ಬಂದ್ಬಿಡುತ್ತೆ, ಮಾಡಬಾರ್ದು. ತುಂಬ ಥರ ಯೋಚನೆ ಮಾಡಿದೆ, ನನಗೆ ದುಡ್ಡು ಬರಬಾರ್ದು, ಆ ಕಷ್ಟ ಇನ್ನೂ ಬೇಕು ನನಗೆ, ಅದ್ರ ಬೆಲೆ ಗೊತ್ತಾಗಬೇಕು ಅಂತ ಹೇಳಿ ಇದು 8 ಲಕ್ಷ ಅಡ್ವಾನ್ಸ್ ಕೊಟ್ಟು 1 ವರ್ಷ ಆಯ್ತು ಇದಾಗಲೇ. ಅಪ್ಪು ಸರ್ ಸತ್ತ ಮೇಲೆ ಕೊಟ್ಬಿಟ್ವಿ ನಾನು, ನನ್ನ ಹತ್ರ ದುಡ್ಡಿದ್ರೆ ಖರ್ಚಾಗತ್ತೆ ಅಂತ. ಅವಾಗಿಂದ ಒಂದೊಂದೇ ಒಂದೊಂದೇ ಇದಕ್ಕೆಲ್ಲ ನಾನು ಇಲ್ಲಿವರೆಗೂ ತರೋದಕ್ಕೆಲ್ಲ ನನ್ನ ದುಡ್ಡಲ್ಲೇ ತೊಗೊಂಬಂದೆ. ಟಿ ವಿ ಇದು ಕ್ಯಾಮ್ರಾ ಹಾಕಿಸ್ತೆ, ಯು ಪಿ ಎಸ್ ಹಾಕಿಸ್ತೆ, ಪ್ರತಿಯೊಂದು ಪಿನ್ ಟು ಪಿನ್ 8 ಕ್ಯಾಮ್ರಾ ಇದೆ ನನ್ನ ಆಶ್ರಮದಲ್ಲಿ. ಪ್ರತಿಯೊಂದು ಪಿನ್ ಟು ಪಿನ್ ಒಂದು ರೇಷನ್ ಎಲ್ಲವೂ ಸರ್, ಎಲ್ಲ ಪ್ರತಿಯೊಂದು ಗೋಡೆ ಎಲ್ಲ ಕಟ್ಕೊಟ್ರು, ನಾನು ಪೈಂಟಿಂಗ್ ನಾನೇ ಮಾಡಿಸ್ಕೊಂಡೆ. ಪ್ರತಿಯೊಂದು ಆಚೆ ನೀವು ಗಾರೆ ಏನು ನಡ್ಕೊಂಡು ನಡೀತಾ ಇದ್ದೀರಾ ಅದು ಕೂಡ ನಾನೇ ಮಾಡಿಸ್ಕೊಂಡೆ. ಮತ್ತೆ 8 ಇಂಚ್ ಮಾಡಿಸ್ಬೇಕಿತ್ತು, 12 ಮಾಡಿಸ್ಬೇಕಿತ್ತು, ಮತ್ತೆ ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಓಕೆ, ಪ್ರತಿಯೊಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನೇನು ಬೇಕೋ ಅಷ್ಟನ್ನು ಮಾಡಿ. ಆಮೇಲೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ, ಲೈಕ್ ಈ ಸ್ಟೇಷನ್ಗಳ ಒಂದು ಲಿಂಕ್ ಇರುವಂಥ ಗ್ರೂಪ್ ಕೂಡ ಮಾಡ್ಕೊಂಡಿದ್ದೀನಿ ವಾಟ್ಸಪ್ಪಲ್ಲಿ. ಹೌದು ಸರ್. ಸೊ ಆ ಗ್ರೂಪ್ನಲ್ಲಿ ಸಾಕಷ್ಟು ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಡೈಲಿ ನನಗೆ ಒಡನಾಟ ಇರ್ತೀನಿ. 567 ಜನ ನಮ್ಮ ಕರ್ನಾಟಕದವರಿದ್ದಾರೆ, ಮತ್ತೆ 1,000 ಜನ ಆಲ್ ಇಂಡಿಯಾ ನ್ಯೂಸ್ ಇದೆ. ಆಲ್ ಇಂಡಿಯಾ ನ್ಯೂಸ್ ಅಂತೇಳಿ ಅದರಲ್ಲಿ ಯಾರೇ ಸತ್ರು ಬದುಕಿದ್ರು ಹಾಕ್ತಾರೆ, ಅವ್ರ ಕಡೆ ಮಿಸ್ ಆಗಿದ್ರೆ ಹಾಕ್ತಾರೆ. ಇಲ್ಲೂ ಅಷ್ಟೇ, ಈ ಕರ್ನಾಟಕದ ಜನದ ಮಧ್ಯದಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಧ್ಯದಲ್ಲೇ ಕೆಲಸ ಮಾಡ್ತೀನಿ. ಯಾಕೆಂದ್ರೆ ನಾನು ಮಾಡ್ತಾ ಇರೋದು ಕಷ್ಟಪಟ್ಟು ನಿಯತ್ ಕೆಲಸ, ನನಗೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ದುಡಿತೀನಿ, ನಾನು ತರ್ತೀನಿ, ಉಪ್ಪಿಲ್ಲ ಅಂದರೆ ತರ್ತೀನಿ, ಹುಣಸೇಣ್ಣ ಇಲ್ಲ ಅಂದ್ರೆ ತರ್ತೀನಿ, ಇಲ್ಲ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಮಾಡ್ತೀನಿ. ಭಯ ಪಡಬಾರ್ದು, ಏನಕ್ಕೆ ಭಯ ಪಡಬೇಕು? ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರಿದೆ, ಇದನ್ನು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತಲೇ ನಾನು ಬಂದಿರೋದು. ಇದು ಯಾವುದು, ನನಗೆ ದುಡ್ಡು ಬರುತ್ತೆ, ನಾಳೆ ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ನಾನು ಇವತ್ತರೆಗೂ ಒಂದು ಕಾರ್ ತಗೊಂಡಿಲ್ಲ, ಕಾರಲ್ಲಿ ಓಡಾಡಲ್ಲ ನಾನು. ನಾನು ಎಲ್ಲೂ ಮನೆಯಲ್ಲಿ ಯಾವುದು ನನ್ನ ಐಶ್ವರ್ಯ ಯಾವುದೂ ಇಲ್ಲ, ಇಲ್ಲ ಒಂದು 100 ಗ್ರಾಮ್ ಚಿನ್ನ ಹಾಕೊಳ್ಳಲ್ಲ, ಏನೂ ಇಲ್ಲ ಸರ್. ನಾನು ಹಿಂಗೆ ಬದುಕಿದ್ದೀನಿ. ಓಕೆ, ನೋಡಿ, ನಾನು ಸ್ನಾನ ಮಾಡೋ ಜಾಗ ತೋರಿಸಿದ್ರೆ ನೀವು ಕಲಾವಿದ್ರಲ್ಲಿ ಸ್ನಾನ ಮಾಡ್ತಾರಾ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ತೋರಿಸ್ಬೋದಾ? ತೋರಿಸಿ, ಅಭ್ಯಂತರ ಇಲ್ಲ ಅಂದ್ರೆ ತೋರಿಸ್ತೀನಿ, ಸಮಸ್ಯೆ ಇಲ್ಲ. ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ ಅನ್ಸುತ್ತೆ? ಇಲ್ಲ, ಇದು ನನ್ನ ಪರ್ಸನಲಿ ಮಾಡ್ಕೊಂಡಿದ್ದು. ಒಂದು ಹೊರಗಡೆ ಬಂದ್ರೆ ಗೆಸ್ಟ್ಗಳು ಹೊರಗಡೆ ಇರ್ಲಿ, ಯಾಕಂದ್ರೆ ಒಳಗಡೆ ಎಲ್ಲರೂ ಹೋಗಕ್ಕಾಗಲ್ಲ ಅಂತೇಳಿ ಮಾಡಿದಂತ ಜಾಗ. ನಾನು ಸ್ನಾನ ಒಬ್ಳು ಕಲಾವಿದೆಯಾಗಿ ಇಷ್ಟು 600 ಸಿನಿಮಾ ಮಾಡಿ, 600 ಸಿನಿಮಾ ಎಂತೆಂತ ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ಕೆಲಸ ಮಾಡಿ, ಸುದೀಪ್ ಸರ್ ತಮನ್ನವ್ರ ಜೊತೆ ಮಾಡಿದೆ, ಕಾಜಲ್ ಅಗರ್ವಾಲ್ ಜೊತೆ ಕೆಲಸ ಮಾಡಿದೆ, ನಯನ ತಾರ ಜೊತೆ ಕೆಲಸ ಮಾಡಿದೆ, ಮುಖೇಶ್ ರಿಚಿ ಜೊತೆ ಕೆಲಸ ಮಾಡಿದೆ, ಪ್ರತಿಯೊಬ್ರು ಜಾಕಿ ಶ್ರಾಫ್ ಜೊತೆ ಮಾಡಿದೀನಿ, ಮಂದೀಪ್ ರೈ ಅಲ್ಲಿ ಆರ್ಟಿಸ್ಟ್, ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದೀನಿ. ಯಾರು ಹೈ ಟು ಪರ್ಸನಾಲಿಟಿ ಬಂದ್ರೆ ಬೆಂಗಳೂರಿಗೆ ಶಶಿಕಲಾ ಬೇಕು, ಯಾಕಂದ್ರೆ ಅವ್ರಿಗೆ ಮ್ಯಾಚ್ ಆಗ್ತೀನಿ ಅನ್ನೋದಕ್ಕೆ. ಅಷ್ಟು ಕೆಲಸಗಳು ಮಾಡಿದ್ದೀನಿ ಸರ್, ಅಷ್ಟು ಕೆಲಸ ಮಾಡಿ ಒಬ್ಳು ಕಲಾವಿದೆ ಇವತ್ತು ಇದೇ ನಾನು ಸ್ನಾನ ಮಾಡುವಂತ ಜಾಗ. ಇಲ್ಲಿ ಉಳ್ಕೊಂಡ್ರೆ ಬೇಕಾದಷ್ಟು ನಾನು ಸಂಪಾದನೆ ಮಾಡ್ಬೋದು. ನಾನು ಇಲ್ಲೇ ಸ್ನಾನ ಮಾಡೋದು, ಇದೊಂದೇ ಇರೋದು ಯೂಸು.
ಅವಳು ಕಲಾವಿದೆಯಲ್ಲಿ ಮಾಡಬೇಕು ಅನ್ನೋದೇನಿಲ್ಲ. ನಂಗೇನು ಬರಬೇಕಾಗಿಲ್ಲ, ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಒಂದಷ್ಟು ಜನಕ್ಕೆ ಊಟ ಮಾಡಿಸ್ತಾ ಇದ್ದೀನಿ, ಒಟ್ಟೆ ತುಂಬ ಊಟ ಮಾಡ್ತಾರೆ, ಕಣ್ಣು ತುಂಬ ಮಲಗ್ತಾರೆ, ಇದಕ್ಕಿಂತ ಜೀವನದಲ್ಲಿ ಇನ್ನೇನು ಕೊಡೋಕ್ಕಾಗಲ್ಲ ಅವ್ರಿಗೆ. ನಾನು ಅವತ್ತಿನ ದಿನ ನನಗೂ ಇದೇ ಬೇಕಾಗಿತ್ತು, ಅವತ್ತಿನ ದಿನ ನನಗಿರಲಿಲ್ಲ. ಇವತ್ತು ಎಷ್ಟೋ ಜನ ತಾಯಿದ್ರಿಗೆ ಊಟ ಹಾಕ್ತಿದ್ದೀನಿ, ಮಲಗಕ್ಕೆ ಜಾಗ ಕೊಟ್ಟಿದ್ದೀನಿ. ಇಲ್ಲೇ ನಾನು ಮಾಡೋದು, ಇಲ್ಲೇ ಮಲಗ್ತೀನಿ, ಇಲ್ಲೇ ಮಲಗ್ತೀನಿ. ಮನೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ಆಶ್ರಮ ಮಾಡಿದ್ಮೇಲೆ. ಮನೆಯ ಮಠ, ಜೀವನ, ಲೈಫು, ಫ್ಯಾಮಿಲಿ ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಮಗನಿಗೆ ಮದುವೆ ಆಗಿದೆ, ಹುಡುಗಿ ಚಾಮರಾಜನಗರ, ಎರಡು ಮೂರು ವರ್ಷ ಆಯಿತು ಮದುವೆ ಆಗಿ. ಒಂದು ಹೆಣ್ಮಗು ಇದೆ, ಒಂದು ತಿಂಗಳು, ಒಂದು ವರ್ಷದ 5 ತಿಂಗಳು ಮಗು ಇದೆ. ಫ್ಯಾಮಿಲಿ ಚೆನ್ನಾಗಿದ್ದಾರೆ, ಹುಡುಗಿ ಟೀಚರು, ಇನ್ನೂ ಕೆಲಸ ಕಳಿಸಿಲ್ಲ, ಫ್ಯಾಮಿಲಿ ಚೆನ್ನಾಗಿದೆ. ಇವತ್ತು ನನಗೆ ಭಯ ಇಲ್ಲ, ನನ್ನ ಹತ್ರ ಭಯ ಇಲ್ಲ. ಯಾಕಂದ್ರೆ ಅವತ್ತು ಭಯ ಇತ್ತು, ನಾನು ಹೋಗ್ಬಿಟ್ರೆ ನನ್ನ ಮಗನ ಗತಿ ಏನು, ನಾನು ಫುಟ್ಪಾತಲ್ಲಿ ಬಿದ್ದಾಗ ನನ್ನ ಮಗ ಬೀಳ್ತಾನೆ, ಯಾರು ನೋಡಲ್ವಲ್ಲ, ಭಗವಂತ ನೀನು ನನ್ನನ್ನು ಕರ್ಕೋಬೇಡ, ನನ್ನನ್ನು ಉಳಿಸು, ನನ್ನ ಮಗನಿಗೆ ಒಂದು ದಾರಿ ಆಗೋರ್ಗು ಅಂತ ಕೇಳ್ಕೊತಿದ್ದೆ. ಇವತ್ತು ನನಗೆ ಹೋದ್ರು ನನಗೆ ಭಯ ಇಲ್ಲ. ಯಾವ ಆರ್ಟಿಸ್ಟು ಇಲ್ಲಿ ಮಾಡ್ತಾರೆ ನೀವು ತೋರಿಸಿ, ಯಾವ ಆರ್ಟಿಸ್ಟು ಇವತ್ತು ಯಾರೇ ಬರ್ಬೋದು, ನನಗೆ ಏನೇ ಬರ್ಬೋದು, ಯಾರೂ ಮಾಡಲ್ಲ ಈ ಥರ, ಅವಶ್ಯಕತೆ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದೆಯಾ? ಖಂಡಿತ ಇದೆ, ಭಗವಂತನ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಯಾಕೆಂದ್ರೆ ಇವತ್ತು ಹೊಟ್ಟೆಸ್ಕೊಂಡು ಭಗವಂತ ಅಂತ 100 ಸತಿ ಕೇಳಿದ್ರೆ ನಾಳೆ ನಂಗೆ ಊಟ ಕೊಟ್ಟೆ ಕೊಡ್ತಾನೆ. ಮನುಷ್ಯರು ಕೈ ಬಿಡ್ತಾರೆ, ಜನ ಕೈ ಬಿಡ್ತಾರೆ. ನನ್ನನ್ನು ಈ ರೇಂಜಲ್ಲಿ ಹತ್ತಿಸಿ ಫುಟ್ಪಾತಲ್ಲಿ ಎಲ್ಲಿ ಬಿಡಿಸ್ತಾರೆ ಗೊತ್ತಿಲ್ಲ, ಜನ ಹತ್ತಿಸ್ತಾರೆ, ನೀನೇ ಸರಿ, ನೀನೇ ಒಳ್ಳೋಳು ಅಂತ. ಎಲ್ಲಿ ಬಿಸಾಕ್ತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಭಗವಂತ ಯಾವತ್ತೂ ಕೈ ಬಿಟ್ಟಿಲ್ಲ, ಇವತ್ತು ನಂಬಿದ್ದೀನಿ, ಮುಂದಕ್ಕೂ ನಂಬ್ತೀನಿ, ಎಲ್ಲೋ ಒಂದು ತೂಟ ಕೊಡ್ತಾನೆ. ಇವತ್ತು ನನ್ನ ಆಶ್ರಮದಲ್ಲಿ 4 ಜನ ಹೋದ್ರೆ 4 ಜನ ಆಲ್ರೆಡಿ ಬಂದ್ಬಿಡ್ತಾರೆ. ನನಗೆ ಇದೊಂದು ಆಶ್ಚರ್ಯ ಇಲ್ಲಿ. ಇವತ್ತು 4 ಜನ ಹೋಗ್ತಾರೆ, ಯಾರೋ ಅವ್ರವ್ರ ಮನೆ ಸಿಗುತ್ತೆ, ಎಲ್ಲ ಹೋಗ್ತಾರೆ. ಅದೇ 4 ಜನ ಇನ್ನೊಂದು ಸ್ಟೇಷನಿಂದ ಆಲ್ರೆಡಿ ಬರ್ತಾ ಇರ್ತಾರೆ. ಇಲ್ಲಿ ಒಂಥರ ಆಶ್ಚರ್ಯ. ನನಗೆ ತುಂಬಾ ಖುಷಿ ಆಗಿದ್ದೇನು ಅಂತಂದ್ರೆ, ಇಲ್ಲಿ ಬರುವಂತವ್ರನ್ನ ಯಾರನ್ನು ಕೂಡ ನೀವು ಫೋರ್ಸಬಲಿ ಉಳಿಸ್ಕೊಳ್ಳಲ್ಲ, ಹೋಗಿದ್ದಾರೆ ಸರ್ ಇವತ್ತವರೆಗೂ. ನನ್ನ ಆಲ್ಮೋಸ್ಟ್ ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲವೂ ಇದೆ. ಅಮ್ಮನ ಮಡಿಲು ಟ್ರಸ್ಟ್ ಅಲ್ಲಿ ಬಿಟ್ಬಿಟ್ಟು ನನ್ನ ಶಶಿಕಲಾ ನಾರಾಯಣ್ ಪೇಜ್ ಇದೆಯಲ್ಲ, ಪಿನ್ ಟು ಪಿನ್ ಇದೆ ಸರ್. ಬೆಳಗ್ಗೆ ಎದ್ದು ಸೌದೆ ತರ್ತೀನಿ 7 ಗಂಟೆಗೆ, 6 ಗಂಟೆಗೆ 4 ಗಂಟೆಗೆ ತರಕಾರಿಗೆ ಹೋಗ್ತೀನಿ, ರಾತ್ರಿ ಫುಲ್ ರೌಂಡ್ಸ್ ಹೋಗ್ತೀನಿ, ಬೆಳಗ್ಗೆ ತರಕಾರಿಗೆ ಹೋಗ್ತೀನಿ, ಆಮೇಲೆ ರೇಷನ್ಗೆ ಹೋಗ್ತೀನಿ, ಆಮೇಲೆ ನಾನು ಸೌದೆ ತಗೊಂಡ್ಬರ್ತೀನಿ. ಎಲ್ಲ ತರೋದು ನನ್ನ ಗಾಡಿಯಲ್ಲಿ, ನನ್ನ ಈ 2-ವೀಲರಲ್ಲಿ ಪ್ರತಿಯೊಂದು ತರೋದು. ಹಿಂದಿಂದೆ 4 ಬ್ಯಾಗ್ ಕಟ್ಕೊಂಡ್ಬರ್ತೀನಿ, ಕಾಲು ಇಡೋಕ್ಕಾಗಲ್ಲ, ಕಾಲು ನೋವುತ್ತಾ ಇರತ್ತೆ. ಇಲ್ಲಿ ಬಂದ ತಕ್ಷಣನೇ ಇಲ್ಲಿ ಸಾಮಾನೆಲ್ಲ ಇಳಿಸ್ಕೊಂಡ್ಮೇಲೆ ಪ್ರಾಣ ಹೋಗಿದ ಪ್ರಾಣ ಮತ್ತೆ ಬಂದಂಗಾಗತ್ತೆ ನನಗೆ. ನಾನು ಹಿಂದೆ ತುಂಬ ವಿಡಿಯೋಸ್ಗಳು ಹಾಕಿದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ಗೊತ್ತಾಗಬೇಕು, ನಾಳೆ ಏನೋ ಸುಳ್ಳು ಹೇಳ್ತಿದ್ದಾರೆ ಅಂತ ಯಾವುದು ಬರಬಾರ್ದು. ಮತ್ತೆ 3 ಟೈಮ್ ನಾನು ಲೈವ್ಗೆ ಬರ್ತೀನಿ, ಬೆಳಗ್ಗೆ ಅಡುಗೆ ಮಾಡ್ಬೇಕಾದ್ರೆ ಲೈವ್ಗೆ ಬರ್ತೀನಿ, ಮಧ್ಯಾಹ್ನ ಏನು ಮಾಡ್ತಾ ಇದ್ದೀನಿ ಲೈವ್ಗೆ ಬರ್ತೀನಿ, ಮತ್ತೆ ರಾತ್ರಿಗೆ ಬರ್ತೀನಿ. ನಾನು ಒಂದೊಂದು ದಿವಸ, ಯಾಕಂದ್ರೆ ನಾನು ಇಲ್ಲೇ ಕೂತ್ಕೊಂಡ್ರೆ ಹೊಟ್ಟೆ ತುಂಬಿಸಲ್ಲ, ಎಲ್ರಿಗೂ ಹೊಟ್ಟೆ ತುಂಬಿಸೋಕ್ಕಾಗಲ್ಲ, ಅದಕ್ಕೆ ಹೊರಗಡೆ ಹೋಗ್ತೀನಿ. ನಾನು ತೊಗೊಂಡ್ಬರ್ಬೇಕಲ್ಲ, ಅವ್ರ ಹತ್ರ ಕೇಳಬೇಕು, ನಮ್ಮ ಮತ್ತೆ ನನ್ನ ಕೆಲಸಗಳು ನೋಡ್ಕೋಬೇಕು, ಎಲ್ಲವೂ ಇರುತ್ತೆ ಸರ್ ನನ್ನ ಜವಾಬ್ದಾರಿ. ಈ ಬೇರೆ ಬೇರೆ ಆಶ್ರಮದವ್ರ ಜೊತೆನೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಖಂಡಿತ ಇದ್ದೀನಿ ಸರ್, ಇದ್ದೀನಿ, ಮಾತಾಡ್ತೀನಿ ಮಾತಾಡ್ತೀನಿ. ಅವ್ರದೇ ಒಂದು ಗ್ರೂಪ್ ಇದೆ ಸರ್ ನಮ್ದು, ಇಷ್ಟು ಜನದ್ದು ಒಂದು 18 ಜನದ ಗ್ರೂಪ್ ಇದೆ ಸರ್. ಆ ಗ್ರೂಪ್ ಅಲ್ಲಿ ಒಂದ್ ಮೆಸೇಜ್ ಮಾಡ್ಕೊಳ್ತಾ ಇರ್ತೀವಿ ಸರ್ ಅವಾಗವಾಗ, ಏನಾದ್ರೂ ಕಷ್ಟ ಸುಖ ಇದ್ರೆ ಮೆಸೇಜ್ ಮಾಡ್ತೀನಿ ಸರ್, ಖಂಡಿತ. ಓಕೆ ನೋಡಿ, ಆಶ್ರಮದ ಒಳಗಡೆ ಬಂದ್ವಿ ನಾವು ಸರ್. ಇಲ್ಲಿ ನೀವು ಬಂದಾಗೆಲ್ಲ ಪ್ರಶಾಂತವಾಗಿರುತ್ತೆ, ಸುಮಾರು ಜನ ಇಲ್ಲಿ ಬಂದವರು, ಎಂತೆಂತ ಮನುಷ್ಯರುಗಳೆಲ್ಲ ಬಂದವರು ಇಲ್ಲಿ ಕೂತಿದ್ದು ಹೋಗ್ತಾರೆ ಅನ್ನೋರು. ಇದು ಶೋಭರಾಜ್ ಕೊಟ್ಟಿದ್ದು ಸರ್, ನಮ್ಮ ಕಲಾವಿದ್ರು ಶೋಭರಾಜ್ ಅವ್ರು ಕೊಟ್ಟಿದ್ದು ಇದು. ಮತ್ತೆ ವೀಲ್ ಚೇರು ಅದೆಲ್ಲ ಇತ್ತಂತ ಅವ್ರ ಮನೆಯಲ್ಲಿ. ಅವ್ರ ಹೆಂಡತಿ 2 ಸಲ ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ, ಬಂದ್ಬಿಟ್ಟು ವಿಲನ್ ಕ್ಯಾರೆಕ್ಟರ್. ಅವ್ರ ಜೊತೆ ನಾವು ತುಂಬಾ ವರ್ಕ್ ಮಾಡಿದ್ದೀನಿ ಸರ್. ನನಗೆ ಆಶ್ಚರ್ಯ ಆಗೋದು ಏನ್ ಗೊತ್ತಾ, ಸಿನಿಮಾದಲ್ಲಿ ಯಾರೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿರ್ತಾರಲ್ಲ ಅವ್ರು ಆಕ್ಚುಲಿ ಹೀರೋಗಳಾಗಿರ್ತಾರೆ ಸರ್. ಅವ್ರ ಹೀರೋಗಳು ತುಂಬಾ ಕಡೆ ಹೀರೋ. ಇವತ್ತು ನಾನು ಶೋಭರಾಜ್ ಸರ್ ನೆನೆಸ್ಕೊಳ್ತೀನಿ, ಮತ್ತೆ ಜಗ್ಗೇಶ್ ಅವ್ರ ವೈಫ್ ಬಂದಿದ್ದಾರೆ, ಪರಿಮಳ ಜಗ್ಗೇಶ್ ಬಂದಿದ್ದಾರೆ, ಚೇತನ್ ಅಂತ ಹಳೆ ಆರ್ಟಿಸ್ಟ್, ರವಿ ಚೇತನ್ ಅಂತ ಸೂರ್ಯವಂಶ ಸಿರಿವಂಶ ಎಲ್ಲ ಮಾಡಿದ್ರು, ಅವ್ರು ಬಂದಿದ್ರು. ಅವರೇ ಬಂದು ಊಟ ಬಡಿಸಿ ಊಟ ಮಾಡಿ ಅವ್ರೊಂದು 15 ಜನ ಇಡೀ ಫ್ಯಾಮಿಲಿ ಬಂದಿದ್ರು. ಏನೋ ಒಂದು ಕಾರ್ಯ ಅವ್ರ ಮಾವಂದ ಏನೋ ಇತ್ತು ಅಂತ ಅಡಿಗೆ ಮಾಡಿಸಿ ಇಲ್ಲೇ ಊಟ ಮಾಡಿ ಅವರು ಎಲ್ಲವೂ ಹೋದ್ರು. ತುಂಬಾ ಜನ ಕಲಾವಿದ್ರು. ಮೊನ್ನೆ ಪ್ರಥಮ್ ಬಂದಿದ್ರು, ದೊಡ್ಡಣ್ಣ ಬಂದಿದ್ರು, ಅಂಬರೀಷ್ ಅಣ್ಣ ಒಬ್ರು ಮಿಸ್, ಅವ್ರು ಇರಬೇಕಿತ್ತು. ಮೊನ್ನೆ ಯಾರೋ ಬಂದಿದ್ರು, ಪುನೀತ್ ಸರ್ ಇದ್ದಾಗಲೇ ಮಾಡಿದ್ರು ಅಂದ್ರು. ಪುನೀತ್ ಸರ್ ಇದ್ದಾಗ ಮಾಡಲಿಲ್ಲ ಸರ್, ಹೋದ್ಮೇಲೆ ಮಾಡಿದ್ದು. ಪುನೀತ್ ಸರ್ ಇದ್ದಾಗ ನನಗೆ ಇದು ಬರಲೇ ಇಲ್ಲ ನನ್ನ ಮೈಂಡಿಗೆ, ಅವ್ರು ಹೋದ್ಮೇಲೆ ನಾನು ಇದನ್ನು ಮಾಡಿದ್ದು. ಓಕೆ, ಇವರೆಲ್ಲರೂ ಕೂಡ ಇಲ್ಲೇ ಉಳ್ಕೊಳ್ಳೋರ? ಹಾಂ ಸರ್, ಬನ್ನಿ. ಓಕೆ ಸರ್, ಇದೊಬ್ಬರು ಡಾಕ್ಟ್ರು ಕೊಟ್ಟಿದ್ದು ನನಗೆ,
ಇದು ಡಾಕ್ಟರ್ ಕೊಟ್ಟಿದ್ದು ಸರ್ ನನಗೊಬ್ರು ಯಾವ ಹಾಸ್ಪಿಟಲ್ ಪ್ರೇಮ ಪ್ರೇಮ ಹೀರೋಯಿನ್ ಇದರಲ್ಲ ಅವರ ಫ್ರೆಂಡ್ ಇವತ್ತು ಪ್ರೇಮ ಮೇಡಂನ ತುಂಬಾ ಕಡೆ ನೆನೆಸ್ಕೋಬೇಕು ತುಂಬಾ ಜನಕ್ಕೆ ಸಹಾಯ ಮಾಡ್ತಾರೆ ಪ್ರೇಮ ಮೇಡಂ ಬಟ್ ಅದು ಯಾರಿಗೂ ಗೊತ್ತಿಲ್ಲ ಈ ಕೈಲಿ ಮಾಡಿದ ಕೈಲಿ ತೋರಿಸಲ್ಲ ಅವರು ಎಲ್ಲೂ ಹೇಳಬೇಡಿ ಅಂತಾರೆ ನನಗೆ ಎಮರ್ಜೆನ್ಸಿಗೆ ಅವತ್ತು ಮೆಡಿಕಲ್ ಏನೇನು ಬೇಕಿತ್ತೋ ಕೊಡಿಸಿದ್ರು ಇದು ಅವ್ರ ಫ್ರೆಂಡ್ಗೆ ಯಾರಿಗೋ ಫೋನ್ ಮಾಡಿ ತರಿಸಿದ್ರು ಇದರಲ್ಲೇ ನಾವು ಅಡುಗೆ ಮಾಡೋದು ಇದೇ ನೀರಲ್ಲೇ ಅಡುಗೆ ಮಾಡೋದು ಇದೇ ನೀರಲ್ಲೇ ಎಲ್ಲರೂ ಕುಡಿಯೋದು ಸರ್ ಅಡುಗೆನೂ ನಾವು ಇದೇ ನೀರಲ್ಲೇ ಹೈದರಾಬಾದ್ ತುಂಬಿಸ್ಕೊಳ್ತೀವಿ ಇದರಲ್ಲೇ ಅಡುಗೆ ಮಾಡ್ತೀವಿ ಸರ್ ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋರು ಇಲ್ಲ ಕೆಲಸ ಮಾಡೋ ಮೂರು ನಾಲ್ಕು ಜನ ಇದ್ದಾರೆ ಸರ್ ಮೂರು ನಾಲ್ಕು ಜನ ಓಕೆ ಇವರು ಮಗು ಸರ್ ಇವರು ನಮಸ್ಕಾರ ಇವರು ಹಚ್ಚಿಲಿ ಇವರು ತಾಯಿ ಈ ಮಗು ಆಲ್ಮೋಸ್ಟ್ ನಮಗೆ ರೋಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ದು ಪೊಲೀಸ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗಿ ನಾನು ಕರ್ಕೊಂಡು ಬಂದೆ ಆಕ್ಚುಲಿ ಅವರು ಊಟ ಇಲ್ಲ ಮನೆ ಇರಲಿಲ್ಲ ಅವರಿಗೆ ರೋಡಲ್ಲಿ ಅವ್ರ ಗಂಡ ಏನೋ ಕೈ ಕೊಟ್ಟಿದ್ರು ಮಾಡಿದ್ರು ಅಂತ ಅದೇನೋ ಸಮಸ್ಯೆ ಆಯ್ತು ಹಸ್ಬೆಂಡ್ ಒದರಿಪೆಟ್ಟಿ ಸರ್ ಅಲ್ಲಿ ಓ ನೀನು ಆಂಧ್ರವಾಳ್ನ ಚೆಪ್ಪಂಡಿ ಗುಂಟೂರು ಗುಂಟೂರು ಆಂಧ್ರಪ್ರದೇಶ್ వారు వదిలిపెట్టేశారు పూజ చేస్తారు వదిలిపెట్టేశారు ఆయనకి నేను సెకండ్ వైఫ్ అయితే వాళ్ళు అదే హైదరాబాద్లో వాళ్ళ అబ్బాయి ఉన్నాడు ఫస్ట్ వైఫ్ అబ్బాయి ఉన్నాడు ఆ అబ్బాయి దగ్గరికి వెళ్ళిపోయాడు మేము వద్దనుకొని మరి మేము ఏది దారిలో లేనప్పుడు మేము ఇట్లా వచ్చాము అయితే బొంబాయి కానీ వచ్చాను సో పని మీద వచ్చాను ఈ లోపల మేడం గారు సో కలిసి ఇట్లా తీసుకొచ్చారు మనల్ని యాక్చువల్లీ చూసుకుంటున్నారా ఊట ఇల్ల ఇవరికి ఊట ఇల్ల మలగ జాగ ఇల్ల మనే ఇల్ల ఎల్లి మలుగుతారు రైల్వే స్టేషన్ మలుగుతిద్రు బస్ స్టాప్ మలుగుతిద్రు ಅಲ್ಲಿ ಇಲ್ಲಿ ಬೇಡ್ತಾ ಇದ್ರು ಅನ್ನಿ ಉನ್ನಾರು ಮನೆಯ ವಾಳ ಫೋನ್ ನಂಬರ್ ಕೂಡ ಇಚ್ಚಾ ಬರಲ್ಲ ಅಂದ್ರು ಅವರು ಬೇಕಾಗೇ ಇಲ್ಲ ಅವರು ಸವಾಸ ಅಂದ್ರು ಯಾಕಂದ್ರೆ ಅವ್ರು ಮನೇಲಿ ಇರಲ್ಲ ಮಾಡಲ್ಲ ಬೇಕಾಗಿಲ್ಲ ಅಂತಂದ್ರು ರೋಡಲ್ಲೇ ಭಿಕ್ಷೆ ಬೇಡಿಸ್ತಾ ಇದ್ರು ಮಗುನು ಬೇಡ್ತಾ ಇದ್ರು ಇವರು ಬೇಡ್ತಿದ್ರು ಅಲ್ಲಿ ಇಲ್ಲಿ ಬೇಡ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಮಲಗ್ತಿದ್ರು ಬಸ್ ಸ್ಟಾಪ್ ಅಲ್ಲೇ ಬೆಳೆಸ್ತಿದ್ರು ಅವ್ರಿಗೆ ಕನ್ನಡ ಈಗ ಬರಲ್ಲ ಈಗ ಕಲಿತಿದ್ದಾಳೆ ಈಗ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ನಾನು ಕರ್ಕೊಂಡು ಬಂದಾಗ ತೆಲುಗುನೇ ಇವಾಗ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ರು ಯಾಕಂದ್ರೆ ಅವಳದು ಸರ್ಟಿಫಿಕೇಟ್ ಇಲ್ಲ ಏನು ಇಲ್ಲ ಅವಳದು ನನ್ನ ಸ್ಕೂಲ್ ಏನು ಇಲ್ಲ ಈಗ ನೆಕ್ಸ್ಟ್ ಅವಳಿಗೆ ಸ್ಕೂಲ್ಗೆ ಹಾಕ್ತೀನಿ ನಾನು ಒಳ್ಳೆ ಎಜುಕೇಶನ್ ಅಂತ ಹೇಳ್ಕೊಂಡು ಏನು ಆಗ್ತೀಯಾ ಮುಂದೆ ಏನು ಆಗ್ತೀಯಾ ಮುಂದೆ ಲೈಫ್ ಅಲ್ಲಿ ಏನು ಮಾಡ್ಬೇಕು ನಿನ್ನ ಹೆಸರು ಏನು ಹೇಳು ತುಂಬಾ ಕ್ಯೂಟ್ ಆಗಿದ್ದಾಳೆ ಅವಳು ನೋಡಕ್ಕೆ ಸ್ಟೇಷನ್ ಕರ್ಕೊಂಡು ಹೋದ ತಕ್ಷಣ ಮೇಡಮ್ ಬೇಡ ನೀವು ಕರ್ಕೊಂಡು ಹೋಗ್ಬಿಡಿ ನೀವು ಅಂತಂದ್ರು ಅಷ್ಟು ಇದಿಲ್ಲ ಕರ್ಕೊಂಡು ಹೋಗ್ಬಿಡಿ ನೀವು ಪಾಪ ಒಳ್ಳೆ ಹುಡುಗಿ ಅಂತಂದ್ರು ಸರಿ ಅಂತ ಕರ್ಕೊಂಡು ಬಂದ್ವಿ ಸರ್ ಚೆನ್ನಾಗಿದ್ದಾಳೆ ಈಗ ಕನ್ನಡ ಮಾತಾಡ್ತಾಳೆ ನಂಗೆ ಖುಷಿ ಆಗುತ್ತೆ ಇದೊಂದು ಮಗು ಕೊಡಿಗೇಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡು ಬಂದೆ ಇದರಿಂದ ವಿಡಿಯೋ ಇದೆ ಇವಳು ಹೆಂಗಿದ್ಲು ಅಂದ್ರೆ ಅಯ್ಯಪ್ಪ ಅವಳು ನೋಡಿದ್ರೆ ಒಂಥರ ಆಗ್ತಿತ್ತು ಅಷ್ಟು ಇದ್ದಿದ್ಲು ಈಗ ಚೆನ್ನಾಗೆ ಎಷ್ಟು ಮಾತಾಡ್ತಾಳೆ ಅವ್ರ ಅಮ್ಮ ಮಾತಾಡಲ್ಲ ಅಂತ ಅವ್ರ ಅಮ್ಮಂಗೆ ಗಂಡ ಇಲ್ಲ ಅಂತೆ ಅದು ನನಗೆ ಗೊತ್ತಿಲ್ಲ ಪರ್ಸ್ನಲ್ಲಿ ಕೊಡಿಗೇಹಳ್ಳಿ ಸ್ಟೇಷನ್ 7 ಗಂಟೆ ಕಳಿಸಿದ್ರು ನಾನು ಬೆಳಗ್ಗೆ 4 ಗಂಟೆವರೆಗೂ ಲೈವ್ ಮಾಡಿದ್ದೀನಿ ಗಾಡಿಯಲ್ಲೇ ಕೂರಿಸ್ಕೊಂಡು ಆಟೋದಲ್ಲಿ ಲೈವ್ ಮಾಡಿ 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 ಆ ವಿಡಿಯೋ ಇನ್ಯಾರಿಗೂ ತಲುಪಿ ಇವ್ರ ಅಮ್ಮಂಗೆ ಗೊತ್ತಾಗಿದೆ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆಮೇಲೆ ಇಲ್ಲಿಗೆ ಬರ್ತಾರೆ ಸ್ಟೇಷನ್ಲೆಲ್ಲ ಅವರು ಸಾಹೇಬರು ನನಗೆ ಹೇಳ್ತಾರೆ ಖುದ್ದಾಗ ಮೇಡಮ್ ಅವ್ರಿಗೆ ಸಾಕಾಗಲ್ಲ ಕಷ್ಟ ಇದೆ ಈ ಹುಡುಗಿಗೆ ಅಷ್ಟು ತಲೆ ಸರಿ ಇಲ್ಲ ಹುಡುಗಿಗೆ ಬುದ್ಧಿ ಇಲ್ಲ ಅಲ್ಲಿ ಇಲ್ಲಿ ಓಡೋಗ್ಬಿಡ್ತಾಳೆ ನೀವೇ ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ ಅವ್ರು ಬಿಡ್ತಾರಂತೆ ಖಂಡಿತ ನಾನು ಸಾಕ್ತೀನಿ ಅಂತೇಳಿ ನಾನು ಈ ಮಗುನ ನಾನೇ ಇಟ್ಕೊಳ್ತೀನಿ ಈಗ ಚೆನ್ನಾಗಿ ಮಾತಾಡ್ತಾಳೆ ಬಂದ ತಕ್ಷಣ ಅಮ್ಮ ಅಂತಾಳೆ ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಕಟ್ಟಕ್ಕಾಗಲ್ಲ ಬಂದ ತಕ್ಷಣ ಓಡ್ಬಿಡ್ತಾಳೆ ಇವಳೊಂದು ಹುಡುಗಿ 18 ವರ್ಷ ಒಳಗೆ ಇವಳು ಮಗುನೇ ಸೇಮ್ ಬಾಲಕ್ಯ ಈ ಮೂರೂ ಜನ ಈ ಮಕ್ಕಳೇ ಇದು 18 ವರ್ಷ ಅವಳಿಗೆ ತಾಯಿ ಇಲ್ಲ ಅಂತ ಹೇಳಿದ್ರು ಅಮ್ಮ ಇದಾರಮ್ಮ ನಿನಗೆ ಹಾ ತಮ್ಮ ಏನಾಯ್ತು ತಮ್ಮ ತೀರೋದಂತೆ ತಮ್ಮ ತೀರ್ಥಳ್ಳಿ ತೀರ್ಥಳ್ಳಿ ಇಲ್ಲಿ ಬೆಂಗಳೂರಿಗೆ ನೀವೇ ಕೇಳಿ ಸರ್ ಅವಳು ಹೇಳಿ ಬೆಂಗಳೂರಿಗೆ ಏನಕ್ಕೆ ಬಂದ್ರಿ ಏನು ಮಾತಾಡು ಅಣ್ಣ ಮಾತಾಡು ಅಣ್ಣನು ಅಷ್ಟೇ ಅವಳು ಮಾತಾಡೋದು ಇಷ್ಟೇ ಸರ್ ನಿಮ್ ಬಂದ್ ಹಿಂಗ್ ಇಡ್ಕೊಳ್ತಾಳೆ ಅವಳಿಗೇನು ಗೊತ್ತಾಗಲ್ಲ ನಿಮ್ಮನ್ನ ಬಂದ್ ಹಿಂಗ್ ಇಡ್ಕೊಳ್ತಾಳೆ ಅಣ್ಣ ಹತ್ರ ಮಾತಾಡು ಹೋಗು ಅಣ್ಣ ಹತ್ರ ಮಾತಾಡು ಮಾತಾಡು ಅಣ್ಣ ಹತ್ರ ಎಷ್ಟೇ ಸರ್ ನೋಡಿ ಅಳ್ ನೋಡಿ ಅವಳಿಗೆ ಏನು ಗೊತ್ತ ಅದೇ 18 ವರ್ಷದ ಹುಡುಗಿ ಚೆನ್ನಾಗಿದ್ರೆ ಹಿಂಗ್ ಬರ್ತಾರ ಇಲ್ಲ ಹೋಗು ಅಣ್ಣ ಹತ್ರ ಮಾತಾಡ್ ಪರವಾಗಿಲ್ಲ ಹೋಗು ನಾನು ಇದೀನಿ ಹೋಗು ನಾನು ಹೇಳಿಲ್ಲ ಅಂದ್ರೆ ಹೋಗಲ್ಲ ಎಲ್ಲೂ ಭಯ ಇಡ್ತೀನಿ ನಾನು ಯಾರ ಹತ್ರ ಗಂಡಸ ಹತ್ರ ಹೋಗ್ಬಾರ್ದು ಅಂತ ಭಯ ಇಡ್ತೀನಿ ಯಾಕೆ ಬೆಂಗಳೂರಿಗೆ ಯಾಕೆ ಬಂದಿದ್ದು ಗೊತ್ತಿಲ್ವಾ ಸುಮ್ಮನೆ ಬಂದಿದ್ದು ಅಮ್ಮ ಇದಾರಾ ಕೇಳಿ ಅಮ್ಮ ಇದಾರಾ ತಮ್ಮ ಏನಾದ ಕೇಳಿ ಏನಾಗಿತ್ತು ಕೇಳಿ ತಮ್ಮನಿಗೆ ಏನಾಗಿತ್ತು ತೀರೋದಂತೆ ತೀರೋದ ಒಂದೊಂದ್ಸರಿ ಅವನ ತಮ್ಮ ನೆನ್ಸ್ಕೊಂಡು ಹಳ್ತಾಳೆ ಅವಳು ನೆನ್ಪಾಗ್ತಾನತ್ತೆ ಅಮ್ಮ ನಿನ್ಗೆ ಓಕೆ ಇವಳು ಅಖಿಲೇಶ್ ಹತ್ರ ಬಟ್ಟೆ ನಾವು ಹಾಕ್ಸೋದೇ ಇಲ್ಲ ಅವಳಿಗೆ ತುಂಬಾ ಸೇಫ್ಟಿ ಆಗಿ ಇಲ್ಲಿವರೆಗೂ ಬಟ್ಟೆ ಹಾಕ್ತೀವಿ ಯಾಕಂದ್ರೆ ಅವಳು ಗೊತ್ತಾಗಲ್ಲ ಇಲ್ಲಿವರೆಗೂ ಒಂದು ಸ್ವೆಟರ್ ಒಂದು ಇದು ಹಾಕಿರ್ತೀವಿ ಇವತ್ತೇ ಹಾಕ್ಸಿ ಡ್ರೆಸ್ ಹಾಕ್ಸಲ್ಲ ನಾವು ಯಾಕಂದ್ರೆ ಗೊತ್ತಾಗಲ್ಲ ಅವಳಿಗೆ ಏನುವೆ ಅದೇ ಇದೇ ಹುಡುಗಿ 18 ವರ್ಷ ಆದಾಗ ನಿಮ್ ಪಕ್ಕಲ್ಲಿ ಹಿಂಗ್ ನಿಂತ್ಕೊಳ್ತಾಳ ನಿಂತ್ಕೊಳ್ಳಲ್ಲ ಅದೇ ಬುದ್ಧಿ ಇಲ್ದಿರೋದಕ್ಕೆ ಹಿಂಗ್ ನಿಂತ್ಕೊತಾಳ ಇದ್ರೆ ಜೀವನ ಇಷ್ಟೇ ಸರ್ ಅಕಸ್ಮಾತ್ ಇವಳು ಆಚೆ ಹೋದ್ರೆ ಇವಳನ್ನ ಬಿಡ್ತಾರ ಬಿಡಲ್ಲ ಸರ್ ಬಿಸಾಕ್ ಬಿಡ್ತಾರ ಏನೋ ಮಾಡಿ ಈಗ ಸೇಫ್ಟಿ ಆಗಿದ್ದಾಳೆ ಅವಳು ತಮ್ಮನ ಕಂಡ ಏನಾಗ್ಬೇಕು ಇವರು ಅಮ್ಮ ಇವಳು ಅಮ್ಮ ಅಂತ ಓಡ್ ಬರ್ತಾಳೆ ಇವಳು ಅಮ್ಮ ಅಂತ ಬರ್ತಾಳೆ
ಬಂದ ತಕ್ಷಣ ಒಂದು 100 ಸತಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡಕ್ಕೂ ಬಿಡಲ್ಲ ಬಂದ ತಕ್ಷಣ 100 ಸರಿ ಅಮ್ಮ 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 ಅಂತ ಬಿಡಬೇಕು ಇವ್ರನ್ನ ಬಿಡೋವರೆಗೂ ಹಂಗ್ ಮಾಡ್ಬಿಡ್ತಾರೆ ಹೌದಾ ಊಟ ಏನು ಮಾಡ್ತೀರಾ ಡೈಲಿ ಮುದ್ದೆ ಅನ್ನ ಚೆನ್ನಾಗಿ ಮಾಡಿ ಕೊಡ್ತಾರಾ ಮುದ್ದೆ ಅನ್ನ ಇಲ್ಲ ಅಮೇಜಿಂಗ್ ನೋಡಿ ಆ ಮಕ್ಕಳಲ್ಲಿ ನಿಷ್ಕಲ್ಮಶ ಭಾವ ಇವರು ಅವರ ಭಾಷೆ ದೇವರನೆ ಬನ್ನಿ ಇಲ್ಲಿ ಒಂದು ನಿಮಿಷ ಬನ್ನಿ ಯಾವೂರು ಅವಳ ಭಾಷೆ ದೇವರನೆ ನನಗೆ ಅರ್ಥ ಆಗಲ್ಲ ಹೌದಾ ನಿಜವಾಗ್ಲೂ ಅರ್ಥ ಆಗಲ್ಲ ಇವರು ಇವರದ ಕತೆ ಕೇಳಿಬಿಟ್ರೆ ನೀವು ನನಗೆ ಎದೊಳಿ ನಿಂತುಕೊಳ್ಳಿ ಯಾಕೆ ಏನಾಯ್ತು ಏ ನಿಮ್ಮ ಹೆಸರು ಹೇಳಿ ಬನ್ನಿ ಹತ್ರ ಬನ್ನಿ ವಾಣಿ ವಾಣಿ ತಮಿಳುನಾಡ ಇಲ್ಲ ಕನ್ನಡನೇ ಕನ್ನಡದವರೆ ಎಲ್ಲಿದ್ರಿ ನೀವು ಎಲ್ಲಿದ್ರಿ ಮೊದಲು ನಾವು ಮೊದಲು ಹಾಸ್ಪಿಟಲ್ 30 ವರ್ಷ ಇದ್ವಿ ಆಮೇಲೆ ಇಲ್ಲಿ ಬೆಂಗಳೂರು ಬಂದು 10 ವರ್ಷ ಆಯ್ತು ನಾವು ಫ್ಯಾಮಿಲಿ ಇರೋದು ಈಗ ಬಾಡಿಗೆ ಮನೆ ಮಾಡಿದ್ವಿ ಅಲ್ಲಿ ಸ್ವಲ್ಪ ನೀರಿನ ಕಾಲ ಜಗಳ ಆಗಿ ಮನೆಯೆಲ್ಲ ಖಾಲಿ ಮಾಡಿ ಸಾಮಾನ್ಯ ಎಲ್ಲ ನಮ್ಮ ಅಕ್ಕರ ಊರಾಗ ಇಟ್ಟಿವಿ ರಾಣಿಬೆನ್ನೂರಲ್ಲಿ ನಮ್ಮ ಮನೆಯವರು ಅಲ್ಲಿಗೆ ಹೋಗಿ ರಾಣಿಬೆನ್ನೂರಿಗೆ ಬಿಸ್ಕೆಟ್ ನಮ್ಮ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟಲ್ ನಮ್ಮ ಅಮ್ಮನ ನೋಡ್ಕೊಂಬರೋ ಹೋಗೋಣ ಅಂತ ಸ್ವಲ್ಪ ದುಡ್ಡು ಇದಿಲ್ಲ ನಮ್ಮ ಕೈಯಲ್ಲಿ ಅದೇ ಹೋಟ್ಲ್ ಕೆಲಸ ಏನೇನು ಮಾಡ್ಕೊಂಡು ದುಡ್ಡು ತಗೊಂಡು ಹೋಗೋಣ ಅಂದೆ ಆಯ್ತು ಮೇಡಮ್ ಇಲ್ಲೆಲ್ಲ ಜನ ಸರಿಯಿಲ್ಲ ಬಾ ಅಂತ ನನಗೂ ಸ್ವಲ್ಪ ಭಯ ಆಗ್ತಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ರು ಸರ್ 4 ದಿವಸ ನೋಡಿದೀನಿ 4 ದಿವಸನ ಸರ್ ಒಂದು ದಿವಸ ಹೋದ್ರೆ ಎಂತೆಂತ ಮಾತು ಬೈದ್ರು ಗೊತ್ತಾ ಮೇಡಮ್ ಅವರು ಅಪ್ಪ ಸರ್ ಆ ಪದಗಳನ್ನ ಸೆನ್ಸಾರ್ ಕಟ್ಟು ಸರ್ ಆರ ಸರ್ ಇಲ್ಲೂ ಕೂಗಿದ್ರೆ 6ನೇ ನಂಬರ್ ಫ್ಲಾಟ್ ಫಾರ್ಮ್ ನಾ ಒಂದು ಕೇಳಿಸಿದೆ ಅಂತಂತ ಪದಗಳನ್ನ ಬೈದ್ರು ನನಗೆ ಅಪ್ಪ ಅಲ್ಲ ಆಮೇಲೆ ಮಾರನೇ ದಿನ ಒಂದೇ ಇನ್ನೊಂದ್ ಕಡೆ ಮಲಗಿದ್ರು ಅವತ್ತು ಬೈದ್ರು ನನಗೆ 3ನೇ ದಿನ ಬಂದಿದೆ 4ನೇ ದಿನ ಬಂದಿದ್ದಾರೆ ಸರ್ ಬಾಂಬೆ ಡೆಲ್ಲಿ ಕರ್ಕೊಂಡು ಹೋಗಿ ಕಿಡ್ನಿ ಕಿಡ್ನಿ ಮತ್ತೆ ಇವ್ರನ್ನ ಎತ್ಕೊಂಡೋಗಿ ಮಾರ್ಬಿಡ್ತೀವಿ ಅಂತ ಅಮ್ಮ ನಾನು ಒಬ್ಳು ಕಲಾವಿದ ಅದು 5 ಗಂಟೆ ಸರ್ ಬೆಳಿಗ್ಗೆ 4 ಗಂಟೆ ತೋರಿಸಿದ್ವಿ ಇವ್ರಿಗೆ ರಾಮರ್ತಿ ರೌಂಡ್ಸ್ ಮುಗಿಸ್ಕೊಂಡೆ ಇನ್ನೊಂದ್ ಪಕ್ಕ ಇನ್ನೊಂದ್ ಕಡೆ ಮಲಗಿದ್ರು ಏನ್ ಚೇಂಜ್ ಮಾಡ್ತಾನೆ ಇರ್ತಾರೆ ನಾನು ಎಬ್ಬಸಿ ಸೀರೆ ಏಯ್ ಬಗಲೇ ಅಂತ ಅಯ್ಯೋ ಸರ್ ಅವ್ರ ಪದಗಳು ಬೇಡ ಸರ್ ಅಂತಂದ ಪದಗಳು ಬಯಸ್ಕೊಂಡು ಎಷ್ಟು ದಿನ ಆಯ್ತು ಇಲ್ಲಿ ಬಂದು ತುಂಬಾ ದಿನನೇ ಆಗೋಗಿದೆ ಅಲ್ಲಿ ಇಲ್ಲಿ ಮಲಗ್ತಿದ್ರು ಇಲ್ಲಲ್ಲ ಇಲ್ಲಿಗೆ ಬಂದು ಒಂದ್ 15 ದಿನ ಆಯ್ತು ಆ ರೋಡ್ ಅಲ್ಲಿ ಎಷ್ಟು ದಿನ ಮಲಗಿದ್ರು ನನಗೆ ಗೊತ್ತಿಲ್ಲ ಈಗ ನಿಮ್ಮ ಮನೆಯವರು ಯಾರು ಇಲ್ವಾ ರಿಲೇಟಿವ್ಸ್ 4 ದಿನ ಇದ್ದಿದ್ದು ಅಷ್ಟೇ ನಿಮ್ಮ ಮನೆಯವರು ಯಾರು ಫೋನ್ ಮಾಡಿಲ್ವಾ ಫೋನ್ ನಂಬರ್ ಐತೆ ಮಾಡಿಲ್ಲ ಮಾಡಿದ್ರೆ ಬರ್ತಾರೆ ಸ್ವಿಚ್ ಆಫ್ ಬರ್ತ ಓ ಸ್ವಿಚ್ ಆಫ್ ಊರು ಹೋಯ ರಾಣಿ ಬೆಂಗೂರು ಅವ್ರೇನೋ ಗಂಡ ತೀರ್ಕೊಂಡಿದ್ರಂತೆ ಆಮೇಲೆ ಏನೋ ಅವ್ರ ಕತೆಗಳು ಒಂದಷ್ಟು ಹೇಳಿದ್ರು ಸರ್ ಗಂಡ ತೀರ್ಕೊಂಡಿಲ್ಲ ನೀವೇ ಹೇಳಿದ್ದಲ್ವ ಮೊನ್ನೆ ನೀವ್ ಹೇಳಿದ್ರೆ ಎರಡನೇ ಗಂಡ ಮಾಡ್ಕೊಂಡಿದೀನಿ ಅಂತ ಗಂಡ ಬಿಟ್ಟು ಹೋದ್ರು ಅವರು ಡೈವರ್ಸ್ ಎಲ್ಲ ಕೊಟ್ಟು ಬೇಡ ಏಂತಿ ಈಗ ಎರಡನೇ ಗಂಡ ಊರಿಗೆ ಹೋಗಿ ಹೌದಾ ಫೋನ್ ಮಾಡಿಲ್ವಾ ಎರಡನೇ ಗಂಡನಿಗೆ ಆಮೇಲೆ ಟಿಕೆಟ್ ಕೊಡೋರು ಫೋನ್ ಮಾಡಿದ್ರು ಎಲ್ಲರ ಹತ್ರ ಇಡೀ ನನ್ನ ರೈಲ್ವೆ ಸ್ಟೇಷನ್ ನನ್ನ ನಂಬರ್ ಇದೆ ಫೋನ್ ಮಾಡಿದ್ರು ಮೇಡಮ್ ಇಲ್ಲೊಬ್ರು ಇದಾರೆ ಕರ್ಕೊಂಡು ಹೋಗಿ ಅಂದ್ರು ಯಾರು ಸರ್ ಒಬ್ರು ಲೇಡಿ ಇಲ್ಲೇ ಮಲಗಿದಾರೆ ಸರ್ ಅವ್ರು ಬಾರ್ಡರ್ ಸೀರೆ ಹುಟ್ಟಿದಾರ ನೋಡಿ ಎಂದೆ ನಾನೊಂದು ಫೋಟೋ ಹೊಡೆದಿದ್ದೆ ಆಲ್ರೆಡಿ ಫಸ್ಟ್ ದಿನ ಒಂದೊಂದು ಫೋಟೋ ಹೊಡ್ಕೊಂಡ್ಬಿಡ್ತೀನಿ ಕಳಿಸ್ದೆ ಸರ್ ದಯವಿಟ್ಟು ನಮಸ್ಕಾರ ನನಗಂತೂ ಇವ್ರು ಬೇಡ ಸರ್ ನೀವೇ ಇಟ್ಕೊಳ್ಳಿ ಎಂದೆ ಯಾಕೆ ಮೇಡಮ್ ಅಂದ್ರೆ ಸರ್ ಅವ್ರ ಅದು ಗೊತ್ತು ಮೇಡಮ್ ಅವ್ರು ಬೈದ್ರು ಅಲ್ಲಿವರೆಗೂ ಕೇಳಿಸ್ತದೆ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಬೇಡ ಸರ್ ನನಗೆ 4ನೇ ದಿನ ತಗ್ಲಾಕೊಂಡ್ರು ಕರ್ಕೊಂಡ್ಬಂದ್ರು ಈಗ ಮನೆಯವ್ರು ಬಂದು ಕರೆದ್ರೆ ಹೋಗ್ತೀರಾ ಇವ್ರ ಫ್ಯಾಮಿಲಿ ಸ್ವಿಚ್ ಆಫ್ ಇದೆ ಫೋನ್ ಮಾಡಿದೆ ಬನ್ನಿ ದೀದಿ ಇದು 2 ಮಕ್ಕಳು ರೈಲ್ವೆ ಸ್ಟೇಷನ್ ಅಲ್ಲಿ ಗಂಡ ಕೆಲಸ ಮಾಡ್ತಾರಂತೆ ಎಲ್ಲೋ ಕರ್ಕೊಂಡ್ ಬಂದು ಮಲ್ಕೊಂಡಿದ್ರು ಅವ್ರಿಗೆ ಹಿಂದಿ ಬರುತ್ತೆ ಕನ್ನಡ ಎಲ್ಲ ಬರಲ್ಲ ಮಲಗಿಸ್ಕೊಂಡಿದ್ರು ಇದಕ್ಕೆ ಹಿಂದಿನ ದಿನ 2 ಮಕ್ಕಳು 3 ದಿವಸದಿಂದ ಮಲಗಿದ್ರು ಆ ತಾಯಿನ ಕರ್ಕೊಂಡ್ ಬಂದೆ ಇಲ್ಲಿಗೆ ನನಗೆ ಡೈಲಿ ಮಕ್ಕಳು ತಾಯಿನೇ ತುಂಬಾ ಸಿಗ್ತಾರೆ ಇದ್ರ ಹಿಂದೆ ಇವರು ಕರ್ಕೊಂಡ್ ಬರೋದು ಹಿಂದಿನ ದಿನ ಕರ್ಕೊಂಡ್ ಬಂದಿದೆ 2 ಮಕ್ಕಳು 4 ದಿವಸದಿಂದ ಮಲಗಿದ್ರು ನಾನು ಡೈಲಿ ಅಬ್ಸರ್ವ್ ಮಾಡ್ತೀನಿ ಸರ್ ಒಂದ್ ರೌಂಡ್ ಹೋಗ್ತೀನಿ ಪೊಲೀಸ್ ಅವ್ರು ಹೇಳ್ತಾರೆ ನಮಗೆ ಸಿಗಲ್ಲ ನಿಮ್ಗೆ ಹಿಂಗೆ ಸಿಗ್ತಾರೆ ಅಂತಾರೆ ಅವ್ರು ಒಂದ್ ರೌಂಡ್ ಹೋಗಿ ಬಂದ ತಕ್ಷಣ ನನಗೆ ಸಿಕ್ಕಿರ್ತಾರೆ ನಾನು ಅಬ್ಸರ್ವ್ ಮಾಡ್ತೀನಿ ಸಿಕ್ಕಾಪಟ್ಟೆ ಅವ್ರು ಒಂದು ವಾರದಿಂದ ಬಟ್ಟೆ ಚೇಂಜ್ ಮಾಡಿದಾರ ಸ್ಲಿಪ್ಪರ್ ಹೆಂಗಿದೆ ಅವ್ರ ಮುಖ ಹೆಂಗಿದೆ ಅವ್ರ ಪರಿಸ್ಥಿತಿಗಳು ಹೆಂಗಿದೆ ಚೆನ್ನಾಗಿದ್ದಾರೆ ಅಂದ್ರೆ ಮನೆಯಿಂದ ಬಂದಿದ್ದಾರೆ ಅಂದ್ರೆ ಬೆಡ್ಶೀಟ್ ಎಲ್ಲ ಏನೇ ತಂದಿರಲ್ಲ ಅವರು ಎಲ್ಲೋ ಇರೋರು ಮನೆ ಬಿಟ್ಟು ಬಂದಿದ್ದಾರೆ ಪಕ್ಕ ಅಂದ್ರೆ ಚಾಪೆ ಬೆಡ್ಶೀಟ್ ದಿಂಬು ತಂದಿರ್ತಾರೆ ಯಾಕಂದ್ರೆ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಅದೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತೀನಿ ಸರ್ ನಾನು ಆಮೇಲೆ ಮಲಗಿದ್ರು ಆಮೇಲೆ ಇವ್ರ ಮನೆಯವ್ರಿಗೆ ಮಾಡಿದೀನಿ ಸ್ವಿಚ್ ಆಫ್ ಇದೆ ಗಂಡ ಕೇಳಿ ಬಾ ಸರ್ ಗಂಡ ಏನ್ ಮಾಡ್ತಿದ್ರು ಏನಿಲ್ಲ ಕೇಳಿ ಬಾಚೆ ಹಾಕ್ಬಿಟ್ರಂತೆ ಹೋಗು ಅಂತ ಎಲ್ಲಿ ಹೋಗ್ತಾಳೆ ಹುಡುಗಿ ಪಾಪ ಮಕ್ಕಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗ್ತಾಳೆ ಬೋಲಿ ದೀದಿ ದೀದಿ ಬೋಲ್ ಪರವಾನೇ ಬೋಲ್ ತುಮಾರ ಮಾ ಆತ ಹೇ ಹಾ ಬೋಲ್ ಮೇ ಫೋನ್ ಕಿಯಾ ದೋ ದಿನ ಕಾ ಟೈಮ್ ಲೇಗಾ ಓ ಇಧರ್ ಆತ ಹೇ
बोलो क्या बोल। मेरा पति मर के भगा दिया तो मैं जा रहा बिहार से। झूठ बोलना को सच बोलना। बोलो। तो रेलवे स्टेशन में रहा था, दांती ने बोला कि काम करेगा तो हम बोला कि हाँ। कौन सा आंटी? तुम्बा इधर मन से लेल को लगा सर, तुम्बा नो। क्या कुछ हादसा हुआ था आपके साथ? हाँ। क्या हुआ था? रेली दीदी परवा गिला। आप हिम्मत करके बोलो। मेरा भैया हो, परवा नहीं, बोलो। मैं भी आप ही का भाई हूँ। बोलो बोलो, बोलो। तुम्हारा भाई है ना, बोलो बोलो, परवा नहीं। मैं अपना मम्मी से बात करेगा। ಅವ್ರ ತಾಯಿ ಎದ್ದು ಬರೋಕ್ಕಾಗಲ್ಲ ಮನೆಯಲ್ಲಿ, ವಯಸ್ಸಾಗಿದೆ, ಮಲಗಿದ್ದಾರೆ. ಇವನು ಸಿಕ್ಕಾಪಟ್ಟೆ ಹೊಡಿತಾನೆ, ಕುಡಿತಾನೆ, ಆಚೆ ಹೋಗು ಅಂದಿದ್ದಾನೆ, ಹೊಡಿತಾನೆ. ಅವನಿನ್ಯಾರನೋ ಸವಾಸಗಳು. ಅವಳು ಎಲ್ಲೋಗ್ತಾಳೆ, ಇಷ್ಟು ಸಣ್ಣ ಮಗು, ಅದೊಂದು ಮಗು. ಸರ್ ಸಾಲು ಆತಾ ಶಾದಿ ಹೋಗಿ ಗೊತ್ತಿಲ್ಲ ಸರ್, ಅವಳಿಗೆ ಏನು ಗೊತ್ತಾಗಲ್ಲ. ಪಾಪದ ಬಡಿಯ ಮಾರ್ತಾ ಗಾಲಿ ದೇತಾ ತುಂಬಾ ಟಾರ್ಚರ್. ಅವಳು ಬಂದಾಗ ಬಾಸುಂಡಿಗಳು ಬಚ್ಚೋಕೆ ಭೀ ಮಾರ್ತಾ ಹೇ, ಮೇರೆ ಕೋ ಭೀ ಮಾರ್ತಾ ಹೇ, ಮುಖ ಎಲ್ಲ ಊದ್ ಬಿಟ್ಟಿತ್ತು. ಇಸಿಲಿಯೇ ಮೈ ಕಾಮ್ ಖೋಜ್ನೆ ಇದರ ಮೇ ಆಯೆ ತೈ तब मेरा पति मार के भगा दिए तो मैं जा रहा हूँ बिहार. ಅವಳು ಗೊತ್ತಿಲ್ಲ, ಆ ಟ್ರೈನ್ ಹತ್ರ ಈ ಟ್ರೈನ್ ಹತ್ರ ಕೇಳ್ತಿದ್ದಾಳೆ, ಮಲಗಿದಾಳೆ. ಮಕ್ಕಳು ಒಂದ್ ಕಡೆ ಮಕ್ಕಳು ಮಲಗಿದಾರೆ, ಇವಳು ಗೊತ್ತಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ. ಎಲ್ಲಿ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ ಸರ್ ಪಾಪ? ಅವತ್ತು ನಾನು ಕರ್ಕೊಂಡು ಬಂದೆ, ಒಂದ್ ಸ್ವಲ್ಪ ದಿವಸ ಇದ್ಬಿಟ್ಟು ಮೈಂಡ್ ಫ್ರೆಶ್ ಆಗ್ಲಿ, ಆಮೇಲೆ ಕೇಳೋಣ, ನಿಧಾನವಾಗಿ ಏನಿದೆ ಕೇಳ್ಬಿಟ್ಟು ತೀರ್ಮಾನ ಮಾಡೋಣ, ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಯೋಚನೆ ಮಾಡೋಣ. ಫಸ್ಟ್ ಈಗ ಸಮಾಧಾನ ಆಗ್ಲಿ. आप घर जाना चाहती हो? मैं अपना मम्मी अम्मा नंबर ಕೊಟ್ಟಿದಾಳೆ, ಅದು ಸ್ವಿಚ್ ಆಫ್ ಬಂತು. ಎರಡು ದಿನಾನು ಸ್ವಿಚ್ ಆಫ್ ಬಂದಿದೆ. ಯಾವುದೋ ನಂಬರ್ ಕೊಟ್ಟಿರ್ತಾರೆ ಸರ್, ಯಾವ ನಂಬರ್ ಕೊಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಸುಮಾರು ದಿನ ಆದ್ಮೇಲೆ ಅದು ಆನ್ ಆಗುತ್ತೆ. ಅದಕ್ಕೆ ಈಗ ಹೊರಗಡೆ ಹಾಳಾಗೋದಕ್ಕಿಂತ ಇಲ್ಲಿ ಸೇಫ್ ಆಗಿರಲಿ. ಹೌದು, ಯಾಕಂದ್ರೆ ಅವ ಎರಡು ಮಕ್ಕಳು ಸರ್. ಆ ಮಗು ನೋಡಿ, ಏನೂ ಗೊತ್ತಿಲ್ಲ. ಅದೊಂದು ಮಗು ಎಲ್ಲಿಗೆ ಹೋಗ್ತಾಳೆ ಕರ್ಕೊಂಡು? ಅದು ಎಷ್ಟು ಚೆನ್ನಾಗಿದೆ, ಅದೇ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಮಗುಂಗಿರ್ತಿತ್ತ? ಇವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಿತ್ತ ಮಗು? ಬಡವ್ರು ಆಗಿದ್ದಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತು, ಅದೇ ದುಡ್ಡಿರೋರು ಕಾಸು ಇರೋರು ಆಗಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಗು ಮಲಗ್ತಿತ್ತು. ಆ ಮಗು ಏನ್ ಪಾಪ ಮಾಡಿದೆ? ಮಕ್ಕಳು ಮಕ್ಕಳು ಎಲ್ಲಾರು ದೇವ್ರ ಸಮಾನ, ದುಡ್ಡಿರೋರ್ದೊಂದು. ಈ ಮಗು ಏನ್ ಪಾಪ ಮಾಡಿದೆ? ಇದು ಯಾರು ನೀವೇ ಕೊಡಿಸಿದ್ದ? ಇಲ್ಲೇ ಇರುತ್ತೆ ಸರ್, ಒಂದಷ್ಟು ಇಟ್ಟಿರ್ತೀನಿ ಮಕ್ಕಳು ಬಂದಾಗ. ನಾನು ಎಲ್ಲೆಲ್ಲೋ ಹೋದಾಗೆಲ್ಲ ಏನೇನು ಸಿಗುತ್ತೆ ಸರ್? ಒಂದೊಂದು ಪಿನ್ನು ತರ್ತೀನಿ ಇಲ್ಲಿಗೆ, ಬಟ್ಟೆಗಳು ಇಸ್ಕೊಂಡ್ ಬರ್ತೀನಿ. ದಿಕ್ಕತ್ ನೀ ಹೇ ಬಿಸ್ಕುಟ್ ಖಾನಕ್ಕೆ ಹೋಗ್ತಾ ಇದ್ದು ಮಾಲಕ ಕೊಡ್ತಾರೆ. ಏನ್ ಕೇಳಿದ್ರು ಮಕ್ಕಳಿಗೆ ಬಿಸ್ಕೆಟ್ಗಳು ಕೊಡ್ತಾರೆ. ಆಲ್ಮೋಸ್ಟ್ ಮಕ್ಕಳಿಗೆ ಏನ್ ಬೇಕು ಎಕ್ಸ್ಟ್ರಾ ಒಂಚೂರು ಇಟ್ಟಿರ್ತಾರೆ. ಸರ್, ಅವಳ ಕತೆ ತುಂಬಾ ಒಂಥರ ದೇವ್ರೇ ಕಾಪಾಡಬೇಕು ಅಲ್ವಾ? ನಾವು ನೆನೆಸ್ಕೊಂಡ್ರೆ ಇವ್ರ ಮೊಮ್ಮಗ ಅದೇ ನಿಮ್ಗೆ ಹೇಳದ್ನಲ್ಲ, ತುಂಬಾ ಚೆನ್ನಾಗಾಗಿದಾರೆ. ಹೇಳ್ರಿ ಹೆಂಗಿದ್ದೀರಾ? ನೀವ್ ಹೇಳ್ಬಿಡ್ರಿ, ನಿಮ್ ಬಾಯಲ್ಲಿ ನೀವ್ ಹೇಳ್ಬಿಡ್ರಿ, ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ. ಅದೊಂದು ಅಜ್ಜಿ ಹಂಗೇನೆ, ತುಂಬಾ ಇಂಪಾರ್ಟೆಂಟ್ ಸ್ಟೋರಿ ಇವ್ರಿಗಳ್ದು. ಹೌದಾ? ಅಯ್ಯೋ, ಇದೊಂದು ಇದೊಂದು ಬನ್ನಿ, ಅದ್ರ ಬನ್ನಿ ಮಗನ್ ತರ ಅವ್ರು ಬನ್ನಿ. ಅಮ್ಮ ನೀನ್ ಹೇಳಮ್ಮ, ಈಗ ಚೆನ್ನಾಗಿದ್ಯಾ? ಹೆಂಗಿದ್ಯಾ ಈಗ? ಆರಾಮಾಗಿದ್ದಾರೆ. ಮೊಮ್ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇವತ್ತು. ಅದೇ ನಾನು ರಾಯಚೂರ್ಗ ಅವ್ರ ಮಗನ ತಾಯಿ ಜೊತೆ ಮಾಡಿ ಕಳಿಸ್ತೇನಲ್ಲ ನಿಂಗ ಅಂತೇಳಿ, ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನನಗ್ ಖುಷಿ ಆಗತ್ತೆ, ಒಂದ್ ಮಗು ಇಲ್ಲಿಂದ ಹೋಗಿ ಒಂದು ಸ್ಕೂಲ್ಗೆ ಹೋಗ್ತಾ ಇದೆ. ಎಲ್ಲೋ ಬಿದ್ದಿರೋ ಮಗು, ಇವ್ರೆಲ್ಲೋ ಇದ್ರು. ಯಾಕಿಲ್ಲಿ ನೀವ್ ಯಾಕಿಲ್ಲೇ ಉಳ್ಕೊಂಡ್ರಿ? ನಮ್ಮ ಮಗ ಆರಾಮಿದ್ದಿಲ್ರಿ ಮೇಡಮ್ನವ್ರು ಇಲ್ಲಿ ಇರ್ರಿ ಒಂದಿಷ್ಟು ದಿನ ಅಂದ್ರೆ, ಈಗ ಆರಾಮಾಗ್ಯಾನ್ರಿ. ಮೇಡಮ್ನವ್ರ ಯಾವಾಗ ಕಳಿಸ್ತಾರ ಅವಾಗ ಹೋಗಿನಿ. ಹೌದಾ? ಹ್ಞೂನ್ರಿ, ಚೆನ್ನಾಗಿ ನೋಡ್ಕೊಂತಾರ. ನಮ್ಗೆ ಏನ್ ಕಡಿಮೆ ಮಾಡಲ್ಲ, ಆರಾಮಾಗಿದ್ದೀವಿ ನಾವು. ಕಣ್ಣಲ್ಲಿ ನೀರು ಯಾಕೆ? ಇಲ್ಲರಿ, ಯಮ್ಮನ್ ನೋಡಕತ್ತಿದ್ನಲ್ರಿ ಅದಕ್ಕೆ. ಈ ತರದವ್ರು ಎಷ್ಟು ಜನ ಇದಾರೆ ಇಲ್ಲಿ? ಬಾ ಪುಟ್ಟಿಲಿ ಅಕೇಲ ಬೈ. ಅಂದ್ರೆ ನಿಮ್ ತರ ಎಷ್ಟೋ ಜನ ನೋಡಿ ಇಲ್ಲಿ ಒಂದು ಆಶ್ರಯ ತಗೊಂಡಿದ್ದೀರಿ. ಎಲ್ಲರೂ ಆರಾಮ ಇದ್ದಾರೆ ಸರ್.
ಹಿಂಗ ಅವ್ರ ಮೊಮ್ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆ, ಮೊಮ್ಮಗ ಏನಂದ್ರೆ ಅವ್ರಿಗೆ ಒಂದ್ ಎರಡು ಸೈಟ್ ಇದೆ, ಸೈಟ್ ಮೇಲೆ ಎಲ್ರಿಗೂ ಕಣ್ಣು ಅಷ್ಟೇ. ಅದಕ್ಕೆ ನಾನೇನು ಹೇಳಿದೆ, ನೀವು ಮಾರ್ಲೂ ಬೇಡಿ, 2 ಲಕ್ಷ ಸಾಲ, ಹೋಗ್ಲೇಬೇಡಿ, ಸ್ವಲ್ಪ ದಿವಸ ಇರಿ. ನಿಮಗೆ ಸಾಲ ಕೊಟ್ಟವ್ರು ಸುಮ್ಮನೆ ಕೊಟ್ಟಿಲ್ಲ, 2 ಸೈಟ್ ಇದೆ ಕೊಟ್ಟಿದ್ದಾರೆ, ಸುಮ್ಮನೆ ಏನು ಕೊಟ್ಟಿಲ್ಲ. ಇವಾಗ ಅದನ್ನ ತಗೊಳ್ತಾರೆ, ಬರೆಸ್ಕೊಂಡ್ಬಿಡ್ತಾರೆ, ಆಚೆ ಹಾಕ್ತಾರೆ, ಆಚೆ ಹಾಕ್ತಾರೆ, ಇಷ್ಟೇ ಮುಗೀತು ನಿಮ್ ಲೈಫು, ಮತ್ತೇನು ಇಲ್ಲ. ಅಷ್ಟೇ ಮಾಡೋದವ್ರನ್ನ. ಇದು ಫಸ್ಟ್ ಬಂದಿರೋ ಅಜ್ಜಿ ಸರ್ ನನ್ನ ಲಕ್ಷ್ಮಿ. 92 ವರ್ಷ, 100 ವರ್ಷ ಸರ್, 100 ವರ್ಷ. ಚೆನ್ನಾಗಿ ಮಾತಾಡತೆ, ಮಾತಾಡಿ ಸರ್. ಓ, ಹೆಸರೇನು ಅಜ್ಜಿ? ಜೋರಾಗಿ ಹೇಳಿ. ಎಲ್ಲ ಹಿಡ್ಕೆ ಹಾಕೊಂಡಿದ್ದೀರಿ? ಅಯ್ಯೋ, ಕೊಟ್ಟಿಲ್ಲ ಅಂದ್ರೆ ನನ್ನ ಹಿಂಗೆ ಹಿಂಗೆ ಮಾಡ್ಬಿಡ್ತಾರೆ. ಹೌದಾ? ಮಾತಾಡಿ ಜೋರಾಗೆ, ಜೋರಾಗಿ ಮಾತಾಡಿ. ಲಕ್ಷ್ಮಿ ದೇವಿ, ಅಲ್ಲೂ ಅಲ್ಲೂ ಉದುರಿದ್ಯಾ? ಅಲ್ಲೂ ಅಲ್ಲೇ ಎಲ್ಲಾರ ಬಿದ್ದೋಗಿದ್ಯಾ? ಏನಮ್ಮ ಪುಟ್ಟಿ ಕೇಳಬೇಕು ನಿಮಿಷ ಅವ್ರಿಗೆ ಮಾತಾಡ್ಸ್ಬೇಕು. ಬಂದೆ ಬಂದು ಕೇಳಿಸಲ್ಲ ಸರ್. ನನ್ನ ಮನೆ ಲಕ್ಷ್ಮಿ ಸರ್ ಇದು. ಹೌದಾ? ನನ್ನ ಆಶ್ರಮದ ಲಕ್ಷ್ಮಿ ಇದು. ಓ, ಖಂಡಿತ ಸರ್, ಲಕ್ಷ್ಮೀ ದೇವಿ ಅಂತ. ಅಯ್ಯೋ, ನಮಗ್ ತುಂಬಾ ಇಷ್ಟ ಇದು, ಕೊಂಡ್ರೆ ತುಂಬಾ ಇಷ್ಟ. ಒಂದ್ ಅಲ್ಲೆಲ್ಲ ಬಿದ್ದೋಗಿದೆ, ಅಲ್ಲೆಲ್ಲ ಬಿದ್ದೋಗಿದೆ. ಅಯ್ಯೋ, 2-3 ಬಿದ್ದೋಯ್ತು. ನಿಮ್ಮ ಅಪ್ಪನ ಮನೆಯವ್ರು ಬಂದವ್ರೆ, ಹೋಗು, ನೀನ್ ಬೇಕಾಗಿಲ್ಲ. ನೀನು ಬರಲ್ಲ. ನಾನು ಬರಲ್ಲಪ್ಪ. ನೀನ್ ಬಂದ್ರೆ ಹೋಗ್ತೀನಿ. ನಾನು ಯಾಕೆ ಬರ್ಲಿ? ಯಾಕೆ? ನೀನ್ ಕರ್ಕೊ ಬಂದಿದ್ದು? ಯಾರು ಕರ್ಕೊ ಬಂದಿದ್ ನಿನ್ನ? ನೀನೇ. ಎಲ್ಲಿಂದ ಕರ್ಕೊ ಬಂದ್ವಿ? ಯಶವಂತಪುರ ಇಂದ. ಯಾರ್ಯಾರು ಕರ್ಕೊಂಡ್ ಬಂದ್ವಿ? ನಿನ್ ಮಗ ನೀನು. ಹೆಂಗ್ ಎತ್ಕೊಂಡ್ ಬಂದ್ವಿ ನಿನ್ನ? ಯಶವಂತಪುರ ಟೇಸ್ನ. ಹೆಂಗ್ ಎತ್ಕೊಂಡ್ ಬಂದಿದ್ದೆ ಹೆಂಗೆ ರವಿ ಸರು? ಏನಂತ ಹೇಳಿದ್ವಿ? ಹಿಂಗೆ ತಕ್ಕೊಂಡು ಜಿಪ್ನಾಗ ಹಾಕೊಂಡು. ಹ್ಞೂ, ಆಮೇಲೆ ಏನಂತ ಹೇಳಿದ್ವಿ ನಿನ್ಗೆ? ಎಲ್ಲಿ ಇರಮ್ಮ, ನಂದ ಮನೆ, ನಮ್ ಸಾಕೊಂತೀವಿ, ಆ ಕಡೆ ಹೋಗ್ಬೇಡ ಅಂತ ಹೇಳಿದ್ರೆ ಇಲ್ಲಮ್ಮ ಅನ್ಕೊಂಡೆ. ನನಗೆ ಈಗ ಬೇಡ, ನೀನು ಹೋಗು. ಯಾರು ಇಲ್ಲ, ಒಬ್ಬಳೇ. 8 ದಿವಸ 10 ದಿವಸ ಯಾರು ಇಲ್ಲ, ಇದೇ ಜಾಗ ಅಲ್ಲಿ ಮಾಡ್ಕೊಂಡಿದ್ದೆ. ಆಮೇಲೆ ಯಾರು? ಇವರು ಇಲ್ಲ. ಅವ್ರ ಮಾಳಕ್ಕ ಶಿವಣ್ಣ ಇಬ್ರು ಊಟ ಮಾಡೋದು. ಅವ್ರು ಯಾರನ್ನ ಇರ್ತಾರ, ವರ್ಷ ತುಂಬಿ ಎರಡನೇ ವರ್ಷ ನಡೀತೈತೆ. ನಾ ಕಳ್ಸಕ್ಕೆ ಬುದ್ಧಿ ಕೊಡ್ಲಿಲ್ಲ. ನಿಮ್ಮ ಅಪ್ಪನ ಮನೆಯವ್ರು ಬಂದವ್ರೆ, ಮದ್ವೆ ಗಂಡು ನಾಳೆ ಬರ್ತಾ ಐತೆ. ಲೈವ್ಗೆ ಹೋದ್ರೆ ನನಗೆ ತುಂಬಾ ಅಭಿಮಾನಿಗಳು. ಇವ್ರ ಅಭಿಮಾನಿಗಳು 25 ವರ್ಷ ಹುಡುಗ ಬೇಕಂತೆ. ಎಷ್ಟು ವರ್ಷ ಹುಡುಗ ಬೇಕು? 25. ನಿಮ್ಗೆ ಎಷ್ಟು ವರ್ಷ ಈಗ? 12 ವರ್ಷ. ಅವನು ಪಂಚೆ ಹಾಕೋ ಬರ್ಬೇಕು, ಪ್ಯಾಂಟ್ ಹಾಕೋ ಬರ್ಬೇಕಾ? ಪಂಚೆ. ಯಾಕೆ, ಏನ್ ಕೆಲಸ ಮಾಡ್ಬೇಕು ಅವನು? ವ್ಯವಸಾಯ. ಏನೇನ್ ಕೆಲಸ ಮಾಡ್ಬೇಕು ಅವನು? ಮಡಕೆ ಉತ್ತೋದು, ಬೆಳೆ ಇಕ್ಕೋದು, ಹುಲ್ಲು ಕೊಯ್ಯೋದು, ಜೀವದಾನ ಮೇಲ್ಸೋದು. ಅವನ್ ಅವೆಲ್ಲ ಮಾಡಲ್ವಂತೆ? ಮಾಡ್ತಿದ್ದೆ ಆ ಕಡೆ ಇರ ಅಂತ ಹೇಳು. ಅವನಿಗೆ ಅವನಿಗೆ ವರದಕ್ಷಿಣೆ ಕೊಡ್ಬೇಕಂತೆ. ಕೊಡಲ್ಲ. ಯಾಕೆ? ಅವನ ಕೊಡ್ಬೇಕು. ಏನಕ್ಕೆ? ನಮ್ಗೆ ತಂದ ಊಟ ಮಾಡೋದಕ್ಕೆ. ಅವನಿಗೆ ವರದಕ್ಷಿಣೆ ಕಾರು ದುಡ್ಡೆಲ್ಲ ಕೊಟ್ರೆ ನಿಮ್ಮನ್ ಮಾಡ್ಕೊತಾನಂತೆ. ನಾವು ಕೊಡಲ್ಲ. ಯಾಕೆ? ಅವರೇ ಕೊಡ್ಬೇಕು. ಹೌದಾ ಸರ್? ಒಂದು ಗಾದೆ ಹೇಳಿದರೆ, ಲೈವ್ ಅಲ್ಲಿ 1 ತಿಂಗಳಾಯ್ತು, 1-2 ತಿಂಗಳಾಯ್ತು, ಇವತ್ತವರೆಗೂ ಯಾರಿಗೂ ಆನ್ಸರ್ ಗೊತ್ತಿಲ್ಲ. ತಲೆಯಲ್ಲಿ ಹುಳ ಬಿಟ್ಕೋತಾರೆ, ಮೆಸೇಜ್ ಮಾಡ್ತಾರೆ. ಏನದು ಒಂದ್ ಗಾದೆ? ಗಾದೆ ಹೇಳ, ಅವ್ರೊಂದ್ 1,000 ರೂಪಾಯಿ ಕೊಡ್ತಾರಂತೆ ಈಗ್ಲೇ. ಬೇಡ. ಇಲ್ಲ ಇಲ್ಲ, ಅವರು 1,000 ರೂಪಾಯಿ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಗಾದೆ ಹೇಳ್ತಾರಂತೆ. ಲೈವ್ ಅಲ್ಲಿ ತುಂಬಾ ಅಭಿಮಾನಿಗಳು ಇವ್ರಿಗೆ. ಆಮೇಲೆ ಏನ್ ಹೇಳ್ತಾರೆ, ಬರವರ ಕೊಡ್ತೀನಿ ಮೇಡಮ್ ಕೇಳಿ ಅಂದ್ರು. ಬರವರನ್ನ ಹೇಳ್ತೀನಿ ಹೋಗು ಅಂದ್ರು. ಓ ಸರ್, ಸುಮಾರು ಕಮೆಂಟ್ ಕೊಡ್ತಾರೆ ಇವರು. ಕಥೆ ಹೇಳಿದ್ರೆ ಯಾರು ಹೇಳಿಲ್ಲ. ಅದೊಂದು ಗಾದೆ ಹೇಳಿ, ಅದೇ 6 ಮಕ್ಕಳು ತಾಯಿ, ಅದು ಹೇಳ್ಬಿಡಿ. ಅವ್ರೊಂದು 1,000 ನಿಮಗೆ ಕೊಡ್ತಾರೆ ಈಗ. ಹೇಳಿ ಹೇಳಿ. ಜಂಗವ ನೆನ ಬರವಾಗ ಬಸಿರದ ಜಂಗವ, ಹೋಗವಾಗ ಒಬ್ಬಳೋದ ಜಂಗವ, ನೆನು ಬರವಾಗ ಬಸಿರದ ಜಂಗವ, ಅವ್ರ ಮಕ್ಕಳು ತಾಯದ ಜಂಗವ, ಗಂಡನ ಮಗ ಇನ್ನ ನೋಡಲೆಲ್ಲ ಜಂಗವ, ಅವ್ರ ಮಕ್ಕಳು ತಾಯದ ಜಂಗವ. ಹೋಗ್ಬೇಕಾದ್ರೆ ಒಬ್ಳೆ ಹೋಗ್ತಾಳಂತೆ, ಬರ್ಬೇಕಾದ್ರೆ ಬಸರಿ ಆಗಿರ್ತಾಳಂತೆ, 6 ಮಕ್ಕಳು ತಾಯಿ ಆಗ್ತಾಳಂತೆ, ಗಂಡನ ಮುಖ ನೋಡಿಲ್ವಂತೆ. ಸರ್, ನಾನ್ ಲೈವ್ ಅಲ್ಲಿ ಕೇಳಿ, ಯಶವಂತಪುರ ಮಾರ್ಕೆಟ್ ಅಲ್ಲಿ ಕೇಳಿದೆ, ಮಲ್ಲೇಶ್ವರಂ ಅಲ್ಲಿ ಕೇಳಿದೆ, ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕೇಳ್ಬಿಟ್ಟಿದೀನಿ ಸರ್, ಒಬ್ರಿಗೂ ಗೊತ್ತಿಲ್ಲ. ಏನ್ ಉತ್ತರ ಹೇಳಿ? ಉತ್ತರ ಏನು? ಇವತ್ತಾದ್ರೂ ಹೇಳ್ಬಿಡಿ, ತುಂಬಾ ಜನ ಕೇಳ್ತಾವ್ರೆ. ಅವ್ರ ಯಾರ ದುಡ್ಡು ಕೊಡ್ತಾರೆ,
ಕರ್ಕ ಬರ್ತೀನಿ ಅಂದ ಅಯ್ಯ ಕರ್ಕ ಬರ್ಲಿಲ್ಲ ನಾನೇನ್ ಮಾಡ್ಲ ಅವ್ರು ಬರ್ಲಿಲ್ವಲ್ಲ ಅಯ್ಯೋ ಲೈವ್ ಅಲ್ಲಿ ತಲೆ ತಿಂತಾರೆ ಇವ್ರಿಗೋಸ್ಕರ ಇಷ್ಟಪಡ್ತಾರೆ ಅವ್ರು ಹೇಳಿದ ಮೆಸೇಜ್ ಎಲ್ಲ ಅವ್ರಿಗೆ ಹೇಳ್ತಿರ್ತೀನಿ ಹೇಳ್ತೀನಿ ಅವ್ರು ಏನ್ ಮಾಡ್ತಾರೆ ನೀವು ಹೋಗಿ ಬೇರೆ ಕಡೆ ಮಾರ್ಕೊಳ್ಳಿ 10,000 ದುಡ್ಡು ಕೊಡ್ತಾರೆ ನಿಮ್ಗೆ ಅಂದ್ರು ಬೇರೆಯವ್ರಿಗೆ ಹೇಳಿದ್ರೆ ಎಷ್ಟು ಕೊಡ್ತಾರೆ ಅದು ಉತ್ತರ ಬೇರೆಯವ್ರಿಗೆ ಹೇಳಿದ್ರೆ 10,000 ಕೊಡ್ತಾರೆ ಜಮೀನು ನಿಮ್ದು ಎಲ್ಲಿಂದ ಎಲ್ಲಿವರೆಗೂ ಇದೆ ಬಾಂಬಾಯಿಂದ ಮೈಸೂರುವರೆಗೆ ಐತೆ ಹೌದಾ ಆಮೇಲೆ ಅದೇ ಕಂದಾಯ ಎಷ್ಟು ಕಟ್ತೀರಾ 108 ಲೋಡ್ ಅದು ಎಲ್ಲಿ ಕಟ್ಟೋದು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಕಟ್ತೀರಾ ನಂಗೊಂದು 2 ಎಕರೆ ಕೊಡ್ತೀರಾ 2 ಎಕರೆ ಅಲ್ದಿದ್ದ 5 ಎಕರೆ ಕೊಡ್ತೀನಿ ಅಲ್ಲಿಗೆ ಹೋಗಣ್ಣ ನಡಿ ಎಲ್ಲಿ ನಿಮ್ಮ ಊರು ಅಡ್ರೆಸ್ ಹೇಳಿ ಮಳ್ಳೂರು ಗೌರಿಬಿದನೂರು ಹತ್ರ ಮಳ್ಳೂರು ಅಂತೆ ಅಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ ನಾವು ವಿಡಿಯೋ ಮಾಡಿ ಮಾಡಿ ನಮ್ಮ ಪರಸ ಇವಾಗ ನಾಳೆ ಸಾಮಾರ ಸಾಮಾರ ಕಳ್ಕೊಂಡು ನನ್ನಂಗೆ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತಾರಂತೆ ಮಲ್ಲೇಶ್ವರಂ ನನ್ನ ಕರ್ಕೊಂಡು ಹೋಗ್ತೀರಾ ಮಲ್ಲೇಶ್ವರ ಅಲ್ಲ ಅಲ್ಲ ನನ್ನ ಮೊನ್ನೆ ಬಳೆ ಹಾಕಿಸ್ತೀನಿ ಅಂದ್ರಲ್ಲ ಅಲ್ಲೇ ಐತೆ ಬಳೆ ನಡಿ ಎಲ್ಲಿ ನಮ್ಮ ಪರಸದಲ್ಲಿ ಯಾವ ತರ ಬಳೆ ಹಾಕಿಸ್ತೀರಾ ಎಂತ ಬಳೆ ಕಪ್ಪು ಬಳೆ ಅಜ್ಜಿ ತುಂಬಾ ಜನ ಹೆಸರಿಡ್ತಾರೆ ಅಜ್ಜಿ ಒಂದೊಂದು ಹಣೆ ಕುಂಭ ಇಟ್ಕೊಳತ್ತೆ ಸ್ನಾನ ಮಾಡುತ್ತೆ ತಲೆ ಬಚ್ಕೊಳತ್ತೆ ಬಟ್ಟೆ ಹೋಗ್ಕೊಳತ್ತೆ ಎಷ್ಟು ಮುದ್ದೆ ತಿಂತೀರಾ ನೀವು ಮೂರು ಮುದ್ದೆ 2 ಮುದ್ದೆ ಬಿಸಿ ಇರಬೇಕು ತಣ್ಣಗಿದ್ರೆ ಮುಟ್ಟಲ್ಲ ಮುಟ್ಟಲ್ಲ ಅಯ್ಯೋ ತುಂಬಾ ಸಿಸ್ಟಮ್ ಯಾರಾದ ಕ್ಲೀನ್ ಆಗಿಲ್ಲ ಅಂದ್ರೆ ಚೆನ್ನಾಗೇ ಇಲ್ಲ ಅಂತಾರೆ ಅವಳು ಮೊನ್ನೆ ಸ್ನಾನನೇ ಮಾಡಿಲ್ಲ ಸ್ನಾನ ಮಾಡಿಲ್ಲ ಮಾಡವಳ ಮಾಡಿಲ್ಲ ಏನ್ ಮಾಡ್ಲ ಅವಳ ಬಿಟ್ಬಿಡ್ಲ ಬಿಟ್ಬಿಡು ಎಲ್ಲೂ ಬಿಟ್ಬಿಡ್ಲ ಯಾಕಡೆ ನಾವು ಹಂಗ್ಲ ಬಿಟ್ಬಿಡು ನೀವ್ ಇಲ್ಲೇ ಇರ್ತೀರಾ ಹೋಗಲ್ವಾ ಮನೆಗೆ ಪರ್ಸ ನೋಡ್ಕೊಂಡು ಬತ್ತಿ ಅಮ್ಮನ ಕರ್ಕೊಂಡು ಬಳೆ ತೊಡ್ಸ್ಕೊಂಡು ರೇಷನ್ ಶಾಲೆ ಹೊಡ್ಸ್ಕೊಂಡು ನಾನಂಗೆ ಬತ್ತೀನಿ ನಾನು ಅಲ್ಲಿ ಇರಲ್ಲ ಹಳ್ಳಿದಾಗೆ ಗಂಗಮ್ಮನ ಪೂಜೆ ಮಾಡ್ಕೊಂಡು ಮಕ್ಳು ಯಾರು ಇಲ್ವಾ ನಿಮ್ಗೆ ಮಕ್ಳಿಲ್ವಾ ನಾಲ್ಕು ಜನ ಮಕ್ಕಳು ಏನ್ ಮಾಡ್ತವ್ರೆ ನಮ್ಮಲ್ಲ ಅಲ್ಲ ದೂರ ಅವ್ರೆ ಆಸ್ತಿ ಎಷ್ಟಿದೆ ಮಸ್ತಾಗೈತೆ ಸೈನ್ ಮಾಡಿದ್ರ ಕೇಳಿ ಸೈನ್ ಮಾಡಿದೀರಾ ಮಕ್ಳಿಗೆ ಬರ್ದ್ ಕೊಟ್ಟು ಬಿಟ್ರಾ ನಮ್ಮಪ್ಪ ಹರಡ್ ಆಗ್ಬೇಕು ಸೈನ್ ಮಾಡೋದಕ್ಕೆ ಬರ್ದು ಕೊಡೋದಕ್ಕೆ ನಮ್ಮಪ್ಪ ನಮ್ಮ ತಾತ ನಮ್ಮ ಅವ್ವ ಎಲ್ಲ ಅವ್ರೆ ಹಿಂಗೆ ಅವಳೆ ನಮ್ಮ ಅವ್ವ ಅವ್ರನ್ನ ಜ್ಯೋತಿ ಜ್ಯೋತಿ ಅವ್ರನ್ನ ಜ್ಯೋತಿ ಒಬ್ರು ನಂದ ಜ್ಯೋತಿ ಒಬ್ರು ಅತ್ತೆ ಜ್ವಾಲು ಅಜ್ಜಿದಂತೂ ಒಂದೊಂದ್ಸರಿ ಹೊಳಿ ಬರುತ್ತೆ ನಮ್ಗೆ ಅವ್ವ ತಾತ ಅವ್ರೆ ರೆಡ್ಡಿ ಸ ನೀವು ರೆಡ್ಡಿಗಳ ನೀವು ನೀವು ಯಾವ ಯಾವ ಜಾತಿ ನೀವು ತಪ್ಪಡೆ ಬರ್ರಿ ಅವರು ನಂಗೆ ಅದು ಗೊತ್ತಿಲ್ಲ ಇದೆಯಾ ಜಾತಿ ಭೇದ ಮಾಡಬಾರ್ದು ತಪ್ಪಾಯ್ತು ಕ್ಷಮಿಸ್ಬಿಡಿ ನೋಡಿದ್ರ ಮಾಡಲ್ಲ ಸರ್ ನಾನು ನಮ್ ಕ್ಯಾಮ್ರಾಮನ್ ಕೇಳ್ತಾ ಇದ್ರು ಅದಕ್ಕೆ ಕೇಳಿದೆ ಪ್ರಶ್ನೆ ಸುಮ್ನೆ ಕೇಳಿದ್ವಿ ಅಷ್ಟೇನೆ ಮಕ್ಕಳ ಹೆಸರು ಏನು ಹೆಸರು ದೇವೇಂದ್ರ ಗೋವಿಂದ ಗಂಡಸರ ಹೆಸರು ಗಂಗಾ ಮಾತೆ ಮಕ್ಕ ನಿನ್ ಗಂಡನ ಹೆಸರು ನರಸಿಂಹಯ್ಯ ಅವಯ್ಯ ಇದಾರಾ ಇದ್ದಾರೆ ಮಗಂತ ಮಗಂತವ ನೀವು ಹೋಗಲ್ವಾ ಅವ್ರ ಹತ್ರ ಹೋಗಲ್ವಾ ಯಾಕೆ ಅವ್ರ ಹತ್ರ ಯಾಕೆ ಹೋಗಲ್ಲ ನೀವು ನಾನು ಹೋಗಲ್ಲ ಅಂತ ಅವತ್ತೇ ಹೇಳಲಿಲ್ಲ ಅಯ್ಯ ಏನಕ್ಕೆ ಹೋಗಲ್ಲ ಅಂತ ಏಳು ಮೂಟಿ ಅಲ್ಲೂ ಅಲ್ಲೂ ಮುರಿದು ಬಿಡ್ತೀನಿ ಹಂಗೆ ಅಲ್ಲು ಅವರು ದುಡ್ಡು ಕಾಸು ಪಡ್ರು ನನ್ನ ದಟ್ಟಕ್ಕೆ ಕಾಸು ಪಡಲಿಲ್ಲ ಇವ್ರು ದಟ್ಟಕ್ಕೆ ಕಾಸು ಪಡಿದಂಗ ನನ್ನ ದಟ್ಟ ನಾಣ ಮಾಡಿದ್ರು ಅವರು ಪ್ರೀತಿ ವಿಶ್ವಾಸ ದುಡ್ಡಿಗೆ ಹಲದ್ರಂತೆ ನಾನು ದುಡ್ಡಿಗೆ ಹಲ್ದಿಲ್ವಂತೆ ಅದಕ್ಕೆ ನನ್ನ ಹತ್ರ ಇರ್ತಾರಂತೆ ಅವ್ರು ಕೇಳಲಿಲ್ಲ ನನ್ನ ಹತ್ರ ದುಡ್ಡು ಎಷ್ಟಿತ್ತು ಕಾಸು ಬರ್ಬೇಕಾರೆ 3,000 1,000 ಇತ್ತು 1,000 ರವಿಚಂದ್ರನಿಗೆ ಕೊಟ್ಟೆ ಇನ್ನೊಂದು 1,000 ನಾನು ಖರ್ಚು ಮಾಡಿದೆ ಇನ್ನೊಂದು 1,000 ಐತೆ ಡೈಲಿ ಲೈವ್ ಬರ್ತೀನಿ
ಪ್ರತಿಯೊಬ್ರು ಅಜ್ಜಿನ ತುಂಬಾ ಇಷ್ಟಪಡ್ತಾರೆ, ತುಂಬಾ ಕೇಳ್ತಾರೆ, ತುಂಬಾ ಮಾತಾಡ್ತಾರೆ, ಲೈವ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಇವರು ಹುರ್ಸ್ಕೊಂಡ್ಬಿಡ್ತೀನಿ ರಾತ್ರಿ ಹೊತ್ತಿಲ್ಲಿ, ಮಧ್ಯಾಹ್ನ ಊಟ ಮಾಡಿದ್ರೆ ಅಜ್ಜಿ ಲಕ್ಷ್ಮೀ ದೇವಿ ಇಲ್ಲಿ ಅಂತ ಕೇಳ್ತಾರೆ. ಸ್ನಾನ ಮಾಡಿ ಹಣೆಗೆ ಇಟ್ಕೊಂಡ್ಬಿಟ್ರೆ ಅದೇ ಹಣೆಗೆ ಇಟ್ಕೊಳ್ಳುತ್ತೆ, ಕನ್ನಡಿ ಬೇಡ ಏನು ಬೇಡ ಅವ್ರಿಗೆ, ಇಲ್ಲಿ ಇಟ್ಕೊಂಡಿರ್ತಾರೆ, ತೆಗೆದು ಇಟ್ಕೋತಾರೆ, ಸ್ನಾನ ದಿನ ಮಾಡ್ತಾರೆ, ಅವ್ರ ಬಟ್ಟೆ ಅವರೇ ಹೋಗ್ಕೊಳ್ತಾರೆ, ಅಷ್ಟು ನೀಟ್ ಅಜ್ಜಿ. ಬಟ್ ಫಸ್ಟು ಬಂದಂತ ಲಕ್ಷ್ಮೀ ದೇವಿ ಹೆಸರು ಲಕ್ಷ್ಮೀನೇ ನಮಗೆ. ಅಜ್ಜಿ ದೃಷ್ಟಿ ತೆಗೀರಿ, ದೃಷ್ಟಿ ತೆಗೀರಿ, ಆಶೀರ್ವಾದ ಮಾಡಿ, ದೃಷ್ಟಿ ತೆಗೀರಿ ಅವ್ರಿಗೆ. ಆಗಿಲ್ವಂತ ದೃಷ್ಟಿ ಆಗಿದೆ ಆಗಿದೆ, ತೆಗೆದು ಬಿಡ್ತಾರೆ, ಬಿಡಲ್ಲ, ಬಂದಿಲ್ಲ ಅಂದ್ರು ಬಂತಂತೆ. ಅವರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಜಗ್ಗೇಶ್ ಅವ್ರ ಮಿಸ್ಸಸ್ ಇದೇ ತರ ಅಜ್ಜಿ ಪಕ್ಕ ಕುತ್ಕೊಂಡು ತುಂಬಾ ಇಷ್ಟಪಟ್ಟು ಆ ಫೋಟೋ ಡಿ ಪಿ ಅಲ್ಲಿ ಒಂದು ತಿಂಗ್ಳು ಹಾಕಿದ್ರು, ಒಂದ್ ಎರಡು ತಿಂಗ್ಳು ಹಾಕಿದ್ರು ಅಜ್ಜಿ ಫೋಟೋ ಡಿ ಪಿ ಅಲ್ಲಿ. ನಂಗ್ ತುಂಬಾ ಖುಷಿ ಆಗ್ತಿತ್ತು ಅವರು ಡಿ ಪಿ ಅಲ್ಲಿ ಕುತ್ಕೊಂಡು ಹಿಂಗ್ ಮುತ್ಕೊಟ್ಕೊಂಡು ಎಷ್ಟು ಜನ ಬಂದವು ನೋಡಿದ್ರು, ತಪ್ಪಿಸ್ಕೊಂಡು ಹೋದ್ರು, ನನ್ನ ಕರೆದ್ರು, ನಾನ್ ಬರಲ್ಲ ಹೋಗ್ರಿ ಅಂದ. ಯಾಕೆ ಮಾತ್ ಬಿಟ್ಟು ಹೆಂಗೋತಿಯ ತಕೊಂಡ್ ಬಂದ್ರಲ್ಲ, ಊಟ ಕೊಟ್ಟಿದ್ರು, ಕಾಫಿ ಕೊಡಿದ್ರು, ತುಂಬಾ ಕೊಟ್ಟಿದ್ರು, ಅಡಿಕೆಲೆ ಕೊಟ್ಟಿದ್ರು, ಯಾಕೆ ಹೋಗ್ಬೇಕು? ಅವ್ರು ನನ್ಗೆ ಮೋಸ ಮಾಡಿದ್ರೆ ನಾನು ಮೋಸ ಮಾಡಿ ಹೊರಟೋಗೋದು, ಹೌದು ಮೋಸ ಮಾಡಲಿಲ್ಲ, ಚೆನ್ನಾಗಿ ನೋಡ್ಕೊಂಡು ನೀರಾಗೋದು. ಸೊ ನಿಯತ್ತು ಸರ್, ಈ ಹಳಬ್ರಿಗೊಂಚೂರು ನಿಯತ್ತಿದೆ ಅಂತಲ್ಲ, ಇದೇ ನಿಯತ್ತು ಈಗಿನವ್ರಿಗೆ ಬರಲ್ಲ, ಬರಲ್ಲ ಈ ಪ್ರೀತಿ ನೋಡಿ, ಈ ವಿಶ್ವಾಸ ಬರಲ್ಲ. ಅವ್ರು ಸತ್ತ ಬಿಡ್ಲಿಲ್ಲ, ಅವ್ರು ಸತ್ತಾಗನೇ ಅವ್ರು ನಾನು ಸತ್ತ ಒಪ್ಪಿಕೊಂಡೆ, ಇವ್ರು ಸತ್ತ ಒಪ್ಪಿಕೊಂಡು ನಾನು ನಿಂತಿರೋದು. ಎಲ್ಲರೂ ಹೋಗ್ಬಿಟ್ರು, ಬಂದವರೆಲ್ಲ ಬರ್ತಾರೆ ಹೋಗ್ತಾರೆ, ಇವ್ರು ಇರ್ತಾರಲ್ವಾ ಅದಕ್ಕೆ ಹೇಳ್ತು, ಬಂದವರೆಲ್ಲ ಬರ್ತಾರೆ ಹೋಯ್ತಾರೆ, ಜಾಸ್ತಿ ತಿಂದ್ರೆ ಬೈತಾರೆ, ಏನಕ್ಕೆ ಹಂಗ್ ತಿಂತೀನಿ ಬಡ್ಕೊಂತೀರಾ ಅಂತ ಬೈತಾರೆ. ಆ ಅಮ್ಮ ತಂದಾಕ್ತಾಳೆ ನಿಮ್ಗೇನು ಅಂತ ಬೈತಾರೆ, ಆ ಅಮ್ಮ ಕಷ್ಟ ಪಟ್ಕೊಂಡು ತಂದಾಕ್ತಾಳೆ ನಿಮಗೇನು ಅಂತ ಬೈತಾರೆ. ಹೆಂಗ್ ಬೈಯದ್ ನೀವು? ತರಕಾರಿ ತಿರ್ಕೊಂಡು ಬಂದು ಅಕ್ಕಿ ಬೇಳೆ ಎಲ್ಲ ತಂದಾಕ್ತಾಳೆ, ತಿಂದು ಇಷ್ಟಿಷ್ಟು ಹೊರಟು ಹೋಗ್ತೀರಿ. ಕಣ್ಣಲ್ಲಿ ನೋಡ, ಯಾಕೆ ಹೇಳಬಾರ್ದು, ಸಿಕ್ಕದಂಗೆ ತಿಂಬೋದು, ಎಷ್ಟು ಇಷ್ಟರ ತಿಂಬೋದು, ತಿನ್ನೋದಷ್ಟು ಮೋಸ ಮಾಡಿ ಹೊಡೋಯ್ತಾರೆ ಬೈತಾರೆ. ನಾನು ಮಧ್ಯಾಹ್ನದಾಗ ಊಟ ಮಾಡಿದ್ರೆ ರಾತ್ರಿ ಹೊತ್ತು ಊಟ ಮಾಡ್ತಿರ್ಲಿಲ್ಲ, ಯಾಕೆ ಆರಾಗ್ಲಿಲ್ಲ, ಮುದ್ದೆ ಅರಗಿರಲ್ಲ ಅಂತ ಒಂದೊಂದ್ಸಲ ಬಿಸಿಲು ಕೆಲಸ ಮಾಡಿದ್ರೆ ಆರಾಗಣ್ಣು ಬತ್ತೆ ತಿಂಬೋದು, ಬಂದು ಇಲ್ಲಿ ಮನಿಕೊಂಡೋದು. ಅದಕ್ಕೆ ಬೇರೆಯವ್ರಿಗೆಲ್ಲ ಬೈಯೋದು, ತಿನ್ ತಿನ್ ಮಲ್ಕೋತೀರಾ, ನಿಮ್ಗೆ ಎಲ್ಲಿ ಜೀರ್ಣ ಆಗತ್ತೆ ಹಂಗೆ ಅಂತ ಬೈತಾರು. ಇವರು ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಕಳ್ಸಿಕೊಟ್ರು ಸರ್. ಮಗ ಇದಾರಮ್ಮ ನಿಮ್ಗೆ? ಮಗ ಇದಾರ ನಿಮ್ ಮಗ? ಮಗ ಅವ್ರ ಎಲ್ಲವ್ರೆ ಆಚೆ ತಳ್ಬಿಟ್ಟಿದ್ದಾರೆ ಸರ್, ಆಚೆ ತಳ್ಬಿಟ್ಟು ರೋಡ್ ಅಲ್ಲಿ ಕೂತಿದ್ರು. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಅವರೇ ನನಗೆ ಹಿಂಗಿದಾರೆ ಮೇಡಮ್ ಅಂತ ಹೇಳಿ ಕಳ್ಸ್ಕೊಟ್ರು. ಅವತ್ತು ಹಿಂಗ್ ನಡಿಯಕ್ ಆಗ್ತಿರ್ಲಿಲ್ಲ, ಹಳವ್ರು, ಶಕ್ತಿ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಏನೂ ಇಲ್ಲ, ಈಗ ಎರಡ್ ಮುದ್ದೆ ತಿಂತಾರೆ, ಊಟ ಮಾಡ್ತಾರೆ, ಹೊಟ್ಟೆ ತುಂಬಾ. ಹೇಳಿ ಅಜ್ಜಿ. ಮಾತಾಡಲ್ಲ, ಸೊಸೆ ಮಾತಾಡ್ತಾರೆ, ನಮ್ಮನೆಗೆ ಬೇಡ, ಎಲ್ಲ ನಾ ಇರು, ಊರಿಗೋಗು, ನಮ್ಮವ್ರ ಅವ್ರೆ ಊರಳ್ಗವ್ರೆ ಜಾತಾದಿ ಪಡ್ದವ್ರ ಸ್ವಂತ ಮನೆ ಐತೆ, ಮಾವನ ಮಗ ಅವನ, ಮಾವನ ಮಗಳವಳ, ಅವಳ ನೋಡಲ್ಲ, ಅವಳ ಭಾಗ ಕೊಡಲ್ಲ. ಮಗ ಇದ್ದಾನೆ, ಆಚೆ ಹಾಕ್ಬಿಟ್ಟಿದ್ರು, ಊಟ ಇಲ್ಲ, ಏನೂ ಇಲ್ಲ, ಸುಸ್ತಾಗಿ ಬಿದ್ದುಬಿಟ್ಟಿದ್ರು. ಅವಾಗ ಪೊಲೀಸರು ಮೇಡಮ್ ಕಳಿಸ್ಕೊಡ್ತೀನಿ ಅಂದ್ರು, ಅಯ್ಯೋ ಫಸ್ಟು ಕಳಿಸ್ಕೊಡಿ ಅಂತ ಅಂದೆ. ಆಂಬ್ಯುಲೆನ್ಸಲ್ಲೇ ಕರ್ಕೊಂಬಂದ್ರಿ ಅಜ್ಜಿನ, ಎದೊಳಕ್ಕೆ ಆಗ್ತಿರ್ಲಿಲ್ಲ, ರೋಡಲ್ಲಿದ್ರು. ಮಕ್ಕಳು ನೆನಪಾಗಲ್ವಾ? ಮಕ್ಕಳು ಮಕ್ಕಳು ನೆನಪಾಗಲ್ವಾ ನಿಮಗೆ? ಮಾತಾಡಲ್ಲ. ಮಗ ಮಗ ನೆನ್ಪಾಗ್ತಾನ? ಮಗ ನೆನ್ಪಾಗ್ತಾನ ನಿಮ್ಗೆ? ಮಾತಾಡಲ್ಲ, ಮಾತಾಡಲ್ಲ ಮಗ, ಕೇಳಿ ಮಾತಾಡ್ತಾಳೆ, ನಮ್ಮನೆಗೆ ಬೇಡ, ಎಲ್ಲರ ಹೋಗಿರು, ಊರ್ಗೋ, ನಿಮ್ ಭಾಗ ಹೋಗಲ್ಲ. ನಾವೇನು ಹೇಳ್ಕೊಡಲ್ಲ ಸರ್, ಇವೆಲ್ಲ ಮನ್ಸಿಂದ ಬರೋದು, ಹೇಳ್ಕೊಡೋದಲ್ಲ. ನಿಮ್ಮ ಅಮ್ಮನ ಭಾಗ ಅಲ್ಲೋಗಿ ಕೇಳು, ಅಲ್ಲೋಗಿರು ಅಂತ, ಅಲ್ಲಿ ಹೋದ್ರೆ ಅವನ್ ಚಿಕ್ಕಳ, ಅವಳವಳ ಅದು ಅವನ್ನ ಕೇಳು, ನಾನು ಹೆಂಗ್ ಹೇಳ್ತೀಯ, ಅವನ ಅವನ್ ಸಿಕ್ಕದೇ ಇಲ್ಲ. ಊಟ ಎಲ್ಲ ಕೊಡ್ತಾರ ಇಲ್ಲಿ? ಚೆನ್ನಾಗಿ ಚೆನ್ನಾಗಿ ನೋಡ್ಕೋತಿದ್ದಾರೆ.
ನಿಮ್ಮ ಮನೆಯವರು ಬಂದು ಕರೆದ್ರೆ ಹೋಗಲ್ವಾ? ಯಾರು ಬರಲಿಲ್ಲ, ಫೋಟ ಫೋನ್ ನಂಬರ್ ಇಲ್ಲ. ಅವನ ಗಾಡಿ ಐತೆ, ಅವನ ಗಾಡಿ ಫೋಟ ಐತೆ, ಅಲ್ಲಿ ನಂಬರ್ ಐತೆ, ಮನೆ ಮುಂದೆನೆ ಮನೆ. ಇಲ್ಲಿ ಇಲ್ಲಿ ಯಾರು ಕಳಿಸ್ಕೊಟ್ರು ನಿಮ್ಗೆ? ಪೊಲೀಸ್. ಯಾವ ಪೊಲೀಸು? ಶ್ರೀರಾಮ್ಪುರ. ಶ್ರೀರಾಮ್ಪುರದಲ್ಲಿ ಮನೆ ಎಲ್ಲ ಇರೋದ? ಶ್ರೀರಾಮ್ಪುರದಲ್ಲಿ ಅಲ್ಲಿ ಇಲ್ಲ ಸರ್, ಯಾರು ಇಲ್ಲ. ಅಲ್ಲಿ ಸೇತಾದ್ರೆ ಪೊಲೀಸ್ ಹೊಡ್ಕೇಟೆ. ನಮಸ್ಕಾರ ಜಯಮ್ಮ. ನಿಮ್ ಮಗನ್ ತರ ಮಾತಾಡಿ. ನಮ್ಮ ಮಗನ್ ತರ ಏನು ಮುಚ್ಚಿಡ್ಬೇಡಿ, ಎಲ್ಲ ಮಾತಾಡಿ ನೀಟಾಗೆ. ನಮ್ಮ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರಪ್ಪ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಜಯಮ್ಮ ಅಂತ. ಮಗ? ನಮ್ಮ ಮಗ ಹೆಸರು ಶಿವಕುಮಾರ್ ಅಂತ. ನಮ್ಮ ಯಜಮಾನ್ರು ಲಕ್ಷ್ಮಿ ಮೋಟಯ್ಯ ಅಂತ. ಕೇಳಿಸ, ನಾನು ಮನೇಲಿ ನೋಡ್ಕೊಳ್ಳೋರು. ಒಂದು ಬಿಸ್ಕೆಟ್ ಕೊಡ್ಸಿ. ಅದರಿಂದ ಬಂದು ಇಲ್ಲಿ ಮೇಡಮ್ ಅವ್ರು ಕರ್ಕೊಂಡು ಬಂದರು. ಕೇಳಿಸಲ್ಲ, ಅವ್ರು ಬಂದು ಇಲ್ಲಿ ಬಿಸ್ಕೆಟ್ ಕೊಡ್ಸಕ್ಕ. ಆದರೆ ಬಿಸ್ಕೆಟ್ ಕೊಡಮ್ಮ, ಹೋಗಮ್ಮ ಬಿಸ್ಕೆಟ್ ಇಸ್ಕೊಳ್ಕೊಂತಾರೆ. ಅನ್ನದಾತನಪ್ಪ, ಇಷ್ಟು ಜನಕ್ಕೆ ಅನ್ನ ಹಾಕ್ತಾರೆ ಅಂದರೆ ಅವರೊಬ್ಬರು ದೇವ್ತೇನೆ. ಮಗ ಏನಾದರೂ ಕೇಳಿ. ಮಗ ಮಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನಾದರೂ? ಮನೆ ಮಗ ಮನೇಲಿದ್ದಾರೆ, ಕೆಲಸಕ್ಕೆ ಹೋಗ್ತಾರೆ. ನೋಡ್ಕೊಳ್ಳೋರು ಯಾರಿಲ್ಲ. ಅದರಿಂದ ಮೇಡಮ್ ಅವರು ಫೋನ್ ಮಾಡಿ ಕರೆಸ್ಕೊಂಡು ಬಂದು ನಾನೇ ಖುದ್ದಾಗಿ ನಾನೇ ಬಂದು ಸೇರಿಕೊಂಡೆ. ಆದರೆ ಇಷ್ಟು ಸುಖ ಶಾಂತಿ ನನಗೆ ಅಲ್ಲಿರಲಿಲ್ಲ. ನೆಮ್ಮದಿ ಆಗಿದ್ದೀನಪ್ಪ. ಸತ್ರ ನನ್ನ ಬಾಡಿ ಮಗನಿಗೆ ಹೇಳಬೇಡಿ, ಮನೆಯವ್ರಿಗೆ ಹೇಳಬೇಡಿ ಅಂದರು. ವಿಡಿಯೋ ಇದೆ. ನಾನು ಮೊನ್ನೆ ಯಾಕೋ ಇದ್ದಕ್ಕಿದ್ದಂಗೆ ಹೇಳಿದ್ರು, ನಾನು ಹೇಳ್ತಾ ಇದ್ದಾರೆ ಯಾಕಂಗೆ ಹೇಳ್ತೀರಾ ಅಂತ ಬೈದೆ. ವಿಡಿಯೋ ಮಾಡಿದ್ದೀನಿ ನಾನು. ಅದು ಏನಕ್ಕೆ ಗೊತ್ತೇನಪ್ಪ, ನಾವು ಬದುಕಿರೋವಾಗಂತೂ ನೋಡಿ, ಇವಾಗ ಮೇಡಮ್ ಅವ್ರು ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ, ಆದರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ನನ್ನ ಬಾಡಿನಾದ್ರೂ ಕೊಟ್ಟರೆ ಅದು ಒಂದು ಒಬ್ರಿಗಾದರೂ ಯೂಸ್ ಆಗುತ್ತಲ್ವಾ, ಅದರಿಂದ ನನ್ನ ಬಾಡಿನ ಯಾವುದಾದ್ರೂ ಆಸ್ಪತ್ರೆಗೆ ಬರ್ಕೊಡಿ ಅಂತ ಮೇಡಮ್ ಅವ್ರ ಹತ್ರ ಮಾತಾಡಿದೆ. ಏನನ್ಸುತ್ತೆ ಸರ್, ಒಬ್ಬ ಮಗ ಸತ್ತೋದ ಆಕ್ಸಿಡೆಂಟಲ್ಲಿ, ಒಬ್ಬ ಮಗ ಸತ್ತಿರ್ಕೊಂಬಿಟ್ಟ, ಇನ್ನೊಬ್ಬ ಇದ್ದಾನೆ. ಒಂದು ಒಂದು 6 ತಿಂಗಳಾಗಿತ್ತು ಅವ್ರು ಸ್ನಾನ ಮಾಡಿ. ಹೌದು ಮೇಡಮ್. ಮಾಡಿಸೋರು ಇರಲಿಲ್ಲ, ಮಾಡಿಸೋರು ಯಾರಿಲ್ಲ, ಕೂದಲು ಇಲ್ಲಿವರೆಗೂ ಬೆಳ್ಕೊಂಬಿಟ್ಟಿತ್ತು. ನೈಟಿ ಹಾಕೋರಿಲ್ಲ, ಕೂರಿಸೋರಿಲ್ಲ, ಮಾಡೋರಿಲ್ಲ. ಹೇರುವಳ್ಳಿಯಿಂದ ಕರ್ಕೊಂಡು ಬಂದಿದ್ದು ನಾನು, ಮಗು ಥರ ಎತ್ಕೊಂಡು. ನಮ್ಮ ರವಿ ನನ್ನ ಮಗ ಮೇಲಿಂದ ಒಂದು ಫ್ಲೋರ್ ನಿಮಗೆ ತುಂಬ ನೋಡ್ಕೋತಾರಪ್ಪ. ಇಲ್ಲಿಂದ ಬಾತ್ರೂಮು ಕೂರಿಸ್ತೀವಿ, ಡೈಲಿ ಡೈಪರ್ ಚೇಂಜ್ ಮಾಡ್ತೀವಿ. ಥರನೇ ನೋಡ್ಕೊತಾನೆ ನನ್ನ ಮಗ, ಯಾಕೆ ನೋಡ್ಕೊಂತ ನಮ್ಮ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೊತಾನೆ. ಡೈಪರ್ ಚೇಂಜ್ ಮಾಡ್ಬೇಕು, ಡೈಲಿ ಸ್ನಾನ ಮಾಡಿಸ್ಬೇಕು, ಬಾತ್ರೂಮು ಕೂರಿಸ್ಬೇಕು. ವಿಚಾರಣೆ ಮಾಡ್ತಾನೆ ಯಾವಾಗ್ಲೂ. ಫಸ್ಟ್ ಊಟ ಕೊಡೋದು ಸರ್ ಈ 4 ಜನ ಅಜ್ಜಿದಿರಿಗೆ, ಫಸ್ಟ್ ಊಟ ಜಯಮ್ಮ. ಇದೇನಪ್ಪ ಇವಾಗ ನೆಮ್ಮದಿಯಾಗಿ ಮುದ್ದೆ ಊಟ ಮಾಡ್ತಾರೆ, ಅನ್ನ ತಿಂತಾರೆ, ಎಲ್ಲ ತಿಂತಾರೆ, ಆರಾಮಾಗಿದ್ದಾರೆ. ನೆನ್ಪ ಮಗನ ನೆನಪಾಗಲ್ವಾ? ಬರ್ತಾನಪ್ಪ, ಬಂದು ನೋಡ್ಕೊಂಡು ಹೋಗ್ತಾನೆ. ಸ್ಟಾರ್ಟಿಂಗ್ ಬರಲಿಲ್ಲ, ನಾನು ಸ್ವಲ್ಪ ಬೈದ್ಮೇಲೆ ಮಾಡಿದ್ಮೇಲೆ ಅವರು ಮೇಡಮ್ ಅವ್ರ ಬೈಕ್ಗೆ ಬರಲಿಲ್ಲ. ಇವಾಗ ಬಂದು ನೋಡ್ಕೊಂಡು ಹೋಗ್ತಾನೆ. ನೆಮ್ಮದಿಯಾಗಿದ್ದೀನಪ್ಪ ಇವಾಗ, ಸುಖ ಶಾಂತಿ ಎಲ್ಲ ಸಿಗ್ತಾ ಇದೆ ಇವಾಗ. ಹಂಗೂ ಮನೆ ಕರೆದ್ರು, ಮಗ ಬರಲ್ಲ ಅಂದ್ರು. ಅಂದ್ರೆ ಮನೆಯವ್ರು ಸುಮ್ನೆ ಕೇಳಿದ್ರು, ನಾನು ಎಲ್ಲೂ ಬರಲ್ಲ, ಸತ್ರ ಇಲ್ಲೇ ಸಾಯ್ತೀನಿ, ಬದುಕಿದ್ರೆ ಇಲ್ಲೇ ಬದುಕ್ತೀನಿ, ಬಂದು ನೋಡಿ. ಯಾಕೆ ಯಾಕೆ ಹಂಗ ಅನಿಸ್ತಿದೆ ನಿಮಗೆ? ನನಗೆ ಹೋಗೋಕೆ ಇಷ್ಟ ಇಲ್ಲ, ಇಷ್ಟ ಇಲ್ಲಪ್ಪ. ಇಲ್ಲೇ ಸತ್ರು ಇಲ್ಲೇ ಸಾಯ್ಬೇಕು, ಬದುಕಿದ್ರು ಇಲ್ಲೇ ಬದುಕಬೇಕು, ಆ ಥರ ಇಷ್ಟ ನನಗೆ. ಯಾರಿಗಾನ ಒಬ್ರಿಗೆ ಯೂಸ್ ಆಗಬೇಕು, ಅದು ಇಷ್ಟ ನನಗೆ ಅಷ್ಟೇ. ಅವರು ಕಂಪಲ್ಸರಿ ಬರ್ಕೊಟ್ಬಿಟ್ಟಿದ್ದಾರೆ, ಸತ್ರೆ ಬಾಡಿನ ಕಳಿಸ್ಬೇಡಿ, ಯಾರಿಗೂ ಹೇಳಲೇಬೇಡಿ ಮನೆಗೆ ಅಂದ್ಬಿಟ್ರು. ನಾವು ಹೆಂಗೆ ಹೇಳದೆ ಇರೋಕ್ಕಾಗತ್ತೆ? ರಾಮಯ್ಯ ಹಾಸ್ಪಿಟ್ಲ್ ಯಾವ್ದಾರ ಹಾಸ್ಪಿಟ್ಲ್ಗೆ ದಾನ ಮಾಡಿಬಿಡಿ. 4 ಜನ ಸ್ಟೂಡೆಂಟ್ಗೆ ನನ್ನ ದೇಹ ಅವರು ಕಲಿಯಕ್ಕೆ ವಿದ್ಯೆಗೆ ಒಳ್ಳೇದಾಗ್ಲಿ. ಹೌದಪ್ಪ, ಹೇಳಿಯಮ್ಮ ನೀವೇ ಹೇಳಿ. ಒಬ್ಬರಿಗೆ ಇವಾಗ ನೋಡು ಆ ದೇವತೆ ಇಷ್ಟು 100 ಜನ ಊಟ ಹಾಕ್ತಾರೆ, ನಾನು ಒಬ್ರಿಗಾದ್ರೂ ಸಹಾಯ ಮಾಡೋದು ಬೇಡವೇನಪ್ಪ? ಅದರಿಂದ ಆಸೆ ಪಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲಪ್ಪ. ಬರ್ಕೊಟ್ಬಿಡ್ತೀನಿ ಅಂತಾರೆ, ಸೈನ್ ಮಾಡ್ಕೊಡ್ತೀನಿ. ಸೈನ್ ಮಾಡ್ಕೊಡ್ತೀನಿ. ಆಸ್ತಿ ಇದೆಯಾ ನಿಮಗೆ? ಏನಿಲ್ಲಪ್ಪ ಆಸ್ತಿ, ಏನೂ ಇಲ್ಲ. ಮಗ ಎಲ್ಲಿರೋದು, ಯಾವ ಊರು? ನಾವು ಮದ್ದೂರು ಕಡೆಯವರು. ಇವಾಗ ಇರೋದು ಹೇರೋಳ್ಳಿನಲ್ಲಿ, ನಮ್ಮ ಮಗ ಮನೆ ಮಾಡ್ಕೊಂಡಿರೋದು. ನಡಿಯಕ್ಕಾಗಲ್ಲ ಸರ್ ಅವ್ರು, ಎದೋಳದೂರು ಮದ್ದೂರು. ಎದೋಳಲ್ಲ, ಬಿದ್ದ್ಬಿಟ್ಟು ಕಾಲೆಲ್ಲ ಮುರ್ಕೊಂಡಿದ್ದಾರೆ, ಸೊಂಟ ಮುರ್ಕೊಂಡಿದ್ದಾರೆ, ಮಲ್ಗೆ ಇರ್ತಾರೆ. ಯಾವಾಗ್ಲೂ ಎದೋಳಕ್ಕಾಗಲ್ಲ, ಮಾಡಕ್ಕಾಗಲ್ಲಪ್ಪ. ಎತ್ತಿ ಕೂರಿಸ್ಬೇಕು, ಒಬ್ರು ಎತ್ತು ಮಲಗಿಸ್ಬೇಕು ಸರ್. ಆದರೆ ಈ ಥರ ಯಾರು ನನಗೆ ನೋಡ್ಕೊತಾ ಇರಲಿಲ್ಲ ಬಿಡಿ. ಯಾವ ನೆಂಟರು ಬಂದಿಲ್ಲ, ಯಾರೂ ಬರಲಿಲ್ಲ ಸರ್ ಅವ್ರಿಗೆ. ನೀವು ಚೆನ್ನಾಗಿದ್ದಾಗ ನೆಂಟರೆಲ್ಲ ಬರ್ತಿದ್ರ ಮನೆಗೆ? ಅಯ್ಯೋ ತುಂಬ ಜನ ನೆಂಟರಪ್ಪ.
ತುಂಬಾ ಜನ ನೆಂಟರು ಒಂದು ಹಬ್ಬ ಆದರೆ ಅವ್ರ ಮನೇಲಿ ಮಾಡ್ತಾ ಇರಲಿಲ್ಲ ನಮ್ಮ ಮನೆಗೆ ಬರೋರು ಇವಾಗ ಈ ಪರಿಸ್ಥಿತಿ ಇನ್ನು ಈ ಅಜ್ಜಿನ ಅನ್ಕೊಂಡಿದ್ರ ಬದುಕಲ್ಲಿ ಹಿಂಗೆಲ್ಲ ಆಗುತ್ತೆ ಬದುಕು ಅಂತ ಖಂಡಿತ ಇಲ್ಲ ಅನ್ಕೊಂಡಿರಲಿಲ್ಲ ಈ ಥರ ಜೀವನ ಇದೆ ಅಂತ ನನಗೆ ಗೊತ್ತಿಲ್ಲ ಈಗ ಈಗ ಮಕ್ಕಳು ಫೋನ್ ಮಾಡಿ ಮಾತಾಡ್ತಾರ ರಿಲೇಟಿವ್ಸ್ ಯಾರಾದರೂ ಫೋನ್ ಮಾಡ್ತಾರ ರಿಲೇಟಿವ್ಸ್ ಯಾರು ಮಾಡಲ್ಲ ಮಗ ಇಲ್ಲಿಗೆ ಬರ್ತಾನೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾನೆ ಜೀವನ ಅಂದ್ರೆ ಇಷ್ಟೇನಪ್ಪ ಏನ್ ಮಾಡ್ತಾ ಇದ್ರಿ ಕೆಲಸ ಏನಾದ್ರೂ ಮಾಡ್ತಿದ್ರ ಮೊದಲು ನೀವು ಮಾಡ್ತಾ ಇದ್ದೆ ಏನಾಗಿದ್ರಿ ಟೈಲರ್ ಕೆಲಸ ಮಾಡ್ತಾ ಇದ್ದೆ ನಿಮ್ಮ ಯಜಮಾನರು ನಮ್ಮ ಯಜಮಾನರು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು ನಾನು ಟೈಲರ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಅವ್ರಿಗೂ ಆಕ್ಸಿಡೆಂಟ್ ಆಗಿದೆ ಸರ್ ರಾಡ್ ಹಾಕಿದ್ದಾರೆ ಗಂಡಂಗೆ ಅವ್ರಿಗೂ ನೋಡ್ಕೊಳ್ಳೋರಿಲ್ಲ ಪಾಪ ಒಬ್ರು ಅವ್ರಿಗೂ ನೋಡ್ಕೋಬೇಕು ಸರ್ ಅವ್ರು ಅಲ್ಲೇ ಇದಾರೆ ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದಾರೆ ಪಾಪ ಎದೊಳಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಬಟ್ ಇವ್ರನ್ನೂ ಯಾರನ್ನೂ ನೋಡ್ಕೊಳ್ಳೋರಿಲ್ಲ ಏನೂ ಇಲ್ಲ ಅಂಥ ಟೈಮಲ್ಲಿ ನನಗೆ ಫೋನ್ ಮಾಡಿ ಅರ್ಧ ಗಂಟೆಗೆ ಇವ್ರನ್ನ ಹುಡ್ಕೊಂಡು ಹೋಗಿದ್ದೀನಿ ಬರೀ ಅರ್ಧ ಗಂಟೆ ಅರ್ಧ ಗಂಟೆಗೆ ಹುಡ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀನಿ ಬಿಡಲಿಲ್ಲ ಸರ್ ಏರುಳ್ಳಿ ಕ್ರಾಸ್ ಅಲ್ಲಿ ಮನೆ ಸರ್ ಸುಂಕುತ್ ಗಂಟೆ ಹತ್ರ ಬಂದಪ್ಪ ರವಿ ಕೇಳಿ ಸ್ನಾನ ಇಲ್ಲ ಯಾರು ಮುಟ್ತಾ ಇರ್ಲಿಲ್ಲ ಸರ್ ಯಾರು ಹತ್ರ ಹೋಗ್ತಿಲ್ಲ ಮುಟ್ಟಿಲ್ಲ ಸ್ಮೆಲ್ಲು ಅಂತ ಸ್ನಾನ ಮಾಡಿಲ್ಲ ಎಂತ ಮಗನ ಪಡೆದವ್ರೆ ಅಂದ್ರೆ ಆ ದೇವತೆಗೆ ಸರಿಯಾಗಿ ಹುಟ್ಟವನು ಹಿಂಗ ಎತ್ಕೊ ಬಂದ ಮಗು ತರ ನೆನ್ಸ್ಕೋಬೇಕು ನಾನು ಸಾಯೋವರೆಗೂ ನೆನ್ಸ್ಕೋಬೇಕು ಇವರಿಬ್ಬರು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲಪ್ಪ ಮರೆಯೋಕ್ಕೆ ಆಗಲ್ಲ ಹಿಂಗೆ ನಿಂತಿದ್ದಾಳೆ ಏನ್ ಹೇಳ್ತೀರಿ ಲೈಫಲ್ಲಿ ತುಂಬಾ ಅಹಂಕಾರ ದುರಹಂಕಾರ ಪಟ್ಕೊಂಡು ಓಡಾಡೋ ಜನಗಳಿಗೆ ಅಥವಾ ಬದುಕು ಹೀಗೆ ಇರುತ್ತೆ ಅಂತ ಆಸೆ ಇಟ್ಕೊಂಡಿರೋರಿಗೆ ಖಂಡಿತ ಯಾರು ಆಸೆ ಇಟ್ಕೋಬಾರ್ದು ಹೀಗೆ ಇರ್ತೀವಿ ಅಂತ ಹೀಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಅಮ್ಮ ದುಡ್ಡು ಇಟ್ಕೊಂಡವರು 10 ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡ್ತಾರೆ ಇವತ್ತು ನಾನು ಹೋಗಿ ಕೇಳ್ತೀನಲ್ವಾ ಅಕ್ಕಿಗೆ ಏನಕ್ಕಾರ ಏನಕ್ಕೆ ನಿಮ್ಗೆ ಏನಕ್ಕೆ ಬೇಕಿತ್ತು ಆಶ್ರಮ ಏನಕ್ಕೆ ಬೇಕಿತ್ತು ಅಂತ ಕೇಳ್ತಾರೆ ಏನು ಉತ್ತರ ಕೊಡಲಿ ಅವ್ರಿಗೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ ಹೌದು ಮೇಡಮ್ ಕೇಳ್ತಾರೆ ಇವಾಗ ನಾವೇ ಆಗಲಿ ಕೇಳೇ ಕೇಳ್ತೀವಲ್ವಾ ಆ ಥರ ಕೇಳೇ ಕೇಳ್ತಾರೆ ಆದರೆ ಆನ್ಸರ್ ಮಾಡಬೇಕು ಇಂಥವ್ರನ್ನ ಕಾಪಾಡ್ತಾ ಇದ್ದೀರಲ್ಲ ಅದು ಎಷ್ಟು ಜನ್ಮದ ಪುಣ್ಯನೋ ನಾನೇನೋ ಓದ್ ಜನ್ಮದಲ್ಲಿ ಏನೋ ನಿಮ್ದು ಋಣ ಇತ್ತೇನೋ ನನಗೆ ಇಲ್ಲ ಋಣ ಇಲ್ಲ ಮೇಡಮ್ ಋಣ ನಾವು ತೀರಿಸ್ಬೇಕಾಗುತ್ತೇನೋ ಬರೋ ಜನ್ಮಕ್ಕೆ ತಿರ್ಗಾ ಬರೋ ಜನ್ಮಕ್ಕೆ ಮತ್ತೆ ನಾವು ತೀರಿಸ್ಬೇಕು ನಿಮಗೆ ಈ ಜನ್ಮದಲ್ಲಿ ಅವ್ರು ಉಪವಾಸ ಇರ್ತಾರೆ ನಮಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ ಇಂಥ ತಾಯಿನೆಲ್ಲರ ನೋಡಿದ್ದೀರಾ ಅವ್ರು ಹೊಟ್ಟೆ ತುಂಬ ತಿನ್ಬಿಟ್ಟು ಆಮೇಲೆ ನಮ್ಗೆ ಊಟಕ್ಕೆ ಹಾಕ್ತಾರೆ ಆ ಥರ ರಾತ್ರಿ ಹೊತ್ತು ಎಷ್ಟೊತ್ತಲ್ಲಿ ಬರ್ತೀನಿ ಜಯಮ್ಮ ನಾನು ಇಲ್ಲಿಗೆ ಎಷ್ಟು ಗಂಟೆ ರಾತ್ರಿ ಹೇಳಿ ನೀವು ನೋಡ್ತೀರಲ್ಲ ಹೇಳಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಏನಕ್ಕೆ ಬರ್ತೀನಿ ಹೇಳಿ ಯಾರ್ಯಾರನ್ನ ಕರ್ಕೊಂಡು ಬರ್ತೀನಿ ಪೊಲೀಸ್ ಅವ್ರು ಇರ್ತಾರೆ ಜೊತೆಲಿ ಆಟೋದವ್ರು ಇರ್ತಾರೆ ಅಂಥವ್ರನ್ನೆಲ್ಲ ರಾತ್ರಿ ಹೊತ್ತು 1 ಗಂಟೆ 2 ಗಂಟೆ 3 ಗಂಟೆಲೆಲ್ಲ ಬರ್ತೀನಿ ಸರ್ ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ ಒಬ್ಳೆ 2-ವೀಲರಲ್ಲಿ ಅಷ್ಟು ರಾತ್ರಿ ಒಬ್ಳೆ ಬರ್ತೀನಿ ನನ್ನ ದೊಡ್ಡಮ್ಮ ತೀರ್ಕೊಂಡ್ರು ನನ್ನ ಸಾಕಿದ ತಾಯಿ ಸೇಮ್ ಹೀಗೆ ಇತ್ತು ಫೇಸ್ ಅವ್ರದ್ದು ನನಗೆ ಅವರೇ ನೆನಪಾಗ್ತಿದ್ದಾರೆ ಅವ್ರ ಕಣ್ಣ ಮುಂದೆ ನನಗೆ ಅವತ್ತು ಮಲಗಿದ್ದೀನಿ ಮೇಡಮ್ ಅವರೇ ನಿಮ್ಗೊಂದು ಮಾತು ಹೇಳಬೇಕು ಏನು ಹೇಳ್ತೀರಾ ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು ತುಂಬ ದಿವಸನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಗೆ ಹೇಳಲೇಬೇಕು ಅಂದರು ಇವರೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಒಂದು ವಿಡಿಯೋ ಮಾಡಿಕೊಂಡೆ ಇರಲಿ ಸೇಫ್ಟಿಗೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ ನಾನು ಸತ್ತರೆ ನನ್ನ ಮಕ್ಕಳಿಗೆ ಹೇಳಬೇಡಿ ನಮ್ಮ ಮನೆಯವ್ರಿಗೆ ಹೇಳಬೇಡಿ ನನ್ನ ರಿಲೇಟಿವ್ಗೆ ಹೇಳಬೇಡಿ ಯಾರಿಗೂ ಹೇಳಬೇಡಿ ಸತ್ತರೆ ನನ್ನ ದೇಹನ ಒಂದು ಹಾಸ್ಪಿಟಲಲ್ಲಿ ದಾನ ಮಾಡಿ ನಾನಂತೂ ಬದುಕಿದ್ದಾಗ ಯಾರಿಗೂ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ ನೀವು ಇಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ನನ್ನಿಂದ ಅದೊಂದು ಚಿಕ್ಕ ಸಹಾಯ ಆಗಲಿ ಮೆಡಿಕಲ್ ಅವ್ರಿಗೆ ಅಂತ ಅವ್ರು ಉತ್ತರ ಕೊಟ್ಟಿದ್ದು ನನಗೆ ಇದೆ ಹೀಗೆ ಹೀಗೆ ನನ್ನ ದೊಡ್ಡಮ್ಮ ಕೂಡ ಬೆಡ್ ರೆಡ್ ಆಗಿದ್ರು ಉಳಿಸ್ಕೊಳಕ್ಕಾಗಿಲ್ಲ ಹೋಗ್ಲಿ ಬಿಡಪ್ಪ ನನ್ನನ್ನು ನಿನ್ನ ದೊಡ್ಡಮ್ಮ ಅಂತ ತಿಳ್ಕೊಳ್ಳಪ್ಪ ಅಯ್ಯೋ ಈ ಪ್ರೀತಿಗೆ ನೀವು ಕೋಟಿ ಕೊಟ್ಟರು ಬೆಲೆ ಕಟ್ಟಕ್ಕಾಗಲ್ಲ ಅವರಿಗೆ ಉಳಿಸ್ಕೋಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಆಮೇಲೆ ಏನೇನೋ ಕೆಲವೊಂದು ಸೂಪರ್ಸ್ಟಿಷಿಯಸ್ ಅಂತೀವಲ್ಲ ಹಂಗೆ ನಾನು ಇಲ್ಲಿರೋರು ಯಾವ ಕೋಟಿನೂ ಖರ್ಚು ಮಾಡ್ತಿಲ್ಲ ಸರ್ ಪ್ರೀತಿ ಒಂದು ಊಟ ಒಂದು ಬಟ್ಟೆ ಕೊಡ್ತಾ ಇದ್ದೀನಿ ಜಾಗ ಕೊಟ್ಟಿದ್ದೀನಿ ಮಲಗಕ್ಕೆ ನೀನು ಈ ತರ 4 ಜನಕ್ಕೆ ಉಪಕಾರ ಮಾಡಪ್ಪ
ಖಂಡಿತ ಅಷ್ಟು ಸಾಕು ನಿನ್ ಜೀವನದ ಸಾಧನೆ ಮಾಡ್ದಂಗೆ ಖಂಡಿತ ಮಾಡ್ತೀನಿ ಮಾಡಪ್ಪ ನಾಲ್ಕು ಜನಕ್ಕೆ ಮಾಡು ಸಾಕು ಇವರು ನೂರಾರು ಜನಕ್ಕೆ ಮಾಡ್ತಾರೆ ನೀನು ಬರೀ ನಾಲ್ಕು ಜನಕ್ಕೆ ಮಾಡು ಎಷ್ಟು ಪುಣ್ಯ ಬರುತ್ತೋ ದೇವ್ರಿಗೆ ಗೊತ್ತು ಥ್ಯಾಂಕ್ ಯು ಅಜ್ಜಿ ಆಶೀರ್ವಾದ ಮಾಡಿ ಅವ್ರಿಗೆ ದೇವರು ನಿನ್ನ ನೂರು ವರ್ಷ ಚೆನ್ನಾಗಿಟ್ಟಿರ್ಲಪ್ಪ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿನ್ನ ಕಾಪಾಡಲಿ ಥ್ಯಾಂಕ್ ಯು ಇನ್ನು ಈ ಅಜ್ಜಿ ಬಾಂಬೆ ಟ್ರೈನ್ ಹಚ್ಚಿ ಕಳಿಸ್ಬಿಟ್ಟಿದ್ದಾರೆ ಅಜ್ಜಿಗೆ ಯಾಕೆ ಅಮ್ಮ ಬನ್ನಿ ಇಲ್ಲಿ ಬನ್ನಿ ಉಂಗ ಪೇರೇನ ಶ್ರೀರಾಮ್ಪುರ ಸ್ಟೇಷನ್ ಇಲ್ಲ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳಿಸ್ಕೊಟ್ರಿ ಇವ್ರನ್ನ ಓಕೆ ಇವ್ರನ್ನ ಅದೆಲ್ಲೋ ಇದ್ರಂತೆ ಅಡ್ರೆಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವರೇ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ರು ಒಂದು ಮೂರು ದಿನ ಜಗಳ ಆಡಿದ್ರು ಎಲ್ಲ ಚೀಲದಲ್ಲಿ ಮೂಟೆ ಕಟ್ಬಿಡ್ತಿದ್ರು ತಟ್ಟೆ ಲೋಟ ಬೆಡ್ಶೀಟು ಎಲ್ರದ್ದು ದಿಂಬು ಗಿಂಬು ಎಲ್ಲ ಕಟ್ಬಿಡೋರು ತಮಿಳ್ನಾಡು ಎತ್ಕೊಂಡು ಹೋಗ್ತೀನಿ ಅಂತ ಓಕೆ ಎಲ್ಲ ಕಟ್ಬಿಡೋರು ಮೂರು ದಿವಸ ಆದ್ಮೇಲೆ ಒಂದು ಸ್ವಲ್ಪ ಸೈಲೆಂಟ್ ಆಯ್ತಾ ಬಂದರು ಶೇಷಾದ್ರಿಪುರ ಅವ್ರು ಯಾರು ಇಲ್ಲ ಅಂತ ಏನೂ ಇಲ್ಲ ಕರ್ಕೊಂಬಂದು ಬಿಟ್ಟಿದ್ದಾರೆ ಶೇಷಾದ್ರಿಪುರ ಈ ಅಜ್ಜಿನ ತುಮ್ ಕಿದರ್ಸೆ ಆಯಾ ಉಪನಗರ್ ಕಿದರೆ ಉಪನಗರ್ ಉಪ ನಾಚ್ಕೋಡ್ ಗುರುದಾರ ಮಂತ್ರಾಲಯ ಉಪನಗರ್ ಓ ಬಾಂಬೆ ಟ್ರೈನ್ ಕ್ಯೂ ಯಹಾಂ ಪೆ ಕ್ಯೂ ಆ ಗಏ ಆಪ್ ಆಂಟಿನಿ ಅಲ್ಲ ಆಂಟಿ 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 ನಾನು ಆಂಟಿ ಬಂದ ತಕ್ಷಣ ಆಂಟಿ ಅಂತ ಬಂದ್ಬಿಟ್ಟು ದೃಶ್ಯದಲ್ಲಿ ಬರ್ತೀನಿ ಉಪನಗರ್ ನಾವು ತೊಡ್ತೀನಿ ಮೇರೆಕು ಮಾಲಿ ಇದರಾಯ ಶೇ ಪೊಲೀಸ್ ಸ್ಟೇಷನ್ ಇಂದ ಆಚೆ ಕೂತಿದ್ರು ಎರಡು ಗಂಟೆಯಲ್ಲಿ ಕರ್ಕೊಂಬಂದೆ ರೋಡಲ್ಲಿ ಕೂತಿದ್ರು ಹೊಟ್ಟೆ ಹಶ್ವಾಗ್ತಿದ್ರು ಊಟ ಮಾಡ್ತೀರಾ ಅಂದ್ರೆ ಹ್ಞೂ ಅಂದ್ರು ನೋಡಿ ನೋಡಿ ಅವ್ರಿಗೇನು ನಾವು ಅಂತೀವಿ ನೋಡಿ ರೋರಾಯ ಓ ರೋರಾಯ ನೋಡಿ 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 ತಾಯಿ ತಾಯಿ ಮಾಡ್ತಾಳೆ ಗೊತ್ತಾ ಇದನ್ನ ತಾಯಿ ಮಾಡ್ತಾಳೆ ಇದನ್ನ ಬೇರೆಯವ್ರು ಮಾಡಕ್ ಸಾಧ್ಯ ಇಲ್ಲ ನಿಜನಾ ಹಾ ನೋಡಿ ಅದೇನಾರ ಆಗಿರ್ಲಿ ಒಬ್ಳು ತಾಯಿ ಮಾಡ್ತಾಳೆ ನೋಡಿ ಈ ತಾಯಿ ಪ್ರೀತಿಗಳು ಎಲ್ಲೂ ಸಿಗಲ್ಲ ಸರ್ ನನ್ಗೆ ಅದೃಷ್ಟ ಮಾಡಿದೀರಿ ನೀವು ಡೈಲಿ ನನಗೆ ಡೈಲಿ ಹುಡ್ಕೊಂಡ್ ಬಂದ್ಬಿಡ್ತಾರೆ ಗೇಟ್ ಹತ್ರ ಓ ಆಂಟಿ ಓ ಆಂಟಿ ಅಂತ ಬಂದ್ಬಿಡ್ತಾರೆ ಬಂದ್ಬಿಡ್ ದೃಷ್ಟಿ ತೆಗ್ಬಿಟ್ಟು ಹಾ ಕಲ್ ಜಾಯಂಗೆ ಹಾ ಕಲ್ ಜಾಯಂಗೆ ಅಷ್ಟೇ ಮುಗೀತು ಕಲ್ ಕಲ್ ಜಾಯಂಗೆ ಉಪನಗರ್ ಅಷ್ಟೇ ಕಣ್ಗಟ್ಟಿಗೆ ಕಣ್ಗಟ್ಟಿಗೆ ಅವೆಲ್ಲ ಇಟ್ಕೊಳ್ತಾರೆ ದತ್ತಾ ಖಡೆ ಬಚ್ಚೆ ಕೆತ್ತೆ तीन बच्चा एक महानगर पालिका एक सेठला एक त्र्यंबक नाम नाम क्या है थोड़ा बच्चे का नाम एक नंदू हाँ। एक सतीश क्या करते हैं वो सब एक महानगर पालिका हाँ। एक सेठला एक त्र्यंबक अनिल ಇದು ಶೇ ಇದು ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಇಂದ ಬಂದಂತ ಎಂಟು ಜನ ಕೊಡ್ದಿದ್ದಾಳು ಇವಳು ಒಂಥರ ಡಿಫ್ರೆಂಟ್ ನೀನು ಈ ಬುರುಡೆಯಲ್ಲಿ ಎಂಟು ಜನ ನಮ್ಮವರು ಯಾರದು ಮುದ್ದಲಕ್ಷ್ಮಿ ಬಾಮ ಇಲ್ಲಿ ಅವರು ಅದೇ ಚಿನ್ನಂತವ್ರು ಇಲ್ಲಿದ್ದಾರೆ ಎಂಟು ಜನ ಕಟ್ಟಾಡ್ಸ್ಕೊಂಡು ಹೊಡೆದಿದ್ದಾಳೆ ಯಾಕೆ ಏನೋ ಕೇಳಿದ್ರು ಏನೋ ಮಾಡಿದ್ರು ಅಂತಾನೆ ಏನು ಕೊಡಲ್ಲ ಅನ್ಬಿಟ್ಟು ಎಂಟು ಜನ ಕೊಡ್ದಿದ್ದಾಳೆ ಸರ್ ನಾನು ಇರಲಿಲ್ಲ ಅವಾಗ ಎಲ್ಲ ಹೋಗಿದ್ದೆ ಯಶವಂತಪುರ ಇದು ಆರ್ ಎಂ ಸಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿದ್ದೆ ನನಗೆ ಐವತ್ತು ರೂಪಾಯಿ ಯಾರ್ಯಾರು ಅಲ್ಲಿ ಸೇಲ್ ಮಾಡ್ತಿದ್ರು ನಾ ಕರ್ಕೊಂಡೋಗಿ ಆಗಿದ್ರಲ್ಲಿ ನನಗೆ ಕಳಿಸ್ಕೊಟ್ಟಿದ್ದು ಐವತ್ತು ರೂಪಾಯಿಗೆ ಒಂದು ಹುಡುಗಿ ತೊಗೊಂಡೋಗಿ ಎಲ್ಲೆಲ್ಲೋ ಬಿಡ್ತಾ ಇದ್ಲು ಅಲ್ಲೇ ರೋಡಲ್ಲೇನೆ ಅದು ನನಗೆ ಗೊತ್ತಾಗಿ ವಿಷಯ ಗೊತ್ತಾಗಿ ನಾನು ಹೋಗಿ ಅಂದರೆ ಬೇರೆ ಇದರಲ್ಲಿ ಐವತ್ತು ರೂಪಾಯಿ ಕೇವಲ ಅವಳನ್ನ ಆಮೇಲೆ ಆರ್ ಎಂ ಸಿ ಮಾರ್ಕೆಟಿಂದ ಸ್ಟೇಷನ್ ಲೆಟರ್ ತೊಗೊಂಡು ನಾನು ಕರ್ಕೊಂಡು ಬಂದೆ ಸರ್ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬಳು ಮಗಳು ಇವರಿಗಿದ್ದಾರೆ ಆಸ್ತಿ ಗೀಸ್ತಿ ಗಾಯತ್ರಿ ನಗರದಲ್ಲಿ ಬೇಜಾನ್ ಮಾರ್ಬಿಟ್ಟು ಎಲ್ರಿಗೂ ಹಂಚಿದ್ದಾರೆ ಈ ಅಜ್ಜಿನ ನೋಡ್ಕೊಳಕ್ ಆಗಲ್ಲ ಅಂತ ಗಂಡು ಮಕ್ಕಳೇ ಕರ್ಕೊಂಬಂದು ಬಿಟ್ಟಿದ್ದಾರೆ ಇಬ್ಬರು ಮಕ್ಕಳು ಮನೆಯಲ್ಲ ಇತ್ತ ಆಸ್ತಿ ಮಾರ್ಬಿಟ್ರ ಏಳನೇ ಕ್ರಾಸು ಗಾಯತ್ರಿ ನಗರ ಮಾರ್ಬಿಟ್ಟಿದ್ದು ಒಬ್ಬ ಮಗಳು ಅವ್ರಿಗೂ ಆಸ್ತಿ ಕೊಟ್ರು ನೋಡ್ಕೋತಾರೆ ಅಂತ ಅವರು ಬಿಟ್ರು ಅವ್ರ ಮಗ ಕರ್ಕೊಂಬಂದು ಬಿಟ್ಟಾಗ ಒಂದೇ ಒಂದು ಮಾತು ಹೇಳಿದ್ರು ಒಳಗಡೆ ಬರ್ತಾ ಇದ್ರಂತೆ ನಾನು ಅವತ್ತಿರಲಿಲ್ಲ ಮಾಲಕ್ಕ ಹೇಳಿದ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಬಿಡಬೇಕು ಅಂತ ನಾನು ಗಾಯತ್ರಿ ನಗರ ನನ್ನ ಮನೆ ಅಲ್ಲೇ ತುಂಬ ಜನ ಹೇಳ್ತಿದ್ರು ನಾನು ಅವ್ರ ಮಕ್ಕಳಿದ್ರೆ ನಾನು ಕರ್ಕೊಂಡೋಗಲ್ಲ ಯಾರು ಇಲ್ಲ ಅಂದರೆ ನಾನು ಕರ್ಕೊಂಡೋಗ್ತೀನಿ ಅಂತ ಮಾತಾಡಿದ್ದೆ ಇಲ್ಲಮ್ಮ ತುಂಬ ಹೊಡಿತಾರೆ ಬೈತಾರೆ ನೂಕ್ತಾರೆ ನಿಮ್ಮ ಸೊಸೆ ಇಲ್ಲೆಲ್ಲ ನೂಕಿದ್ರಲ್ವಾ ನೋವಾಗಿತ್ತಲ್ಲ
ಎಲ್ಲಿ ಹೋಗಿದ್ರು ನಿಮ್ಮನ್ನ? ಎಲ್ಲ ಕಿತ್ಕೊಂಡ್ರಂತೆ, ಓಲೆ ಎಲ್ಲ ತಳ್ಬಿಟ್ಟಿದ್ರು. ತುಂಬಾ ಹೇಟ್ ಆಗಿತ್ತು. ನಾನೊಂದು ಕರ್ಕೊಳ್ಳೋಣ ಅಂತಿದ್ದೆ, ಬಟ್ ಮಕ್ಕಳಿದ್ರು ಕರ್ಕೊಳಕ್ಕಾಗಿಲ್ಲ. ಒಂದು ದಿವಸ ನನಗೆ ಫೋನ್ ಬರುತ್ತೆ, ಅಲ್ಲಿರೋರು ಯಾರೋ ತರಕಾರಿ ಅಂಗಡಿಯವರು, ನೂರಾರು ಜನನ ಸಾಕ್ತಾ ಇದೆಯಾ ಕಣಿ, ಅದೊಂದು ಅಜ್ಜಿನ ಸಾಕೆ ಒಳ್ಳೇದಾಗತ್ತೆ ಅಂತ ಕೇಳ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ, ಕಳಿಸಿ ಅಂತ ಹೇಳ್ತೀನಿ. ನಾನು ಫೋನ್ ಮಾಡಿದ ಮಾರನೇ ದಿನನೇ ಕರ್ಕೊಂಬಂದು ಬಿಟ್ಬಿಡ್ತಾರೆ ನನಗೆ ಅವತ್ತೇನೆ. ನಾಲ್ಕು ಅಜ್ಜಿ ಒಳಗೆ ಕಾಲಿಟ್ಟ ತಕ್ಷಣ ಒಂದೇ ಒಂದು ಮಾತು ಹೇಳಿ, ಅಪ್ಪ ಇಷ್ಟಿಷ್ಟು ಅನ್ನ ಹಾಕೋ, ನಾನು ಬಿಟ್ಟು ಹೋಗ್ಬೇಡ ಕಣೋ ಅಂತ ಕೇಳ್ತಂತೆ. ನಮ್ಮ ಮಾಲಕ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ನಿಮ್ಮ ಮಗನ ಕರೆಸ್ಬೇಕು ಆ್ಯಕ್ಚುಲಿ. ಕರೆಸ್ತೀನಿ, ಅಲ್ಲಿ ಗಂಡಸರು ರೂಮ್ ಕರೆಸ್ತೀನಿ. ಇಷ್ಟೇ ಇಷ್ಟು ಅನ್ನ ಹಾಕೋ, ಬಿಡಬೇಡ ಕಣೋ, ಏನೂ ಕೇಳಲ್ಲ ಅಂತಂತೆ. ನನಗೆ ಅವ್ರು ಹೇಳ್ತಿದ್ರೆ ಬರಲೇಬೇಡಿ ಅಂದ್ಬಿಟ್ಟಿದ್ದೀನಿ ಅವ್ರನ್ನ, ಬರಲೇಬೇಡಿ ನೀವು, ಊಟ ಮಾಡ್ತಾರೆ, ಎರಡು ಮುದ್ದೆ ತಿಂತಾರೆ, ಒಂದು ಮುದ್ದೆ ತಿಂತಾರೆ. ಫಸ್ಟ್ ತಿಂತಿರ್ಲಿಲ್ಲ, ಅಶು ಅಶು ತಡೆದ್ಬಿಟ್ಟಿದ್ರು, ತಿಂತಿರ್ಲಿಲ್ಲ. ಈಗ ಒಂದು ಚೂರು ಚೂರು ತಿಂತಾರೆ, ಜಾಸ್ತಿ ತಿನ್ನಲ್ಲ. ಅದು ಮೊದಲು ತಿಂತಿರ್ಲಿಲ್ಲ, ಹೊಟ್ಟೆ ಕಟ್ಟು ಕಟ್ಟಿ 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 ಅವಲಕ್ಕಿ ತಿಂತಾರೆ ಒಂದಷ್ಟು, ಅದು ಇದು ಕೇಳ್ತಿರ್ತಾರೆ. ಬರಲೇಬೇಡಿ ಅಂದ್ಬಿಟ್ಟೆ ಸರ್, ಬೇಕಾಗೇ ಇಲ್ಲ. ನೀವು ಸತ್ತೆ ಹೋಗ್ಬಿಟ್ಟಿದ್ರೆ ಕರ್ಕೊಂಬರ್ತಿದ್ದೆ, ನೀವು ಬದುಕಿದ್ದೀರ ಬೇಡ. ಈ ಥರ ಇದೊಂದು ಇದೊಂದು ಇದು ರಾಜಾಜಿ ನಗರ ಸ್ಟೇಷನ್. ತುಂಬಾ ಚೆನ್ನಾಗಿದ್ದಾಳೆ, ಒಂದು ಫೋಟೋ ಬರುತ್ತೆ ನನಗೆ. ಸರ್ ಇಷ್ಟೊಂದು ಚೆನ್ನಾಗಿರೋ ಹುಡುಗಿ ನನಗೆ ಯಾಕೆ ಕಳಿಸ್ಕೊಡ್ತಿದ್ದೀರಾ ಅಂದ್ರೆ, ಇಲ್ಲ ನೀವು ಬನ್ನಿ ಅಂದ್ರು. ಇಲ್ಲ ಸರ್ ಏನು ವಿಷಯ ಹೇಳಿ ಅಂದ್ರು. ಇಲ್ಲ ಮೇಡಮ್ ಬನ್ನಿ, ದಯವಿಟ್ಟು ಒಂದು ಜೀವಕ್ಕೊಂದು ಆಸರೆ ಕೊಡಿ ಅಂದರು ರಾಜಾಜಿ ನಗರ ಪೊಲೀಸ್ ಸ್ಟೇಷನ್. ಸರ್ ಅಮ್ಮ ಹೋಗ್ತೀನಿ, ಒಂದು ಕಡೆ ಕೂತಿರ್ತಾರೆ, ಅದೆಂಗೆ ಕಂಡು ಹಿಡಿದ್ರೋ ಗೊತ್ತಿಲ್ಲ, ನನ್ನನ್ನು ಮಾಲಾಶ್ರೀ ಅಂದ್ಕೊಂಡಿದ್ದಾರೆ ನನ್ನನ್ನು. ಓ ನೀವು ಸಿನಿಮಾ ಆಕ್ಟ್ರೆಸ್ ಮಾಲಾಶ್ರೀ ಅಲ್ವಾ ಅಂದರು. ಹ್ಞೂ ನಮ್ಮ ನಾನೇ ಅಂದೆ. ಅವ್ರ ಮೈಂಡಲ್ಲಿ ಅಷ್ಟೇ ಬಂದಿದ್ದು. ಪೊಲೀಸವರು ಒಂದು ನಿಮಿಷ ಹಿಂಗೆ ನಿಂತುಬಿಟ್ರು, ನಾವು ದಡ್ರ ಅವ್ರ ದಡ್ಡಿನ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ ವಿಜಯ? ಜೋರಾಗಿ ಹೇಳಿ ಒಂಚೂರು. ಲಂಡನ್. ಲಂಡನ್ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಬಂದಿದ್ದೀವಿ ಸರ್ ನಾವು, ಹಸ್ಬೆಂಡ್ ಅಂಡ್ ವೈಫ್. ಇಪ್ಪತ್ತು ನನಗೆ 20 ಏಜ್ ಇಂದ ಎಲ್ಲ ಒಟ್ಟಿಗೆ. ಏನು ಕೆಲಸ ಮಾಡ್ತಾರಮ್ಮ? ಇವಾಗ ಬಂದು ಅವರು ಹೈ ಲೆವೆಲ್ ಕಮಿಷನರ್ ಆಗಿದ್ದಾರೆ ಸರ್. ಎಲ್ಲಿ? ಇಲ್ಲಿ ಲಂಡನ್ ಇಂದ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ 3 ವರ್ಷ ಇಲ್ಲಿ ಡ್ಯೂಟಿ ನಮಗೆ. ಹಸ್ಬೆಂಡ್ ಅಂಡ್ ವೈಫ್ ಸರ್. ಇಲ್ಲಿ ಗೋಪಾಲ್ ಕುಮಾರ್. ಜರ್ಕೊಳ್ಳಿ ಒಂದು ನಿಮಿಷ ಹಂಗೆ. ಇಲ್ಲಿ ಮೆಸೇಜ್ ಬಂದಿದೀವಿ. ಇಲ್ಲಿ ಬಂದು ನಮ್ಗೆ ಡೇಟ್ ಕೊಟ್ಟಿದ್ದು ಬಂದು 2 ತಿಂಗಳು ಕೊಟ್ಟಿದ್ದಾರೆ ಸರ್. ಎಕ್ಸ್ಟ್ರಾ ಬಂದು 1 ವೀಕ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ 1 ವೀಕ್ ಕೊಡ್ತಾರೆ ನಮ್ಗೆ. ನಾವು ಲಂಡನ್ ಇಂದ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ಬಂದಿದ್ದು. ಫ್ಲೈಟ್ ಎಷ್ಟಿದೆ ನಿಮ್ದು? ಫ್ಲೈಟ್ ಬಂದು 1,500 ಇದೆ ಸರ್. 1 ಲ್ಯಾಕ್ಸ್ ಇದೆ ಸರ್. ಎರಡು ಬಾಡಿಗೆ ಬೇಕಿತ್ತಂತೆ ಅವ್ರಿಗೆ. ಎಷ್ಟು ಬಾಡಿಗೆಗೆ ಒಂದ್ ದಿನಕ್ಕೆ? 30-40 ಲ್ಯಾಕ್ಸ್ ಸರ್. ಕ್ಯಾಶ್ ಕೊಡ್ಬೇಕಾ ಚೆಕ್ ಕೊಡ್ಬೇಕಮ್ಮ? ಇಲ್ಲ ಕ್ಯಾಶ್ ಕೊಡ್ಬೇಕು. ಎಲ್ಲ ಗಿಫ್ಟ್ ಕೊಟ್ಟಿರೋದು ನಾನೇ ಪ್ರಿಪೇರ್ ಮಾಡಿದ್ದು ಒಂದು ವೆರಿಫಿಕೇಶನ್ ಫ್ಲೈಟ್. ಇವ್ರ ಗಂಡನು ಕಮಿಷನರು, ಇಂಗ್ಲಿಷ್ ಮಾತಾಡ್ತಾರೆ ದೇವರೇ ನನಗೆ. ಇಂಗ್ಲಿಷ್ ನಾವು ಫಾರಿನ್ ಇಂದ ಇಂಗ್ಲಿಷ್ ಅಲ್ಲೇ ಹೇಳಿ. ಇಂಗ್ಲಿಷ್ ಫಾರಿನ್ ಬ್ರಾಂಚ್ ಯುರೋಪ್, ಅಪ್ರಮ ಲಂಡನ್, ಡೆಲ್ಲಿ, ಆಗ್ರಾ. ಆಗ್ರಾ ಇವಾಗ ಇಲ್ಲಿಂದ ಫ್ಲೈಟ್ ನಲ್ಲಿ ಹೋಗ್ತೀವಿ. ನೈಟ್ ಕ್ಲಾಸಿಂಗ್ಸ್. ನಾವು ಇಬ್ರು ಒಟ್ಟಿಗೆ ಹೋಗ್ತೀವಿ, ಹಸ್ಬೆಂಡ್ ಅಂಡ್ ವೈಫ್. ನಾನು ಒಬ್ಬಳೇ ಒಂದು ಫ್ಲೈಟ್ ರೆಡಿ ಮಾಡಿದ್ದೀನಿ. ಕಂಪ್ಯೂಟರ್ ರೆಡಿ ಮಾಡ್ತೀನಿ, ಮೊಬೈಲ್ಸ್ ರೆಡಿ ಮಾಡಿದೀನಿ. ನಾವು ಈ ಲೋಕದವರಿಲ್ಲ ಸರ್, ಭೂಲೋಕದವರಿಲ್ಲ. ಮತ್ತೆ ಎಲ್ಲಿಂದ ಬಂದಿದ್ದು? ನಾವು ದೈವ ಲೋಕದಿಂದ ಬಂದಿದ್ದು ಸರ್. ನಾವು ಕಣ್ಣಿ ಕುಮಾರಿಗಳು. ನಮ್ಮ ಬದುಕಲ್ಲಿ ಏನಾಗುತ್ತೆ ನೆಕ್ಸ್ಟ್? ನಿಮ್ಮ ಬದುಕಿನಲ್ಲಿ ಬಂದು ನಿಮ್ಗೆ ಬಂದು 35 ಇಯರ್ಸ್ ಮೇಲೆ ಚೆನ್ನಾಗಿ ಆಗ್ತೀರಾ ಸರ್? ಇವಾಗ ಏಜ್ ಬಂದು ನಿಮ್ಗೆ 32-33. ಇನ್ನು 2 ವರ್ಷ ಸಮ್ ಕಷ್ಟಗಳು ಬಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ? ನೀವು ಎಲ್ಲೋ ಒಂದು ಜಾಗದಲ್ಲಿ ಕೇಳಿದ್ದೀರ ಅರುಣ್ ಕುಮಾರ್ ಅವ್ರ ಹೆಸರು, ಸೋಲ್ಜರ್ ಕುಮಾರ್ ಕೇಳ್ಬಿಟ್ಟು ಬಂದಿದ್ದೀರಾ. ನಾವು ಮಿಸ್ ಮಾಡ್ರು ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್. ಕಾಲೇಜ್ ನಾನು ನೆಕ್ಸ್ಟ್ IPS ಆಗ್ತಿದ್ದೀನಿ, ಓದ್ತಾ ಇದ್ದೀನಿ. ಇಲ್ಲ, IPS ಆಗಿದ್ರಲ್ಲ ಆಲ್ರೆಡಿ, 1-2 ಮಂತ್ಸ್ ಆಗಿದೆ ಆಲ್ರೆಡಿ. ನೀವು IPS ಆಗಿ ನಮ್ಗೆ, ನಾವು ಹೈ ಲೆವೆಲ್ ಅಸ್ಟ್ರಾಲಜರ್ ಸರ್. ನಾವು ಲಂಡನ್ ಅಲ್ಲಿ ಅಸ್ಟ್ರಾಲಜರ್ ಎಲ್ಲ ಓದಿ ಇಲ್ಲಿ ಬಂದಿರೋದು. ಇಲ್ಲಿ 3 ವರ್ಷ ಇದ್ದೀವಿ ಸರ್. ದೀದಿ ಅಲ್ಲಿ ಎಲ್ಲರೂ ಭಯ ಪಡ್ತಾರೆ ಹೋಗ್ಬೇಡ ಅಂತ. ನಾನು ಎಲ್ರು ಒಂದೇ ಒಂದು ವೀಕ್ ನಲ್ಲಿ, 1 ಡೇ ನಲ್ಲಿ ಎಲ್ರು ಪ್ರಾಣನ ಕಾಪಾಡಿದೀನಿ. ನಾನು ಒಬ್ಳೆ. ಅಷ್ಟು ಜನ ಪ್ರಾಣ ಕಾಪಾಡ, ಯಾರು ನಂಬ್ತಾ ಇಲ್ಲ.
ಅದಕ್ಕೆ ಇವಾಗ ನಾವು ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದು ಬಟ್ ಎವ್ರಿ ಮಂತ್ ಯು ಇಸ್ ಯುಫ್ ಈಕ್ವಲ್ಸ್ ಯು ಬಟ್ ಎವ್ರಿ ವಿಸ್ ಯು ಆ್ಯಂಡ್ ಮೋಸ್ಟ್ಲಿ ಬಸ್ ಯು ಆ್ಯಂಡ್ ವೆರಿ ಮಸ್ಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇಂಡಿಯನ್ಸ್ ವೆರಿ ಜರ್ಮನ್ ಮಿನಿಸ್ಟರ್ಸ್ ಟು ಅಸ್ ಬ್ಯಾಕ್ ಎನ್ನಡಿ ಪಂಡ್ರಣಿ ಎನ್ನ ವರ್ಕ್ ಪಂಡ್ರಡಿನ್ ಕೇಟಾರ ಎನ್ನ ಅಷ್ಟೇ ಸಾಕು ಮುಗಿತ ಮೇಲೆ ಎನ್ನಡಿ ವರ್ಕ್ ಪಂಡ್ರೆ ಕಾರಿ ತುಪ್ಪಿಟಾರ ಎನ್ನ ஒர்ஃபிங் இன்னும் டச்சா இருக்கணும் அண்ணாரு உன்ன மாதிரி பொம்பளைய தாண்டி நாங்க தேடி எடுத்தோம்னாரு அவரு சொந்த சொந்தம் அவரு எங்க சொந்த தாய் மாமா அவரு ஜெர்மன் மினிஸ்டர் தான் இவ்வளவு ஹை லெவல்ல என்னை நிறுத்தி வச்சிருது எல்லாமே சேர்ந்து படிக்க வச்சுக்கிறேன் சார் ஆனா ஒரு வெரிஃபிகேஷன் வந்து என்ன எதுலயுமே டச் விட மாட்டேன்றாங்க பீட்டிங்ஸ் ரேசிங்ஸ் குதிரை பீட்டிங்ஸ் ஹார்ஸ் பீட்டிங்ஸ் பீட்டிங்ஸ் ஃபைட்டிங்ஸ் குங்குமம் கராட்டே பீட்டிங்ஸ் எல்லாம் நாங்க எங்க கத்துக்கல சார் எங்க வாப்பா எங்க வாப்பா வந்து நான் சூரிய பகவானுடைய பெண் நான் சொந்த டாட்டர் நான் விஜயலட்சுமி தீதி துமாரா நாம் போலியே தீதி சுலிமா கிரிங்கி துமாரா ஹஸ்பண்ட் கேம் இல் பண்ணி விஜய் ஒன் நிமிஷம் அல் பண்ணி விஜய் இல் பா அம்மா இல் குத்துக்கோமா விஜய் இல்ல இல் பாமா இல் பாமா நான் எதிர்கடை குத்துக்கோ தீதி துமாரா ஹஸ்பண்ட் கேம் காம் கர்த்த ஸ்ரீ சோனா சௌத்ரி நாம முக்கியமந்திரி கிதர் முக்கியமந்திரி முக்கியமந்திரி கேளி சார் மதுவனி தடங்கா பாட்னா பாட்னா பிஹார் கேளி ஹோ பிஹார் கா மே ஓ அப் கியா ஹே மே ஐபிஎஸ் ஐஜி சாஹிப் கா நோக்கரி ரிஜைன் கி ஹோ யா घूमने के लिए आए थे भगवान कहा रमता जोगी बहता पानी जब मन होगा तब चल बोल दे श्यावर रामचंद्र की जय तुम्हारा हस्बैंड का पास कितना आदमी काम करता है राज का आदमी काम करता है मधुबनी दरभंगा पटना सुनिएगा बोलिए थाना अध्यक्ष डीएसपी पुलिस इंस्पेक्टर एसपी डीआईजी आईजी कमिश्नर आईजी डीडीपी मुख्यमंत्री ವಾಚ್ ಕಟ್ತಾಳೆ ಒಂದ್ ಟೋಪಿ ಹಾಕ್ತಾಳೆ ದಿನ ಪ್ಯಾಂಟ್ ಶರ್ಟ್ ಹಾಕೋತಾಳೆ ಸ್ಟೈಲ್ ಲೋಡ್ ಇರ್ತಾಳೆ ಲಂಡನ್ ಕಮಿಷನರ್ ಮಗಳು ಸರ್ ಇವರು ಬಂದ ಚಿಕ್ಕಮ್ಮ ಇರೋದು ಒಂದೇ ಒಂದು ದಿವಸ ಸರ್ ಇವಳು ಬಂದಾಗಲಿಂದ ಒಂದೇ ಒಂದು ಲೋಟ ಎತ್ತಿಟ್ಟಿಲ್ಲ ಸರ್ ಹೌದಾ ಸರಿಯಾಗಿ ಇವ್ರಿಗೆ ಊಟ ಹಾಕಲ್ಲ ಮಳೆ ತಾಯಿ ಮಳೆ ತಾಯಿನೇ ಎತ್ತ ತಾಯಿ ಎತ್ತ ತಾಯಿನೇ ಸರ್ ಹೌದು ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ನಾವು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಐ ಆಮ್ ಟು ವಾವ್ ಇವ್ರು ನಿಮಗೆ ಗೊತ್ತಮ್ಮ ಮೊದಲೇ ಪರಿಚಯನ ಇಲ್ಲ ಇಲ್ಲ ನಾನು ನನಗೆ ಇಂಗ್ಲಿಷ್ ಬರಲ್ಲಮ್ಮ ಕನ್ನಡದಲ್ಲಿ ಮಾತಾಡಿ ಇಲ್ಲ ಇಲ್ಲ ಪರಿಚಯ ಇಲ್ಲ ನಮಗೆ ಕನ್ನಡ ತಮಿಳು ಅಷ್ಟು ಬರಲ್ಲ ಸರ್ ಇಂಗ್ಲಿಷ್ ನಾವು ಲಂಡನ್ ಫಾರಿನ್ ರೇಂಜ್ನಲ್ಲಿ ಬಂದಿದ್ದೀನಿ ಮುಖ್ಯಮಂತ್ರಿ ಹೆಂಡತಿ ನಾನು ಮುಖ್ಯಮಂತ್ರಿ ಹುಡುಕಕ್ ಆಗ್ತಾ ಇಲ್ಲ ತುಂಬಾ ಅದ್ದಾಡ್ತಿದ್ದೀನಿ ಅವ್ರ ಗಂಡನ್ ಹುಡುಕಕ್ಕೆ ಅದಕ್ಕೆ ಅವ್ರು ನನ್ನ ಹತ್ರ ಇನ್ನೂ ಇದಾರೆ ಅವ್ರು ಖಂಡಿತ ಸಿಕ್ಕಿದ್ರೆ ಖಂಡಿತ ಜೊತೆ ಮಾಡಿ ಕಳಿಸ್ಕೊಡ್ತೀನಿ ಸರ್ ಇವ್ರು ಬನ್ನಿ ಭಾಗ್ಯ ಅವ್ರು ತುಂಬಾ ಬೆಳಗಾಗ್ಬಿಟ್ಟಿದ್ದಾರೆ ನನ್ಗಡೆಯಿಂದ ನೀವು ನೋಡಿ ಹಾಯ್ ಮಾಡಿ ಕ್ಯಾಮ್ರಾಗೆ ಅಯ್ಯೋ ನಾಚಿಕೆ ನೋಡಿ ಭಾಗ್ಯ ಅಂತೇಳಿ ಸರ್ ಓಕೆ ಬೆಳ್ಳಗ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ಬಂದ್ಮೇಲೆ ನನ್ನ ಸೋಪ್ ಎಲ್ಲ ಇವರೇ ಖರ್ಚು ಮಾಡಿ ಬೆಳ್ಳಗ್ ಆಗ್ಬಿಟ್ಟಿದ್ದಾರೆ ಸರ್ ಹೇಳಿ ಭಾಗ್ಯ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ನಾನು ನಮ್ಮ ತಾಯಿ ಜೊತೆಲಿ ನಮ್ಮ ತಾಯಿಲಿ ಕಳಿಸ್ಕೊಟ್ಟಿದ್ದಾರೆ ನನ್ಗೆ ನೋಡ್ಕೊಳಕ್ಕಾಗಲ್ಲ ನೀವೇ ನೋಡ್ಕೊಳ್ಳಿ ಅಂತ ಆದ್ರೆ ನಂಗೆ ಗೊತ್ತಾಗಿರ್ಲಿಲ್ಲ ಅವರೇ ಕಳಿಸ್ಕೊಂಡಿದ್ದಾರೆ ಏನಿದ್ದೀನಿ ನಿಮ್ ತಾಯಿ ಏನ್ ಮಾಡ್ತಾರೆ ನಮ್ ತಾಯಿ ನನ್ ಜೊತೆಲ್ಲೇ ಇದ್ರು ನನ್ ತಮ್ಮನ ಜೊತೆಲಿ ಇರ್ತಿದ್ರು ಅವ್ರ ಫ್ಯಾಮಿಲಿ ಜೊತೆಲಿ ಆಮೇಲೆ ನನ್ ಜೊತೆನಲ್ಲಿ ಅವ್ರು ಸಪ್ರೇಟ್ ಆಗಿ ಬಂದ್ರು ಈಗ ಅಲ್ಲಿಂದ ಇಲ್ಲಿ ಕಳ್ಸ್ಕೊಟ್ಟಿದ್ದಾರೆ ನನ್ ಮಗನೇ ಕರ್ಕೊಂಡ್ ಬಂದಿದ್ದು ಹೋಗಿ ಹೌದಾ ಅವ್ರು 2 ತಿಂಗಳೇನೋ ಹಾಸ್ಪಿಟಲ್ ಅಲ್ಲಿ ಇದ್ರು ಅನ್ಸುತ್ತೆ ಇಮಾನ್ಸ್ ಹಾಸ್ಪಿಟಲ್ ಅಲ್ಲಿ 2 ತಿಂಗಳು ಇದ್ರು ಇವರು ಆಮೇಲೆ ನನ್ ಮಗನ್ಗೆ ಫೋನ್ ಬರುತ್ತೆ ಫೋನ್ ಬಂದ್ಮೇಲೆ ನಾನು ಬದುಕಿದ್ದಾಗ ಇವ್ರು ಯಾರು ನೋಡ್ತಾ ಇಲ್ಲ ಕರ್ಕೊಂಡೋಗಿ ನನ್ ಸತ್ರ ಅದನ್ನ ನೋಡಲ್ಲ ಅವಳು ಆಚೆ ಹಾಕ್ಬಿಡ್ತಾರೆ ಇಮಾನ್ಸ್ ಹಾಸ್ಪಿಟಲ್ ತುಂಬಾ ಗಲಾಟೆ ಮಾಡ್ತಿದ್ರು ಸಿಕ್ಕಾಪಟ್ಟೆ ಇವ್ರ ಮಗ ಸರ್ ಈ ಒಂದು ವಿಡಿಯೋ ನೋಡ್ಬಿಟ್ರೆ ನೀವು ಇವನೇನ ಅನ್ಸತ್ತೆ ಹೆಂಗಿದ್ದ ಅಂದ್ರೆ ಇವ್ನು ತಗೊಳಕ್ ತಿಪ್ಪೆಗೆ ಬಿಸಾಕ್ಬೇಕು ನಾವು ಆ ರೇಂಜ್ ಅಲ್ಲಿ ಇದ್ದ ಇವ್ರ ಫುಲ್ ಡ್ರಿಂಕ್ಸ್ ಪಾರ್ಟಿ ಯಾಕಂದ್ರೆ ಅಡಿಟ್ ಆಗ್ಬಿಟ್ಟಿದ್ದಾನೆ ಡ್ರಿಂಕ್ಸ್ ಎಷ್ಟು ತಿಂಗಳ ಆಯ್ತಪ್ಪ ಬಂದು ಅದೇ ನೀನೇ ಹೇಳ್ಬೇಕಪ್ಪ ನಂಗೆ ಗೊತ್ತಿಲ್ಲ ಜೋರ ಅಲ್ಲೇ ನಮ್ಮ ಊರಿಗೆ ಕಳಿಸಿದ್ದಾರೆ
ತುಂಬಾ ಕತೆ. ಇವ್ರ ಯಶವಂತಪುರ ಸ್ಟೇಷನ್ ರೋಡ್ ಅಲ್ಲಿ ಮಲಗ್ಬಿಟ್ಟಿದ್ರು. ಇವ್ರ ವಿಡಿಯೋ ನೋಡಿದ್ರೆ ಇವ್ರೇನಂತತೆ ನನಗೆ, ಕೆಲವು ಇವ್ರ ಮುಖಗಳು ನೋಡಿದ್ರೆ ನಂಗೆ ಅರ್ಥ ಆಗಲ್ಲ. ಯಶವಂತಪುರ ಯಶವಂತಪುರ ಸರ್ಕಲ್ ಈ ತರ ಹೇಳ್ತೀನಿ, ಆಟಿ ನಗರ ಆತರ ಹೆಸರಿಡ್ತೀನಿ, ನಂಗೆ ಗೊತ್ತಿರಲ್ಲ. ಎಲ್ಲ ಒಬ್ಬೊಬ್ರು ಒಂದೊಂದು ಚೆನ್ನಾಗಾಗ್ಬಿಟ್ಟಿರ್ತಾರೆ, ಫೋಟೋಸ್ಗಳು ಕಳಿಸ್ತಾರೆ, ನಂಗೆ ಗೊತ್ತಿರಲ್ಲ. ಇವ್ರು ಅಲ್ಲಿ ಮಲಗ್ಬಿಟ್ಟಿದ್ರು, ಇವ್ರಿಗೆ ಯಾರೂ ಇಲ್ಲ. ಇವ್ರದ್ದೊಂದು ಸ್ಟೇಷನ್ ಅವರಾ, ಮತ್ತೆ ಯಾಕೆ ಬಂದಿಲ್ಲ ಅವರು? ಮಾಡಿದ್ವಿ, ಸ್ಟೇಷನ್ ಇಂದ ಮಾಡಿದ್ದಾರೆ, ಬರಲ್ಲ ಅಂದ್ರಂತೆ. ಪೊಲೀಸ್ ಸ್ಟೇಷನ್ ಇಂದ ನಿಮ್ ಸೊಸೆ ಅಲ್ವಾ, ನಿಮ್ ಸೊಸೆಗ್ ಮಾಡಿದ್ರು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರ ಎದ್ರೆ ಅಲ್ಲೇ ಇತ್ಕೊಳ್ಳಿ ಅಂದ್ರಂತೆ. ಸ್ಟೇಷನ್ ಅವರೇ ಫೋನ್ ಮಾಡಿದ್ದಾರೆ. ನಿಮ್ಮನ್ನ ಯಾವ ಸ್ಟೇಷನ್ ಅವ್ರು ಕಳ್ಸ್ಕೊಟ್ಟಿದ್ದು? ಒಟ್ಟಲ್ಲಿ ಪೊಲೀಸ್ ಅವರೇ ತಾನೇ, ಯಶವಂತಪುರ ಸ್ಟೇಷನ್ ಅವರೇ ನೀವು ಕಳ್ಸ್ಕೊಟ್ಟಿದ್ದು? ಮಾಡಿದಾರ ಅವ್ರು ಇವರು? ಇದು ಉಪ ಅಲ್ಲ ಗಾಂಧಿನಗರ ಸ್ಟೇಷನ್ ಸರ್, ಅದು ನನಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅವರು ಒಬ್ಬರೇ ಇದ್ರಂತೆ, ಯಾರು ಇಲ್ಲ. ಈ ಥರ ಪರಿಸ್ಥಿತಿ ಇದೆ ಮೇಡಮ್, ಕರೆಸ್ಕೋತೀರಾ ಅಂದರು. ನಾನು ಧಾರಾಳವಾಗಿ ಕರೆಸ್ಕೋತೀನಿ, ಕಳಿಸಿ ಸರ್ ಅಂತಂದೆ. ಯಾವ ಸ್ಟೇಷನಿಂದ ನನಗೆ ಫೋನ್ ಮಾಡಿದ್ರು ಬೇಡ ಅಂತ ಹೇಳ ನಾನು. ಇವರು ಮಾತು ಬರಲ್ಲ, ಒಬ್ಬೊಬ್ರದ್ದು ಒಂದೊಂದು ಕತೆ. ನೀವು ಯಶವಂತಪುರ? ಓಕೆ, ಅಲ್ಲಿ ರೋಡಲ್ಲಿ ರೋಡಲ್ಲೇ ಮಲಗೋದು ಅವರು, ರೋಡಲ್ಲೇ ಸ್ಟೇ ಅವರು. ಅಲ್ಲೇ ಎಲ್ಲಾರ ಬಾಟ್ಲ್ ಇಟ್ಕೊಂಡು ಟಾಯ್ಲೆಟ್ ಹೋಗೋದು, ಬರೋದು, ಅಲ್ಲೇ ಸ್ಟೇ, ಯಾರು ಕೊಟ್ಟರೆ ಊಟ ಮಾಡೋದು. ಅವ್ರ ಅಕ್ಕನ ಫೋನ್ ಮಾಡಿದೀನಿ, ಒಂದು 100 ಸಲ ಫೋನ್ ಮಾಡಿದ್ರು, ಅವ್ರು ಯಾರೂ ಬಂದಿಲ್ಲ. ಇದೇ ನಂಬರ್ ಇದೆ, ಯಾರು ಬರಲ್ಲ ಅಂದ್ರು. ಒಂದು ದಿವಸ ಬದುಕಿದಾನೆ ನಿನ್ ತಮ್ಮ ನೋಡ್ಕೊಂಡು ಹೋಗಿ ಅಂತ ಫೋಟೋ ಕಳಿಸ್ದೆ, ಚೆನ್ನಾಗಾಗಿದ್ದಾನೆ ಅಂದ್ರು, ಬರಲ್ಲ ಅಂದ್ರು. ಏನು ಮಾಡೋಕ್ಕಾಗಲ್ಲ, ಇವರೊಂದು ಅವ್ರಿಗೂ ಬರಲ್ಲ ಮಾತಾಡೋಕ್ಕೆ. ಇವ್ರು ಯಾವ ಸ್ಟೇಷನ್? ನೀವು ಇವರು ಅದೇ ಸ್ಟೇಷನ್ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಸರ್. ಆಂಬುಲೆನ್ಸ್ ಹೋಗಿ ಶ್ರೀರಾಮಪುರಂ ಪೊಲೀಸ್ ಸ್ಟೇಷನ್. ಇವರು ಒಬ್ರು ಯಶವಂತಪುರದಲ್ಲಿ ಇದ್ರು. ಇವರು ಒಬ್ಬೊಬ್ರು ಎಲ್ಲ ಈಗ ಒಂಚೂರು ಚೆನ್ನಾಗಿದ್ದಾರೆ ಸರ್. ಈಗ ನೋಡೋದಕ್ಕೆ ನೋಡಿ ಅಲ್ವಾ, ಇವರು ತುಂಬಾ ಒಂಥರ ಫೇವರೇಟ್ ಇವರು. ಹೇಳಿ ನಿಮ್ಮ ಹೆಸರು ಹೇಳಿ. ಎಸ್ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತನಾ? ಓಕೆ. ನಾವು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಇಂದ ಬರ್ಕೊಂಡು ಬಂದಿದ್ದೆ. ನೀವೇ ಬರ್ಸ್ಕೊಂಡು ಬಂದಿದ್ದ? ಹೆಂಗ್ ಬಂದ್ರೆ ಕೇಳಿ, ಯಾಕಂದ್ರೆ ನಮ್ಗೆ ನಡೆಯಕ್ ಆಗ್ತಾ ಇಲ್ಲ. ನಾನ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದು ನಮ್ಮ ಮೊಬೈಲ್ ಇದೆ, ಟಿವಿನಲ್ಲಿ ಬರ್ತಾ ಇತ್ತು. ಅದ್ ನೋಡ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ. ಮೊದ್ಲು ಬೇರೆ ಫೋನ್ ಮಾಡಿದವ್ರು ಎತ್ತಲಿಲ್ಲ, ಎರಡ್ ಮೂರ್ ಸಲ ಮಾಡಿದ್ರೆ ಎತ್ತಲಿಲ್ಲ. ಕಡೆಗೆ ಇವ್ರು ಮಾಡಿದ್ರೆ ಎತ್ತಿದ್ರು, ಕಡೆಗೆ ಇವ್ರ ನಂಬರ್ ಕೊಟ್ಟೆ ಪೊಲೀಸ್ನವ್ರಿಗೆ. ನಾನ್ ಬೇಡ ಅಂದೆ, ನನಗ್ ಸೇರಿಸ್ಕೊಳಕ್ ಆಗಲ್ಲ, ಯಾರಿದಾರೋ ಹಿನ್ನೆಲೆ ಏನೋ ನನಗ್ ಗೊತ್ತಿಲ್ಲ, ನನಗ್ ಬೇಡ ಅಂತ ಹೇಳಿದೆ. ನನಗ್ ಹಂಗೇನಾದ್ರು ನೀವು ಬರ್ತೀರಾ ಅಂದ್ರೆ ಸ್ಟೇಷನ್ ಲೆಟರ್ ತರಬೇಕಾಗತ್ತೆ ಅಂದೆ. ಅವ್ರು ಏನ್ ಮಾಡಿದಾರೆ, ನಾನ್ ಬೇಡ ಅಂತ ಹೇಳಿದೀನಿ, ಇನ್ನೂ ಅಷ್ಟಲ್ಲೇ ಇದೆ ನನ್ ಮಾತುಕತೆ, ನಾನು ಒಪ್ಕೊಂಡಿಲ್ಲ ಅವ್ರನ್ನ ಕರ್ಸ್ಕೊಳಕ್ಕೆ. ಆಲ್ರೆಡಿ ಇವರೇ ಆಟೋ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೊಸಕೋಟೆ ಪೊಲೀಸ್ ಸ್ಟೇಷನ್ಗೆ ನಾನು ಹಿಂಗ್ ಹಂಗ್ ಹೋಗಿ ಸೇರ್ಕೊಳ್ತೀನಿ ಮಾಡ್ತೀನಿ ಅಂತ ಲೆಟರ್ ಬರ್ಸ್ಬಿಟ್ಟು, ಇನ್ನೂ ಎಲ್ಲಿದ್ದಾರೆ ಗೊತ್ತಿಲ್ಲ, ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ನಂದ ಒಂದೆರಡವರೆಗೆ ಆಟೋ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಊಟ ಮಾಡ್ತಿರ್ಲಿಲ್ಲ ಮೊದಲು, ರಾಗಿ ಮುದ್ದೆ ತಿಂತಿರ್ಲಿಲ್ಲ, ಏನೂ ಇಲ್ಲ, ನಡಿಯಕ್ ಆಗ್ತಿರ್ಲಿಲ್ಲ, ಕಾಲು ಊದಿದೆ. ಈಗ ಎಷ್ಟು ರಾಗಿ ಮುದ್ದೆ ತಿಂತೀರಾ? ಕಡಿಮೆ ಆಗಿದೆ ಎಲ್ಲ, ಒಂಚೂರು ಮೂರು ತಿಂತಾರೆ, ಮೂರು ನಾಲ್ಕು ತಿಂತಾರೆ, ಒಂಚೂರು ಕಾಲು ಈ ಊತೆಲ್ಲ ಎಳೆದಿದೆ. ಈಗ ಒಂಚೂರು ಓಡಾಡ್ತಾ ಇದಾರೆ, ಅವರೇ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾ ಇದಾರೆ. ಈಗ ಒಂಚೂರು ಪರವಾಗಿಲ್ಲ, ಚೇತರಿಸ್ಕೊಳ್ತಾರೆ. ಸ್ವಲ್ಪ ದಿವಸಕ್ಕೆ, ಆಮೇಲೆ ಇನ್ ಸ್ವಲ್ಪ ದಿವಸಕ್ಕೆ, ಅದಾದ್ಮೇಲೆ ಅಷ್ಟೇ. ಮೊನ್ನೆ ಒಂದು ಮಾತು ಹೇಳಿದ್ರಂತೆ, ಬಾರೋ ಇಲ್ಲಿ ಒಂದು ನಿಮಿಷ ಬಾ ಇಲ್ಲಿ ಬೇಗ. ಅವ್ರೆ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ನನಗೆ ನಗಬೇಕು ಅನ್ಸುತ್ತೆ ಕೆಲವು, ಯಾಕಂದ್ರೆ ತುಂಬಾ ರೋದ್ನೆ ನೋಡ್ಬಿಟ್ಟಿರ್ತೀನಿ. ಹೇಳು ನಿಜ, ಜೋರಾಗ ಹೇಳು ಜೋರಾಗ ಹೇಳು. ಇನ್ನು ಜೋರಾಗ ಹೇಳು. ಹಲೋ, ಇಲ್ಲೇ ಇದ್ರಿ ಸರ್. ಇವಾಗ ನಾವ್ ಆಚೆ ಪಾಚೆ ರೋಡ್ ದಾಡಿಸ್ಬೇಕಂದ್ರ ರೋಡ್ ದಾಡಿಸಕ್ ಯಾರನ್ ಕರ್ಕೊಂಡ್ ಹೋದ್ರ ಸರ್ ಕರ್ಕೊಂಡ್ ಹೋಗ್ಬೋದು, ಯಾರನ್ ಕರ್ಕೊಂಡ್ ಹೋದ್ರ ತಳ್ಕೊಂಡ್ ಹೋಗ್ ತಳ್ಕೊಂಡ್ ಚಡ್ಡಿ ಹರಿದ್ರಿ ಮಾಡ್ಬೇಕಂದ್ರ ಸರ್. ಇಲ್ಲೇ ಇದ್ರ ಹೇಳ್ರಿ, ನೀವೇ ಜೋರಾಗ ಹೋಗ್ಲಿ. ಅದಕ್ಕೆ ಎರಡು ಚಡ್ಡಿ ಎಕ್ಸ್ಟ್ರಾ ಇಟ್ಟಿಟ್ಟಿರೋದ್ರು. ಅಯ್ಯೋ ಕ್ರಾಂತಿ, ಇವರು ಯಶವಂತಪುರ, ಇವರು ಯಶವಂತಪುರ, ಇವ್ರದ್ದುವೆ ಆಲ್ಮೋಸ್ಟ್ ನನಗೆ ಯಶವಂತಪುರ ಒಂಥರ ತವರು ಮನೆ. ಯಾರೇ ಜಗಳ ಆಡ್ಲಿ, ಯಾರೇ ಮನೆ ಬಿಟ್ಟು ಬರಲಿ, ನನಗೆ ರಾತ್ರಿ 11:30ಗೆ ಸತ್ಯ ಗೊತ್ತಾಗತ್ತೆ. ಸುಳ್ಳು ಸತ್ಯ ಮಿಕ್ಸಿಂಗು 11 ಗಂಟೆ ಒಳಗಡೆ 11:30ಗೆ ಒಂದು ಯಾವುದೋ ಒಂದು ಟ್ರೈನ್ ಹೋಗುತ್ತೆ ಆ ಕಡೆಗೆ, ವರದೆ ಆ ಕಡೆ ಊರಿಗೆ. ಅದು ಹೋದ್ಮೇಲೆ ಎಲ್ಲ ತಲೆಗಳು ಉಳ್ಕೊಳ್ಳೋದೆ ಮನೆ ಬಿಟ್ಟು ಬಂದಿರು. ಎಲ್ಲ ಅಬ್ಬಗೆರೆ
ಇವ್ರದೆಲ್ಲ ಕಳಿಸಿದ್ದೀನಿ ಆಲ್ಮೋಸ್ಟ್ ತಮಿಳ್ನಾಡಿಗೆ, ಇವ್ರದ್ದು ಅಡ್ರೆಸ್ಸು ಫೋಟೋಸ್ಗಳು ಕಳಿಸಿದ್ದೀನಿ, ನಿಮ್ದು ಕಳಿಸಿದ್ದೀನಪ್ಪ. ನೀವು ಹೆಂಗಿದ್ರಪ್ಪ ಫಸ್ಟ್ ಅವತ್ತು ಬಂದಾಗ? ನನಗ್ ಸಿಕ್ಕದಾಗ ನೀವ್ ಹೆಂಗಿದ್ರಿ? ಲಾಸ್ಟ್ ರೈಲ್ವೆ ಸ್ಟೇಷನ್ ಒಂದೇ ನಂಬರ್ ಫ್ಲಾಟ್ ಫಾರಂ ಹೊಡೆದಾಕದ್ರು, ಅಲ್ಲಿ ಎಂಟ್ರಿ ಇಲ್ಲ, ಈಗ ಅಲ್ಲಿ ರೆಡಿ ಮಾಡ್ತಾ ಇದಾರೆ. ಲಾಸ್ಟ್ ದಿನ ನನಗಿನ್ನೇನು ಯಾರು ಸಿಗಲ್ಲ, ಈ ಋಣ ಇಲ್ಲಿ ಮುಗಿತು, ಇನ್ನೊಂದು ವರ್ಷ ಆಗುತ್ತೆ ಇದು ರೆಡಿ ಆಗೋಷ್ಟೊತ್ತಿಗೆ ಅನ್ಕೊಂಡು ಎಲ್ಲ ಹೊಡೆದಾಕ್ ಬಿಟ್ಟಿದಾರೆ. ಏನು ಇಲ್ಲ, ಅಲ್ಲಿ ಇವ್ರು ಅಲ್ಲಿದ್ದಾರೆ, ಎಲ್ಲ ಹೊಡೆದಾಕಿದ್ದಾರೆ, ಬಾಗ್ಲು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನಾನಾದ್ರೂ ಸ್ಟೇಷನ್ ಒಳಗಡೆಯಿಂದ ನಾನು ಹೋಗ್ತೀನಿ, ನನಗೆಲ್ಲ ಪರಿಚಯ ಇರೋದ್ರಿಂದ ನಾನು ಓಡಾಡ್ತೀನಿ. ಇವ್ರಿದ್ರು ಹೆಂಗಿದ್ರು ಅಂದ್ರೆ ಇವ್ರ ಹತ್ರ ಹೋಗಕ್ಕೆ ಅಸಹ್ಯ ಅನ್ನಿಸ್ತಿತ್ತು, ಅಷ್ಟು ಸ್ಮೆಲ್ಲು, ಅಷ್ಟು ಟಾಯ್ಲೆಟು, ಅಷ್ಟು ಇದು ಎಲ್ಲ. ಹತ್ರ ಹೋಗಕ್ಕಾಗಿಲ್ಲ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ, ಬಟ್ ಹತ್ರ ಹೋಗಿ ಹಿಂಗೆ ಮುಟ್ಟಕ್ಕಾಗಿಲ್ಲ ನನಗೆ, ಅಷ್ಟು ಸ್ಮೆಲ್ಲು. ಅವರು ಯಾರು ಇಲ್ಲ ಅಂತ ತುಂಬ ಹೋಗೋರು ನಡಿಯಕ್ಕಾಗ್ತಿಲ್ಲ ಅವತ್ತು, ಈಗ ಒಂಚೂರು ನಡೀತಿದ್ದಾರೆ. ಏನ್ ಮಾಡ್ತಿದ್ದಾರೆ, ಬರಲ್ವಂತ? ಇಲ್ಲ ಬರ್ತಾರೆ, ನನಗೆ ಗೊತ್ತಿಲ್ಲ. ಅವ್ರಿಗೆ ಅಡ್ರೆಸ್ ನಾನು ತಪ್ಪೇನ ಕೊಟ್ಬಿಡಿದ್ದೀನಿ, ಗೊತ್ತಿಲ್ಲ. ಎಲ್ಲಿ ಅಡ್ರೆಸ್ ಹೇಳಿ ನಿಮ್ದು? ನಾನು ಕಾಕಿಸ್ ಟೌನ್, ರಿಸರ್ಟ್ ಟೌನ್ ಐತೆ ನಮ್ಮಮ್ಮ, ರಿಸರ್ಟ್ ಟೌನ್ ಶಿವಾಜಿನಗರ ಬಿಟ್ಟು ರಿಸರ್ಟ್ ಟೌನ್ ಕಾಕಿಸ್ ಟೌನ್, ಅಲ್ಲಿ ಬಿಟ್ಟರೆ ಸಾಂಪ್ರ ಅಂಬೈಡರ್ ಕಾಲೇಜು, ನಾನು ಅದ್ರಲ್ಲಿ ಮೈಂಡ್. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಇಲ್ಲ, ಮಗಳು ನಾವು ಆಲ್ಮೋಸ್ಟ್ ಇವ್ರದ್ದೆಲ್ಲವೂ ಹಾಕಿದೀವಿ ಸರ್ ಗ್ರೂಪ್ ಅಲ್ಲಿ. ನಮ್ಮ ಮಗನ್ನ ಹಿಡಿಬೇಕಾದ್ರೆ 5 ನಿಮಿಷಕ್ಕೆ ಹಿಡಿಬೋದು ಸರ್. ಹೆಂಗೆ ಹಿಡಿತೀರಾ? ಸಾಂಪ್ರ ಕಾಡೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನಂಬರ್ ಕೊಟ್ಬಿಟ್ರೆ ಪೊಲೀಸ್ ಅವ್ರು. ಯಾರು ನಂಬರ್ ಕೊಟ್ರೆ? ಪೊಲೀಸ್ ಅವ್ರ ನಂಬರ್. ಪೊಲೀಸ್ ಅವ್ರ ನಂಬರ್ ನಿಮಗೆ ಕೊಡ್ಬೇಕಾ? ನೀವು ತಗೊಂಡ್ಬಿಡ್ರಮ್ಮ, ತಗೊಂಡ್ಬಿಟ್ಟು ಫೋನ್ ಮಾಡಿಬಿಟ್ರೆ 10 ನಿಮಿಷಕ್ಕೆ. ಇಲ್ಲ ಏನಂತ ಹೇಳೋದು, ನಿಮ್ಮ ಮಗನ ಹಿಂಗೆ ತಪ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಿಮ್ಮ ಎಲ್ಲ ಸ್ಟೇಷನಲ್ಲೂ ಇದ್ದಾರೆ, ಎಲ್ಲ ಸ್ಟೇಷನ್ಗೂ ನಿಮ್ಮ ಫೋಟೋ ಹೋಗಿದೆ, ಇಡೀ ಕರ್ನಾಟಕ ನಿಮ್ಮನ್ನು ನೋಡಿದ್ದಾರೆ, ಆಲ್ ಇಂಡಿಯಾ ನಿಮ್ಮನ್ನು ನೋಡಿದ್ದಾರೆ. ಇವರು ಇವರು ಸಿಕ್ಕಾಪಟ್ಟೆ ರೇಕ್ಸ ಜಾಸ್ತಿ ಹುಡುಗಿರ್ನ, ಸಿಕ್ಕಾಪಟ್ಟೆ ಗಲಾಟೆ, ಸಿಕ್ಕಾಪಟ್ಟೆ ಟಾರ್ಚರು, ಕಣ್ಣುಡಿಯೋದು, ಇಲ್ಲಿ ಹೋಗೋ ಹೆಂಗಸರನ್ನೆಲ್ಲ. ಅಯ್ಯೋ ತುಂಬಾ ತೇಟ್ಲಿ, ಯಾರನ್ನೂ ಬಿಡಲ್ಲ ನಾವು, ಹೆಂಗಸರು ಗಂಡಸರು ಬೇರೆ ಬೇರೆ, ತುಂಬಾ ಸ್ಟ್ರಿಕ್ಟಲ್ಲಿ ಇಡ್ತೀವಿ. ಎಲ್ಲೋ ಒಂಚೂರು ಕಣ್ಣಂಗೆ ಮರೆಯ ಕಣ್ಣು ಹೊಡೆದ್ಬಿಟ್ಟಿರ್ತಾರೆ ಕಣ್ಣನ್ ಅಂತೇಳಿ. ಇವ್ರ ಅಡ್ರೆಸ್ ಆಲ್ಮೋಸ್ಟ್ ಹುಡುಕಿದ್ವಿ, ಇವ್ರ ಫೋಟೋಗಳೆಲ್ಲ ಹಾಕಿದ್ವಿ, ಎಲ್ಲೂ ನನಗೆ ಅವ್ರ ಮನೆ ಪತ್ತೆ ಆಗಿಲ್ಲ, ನಂಬರ್ ಸಿಕ್ಕಿಲ್ಲ. ಇವ್ರನ್ನು ಹಾಕಿದ್ವಿ, ಎಲ್ಲ ಗ್ರೂಪಲ್ಲೇ ಇದೆ, ಎಲ್ಲ ಪ್ರತಿ ಒಬ್ಬರದು ಗ್ರೂಪಲ್ಲಿರುತ್ತೆ. ಬಟ್ ಖಂಡಿತ ಅವ್ರ ಮನೆಯವ್ರು ಬಂದರೆ ಮಾತ್ರ ಕಳಿಸೋದು, ಬೇರೆಯವ್ರು ಬಂದರೆ ಯಾವುದೇ ಕಣ್ಣಿಗೂ ಕಳಿಸಲ್ಲ. ಇವರು ಅಷ್ಟೇ, ಫಸ್ಟು ಅಜ್ಜಿ, ಇವರು ಇಬ್ಬರು ಸಿಕ್ಕಿದ್ರು, ಒಟ್ಟಿಗೆ ತಗೊಂಡ್ಬಂದಿದ್ದು ಇವ್ರನ್ನ. ಇವರು ಮಲ್ಲೇಶ್ವರ ಹರಿಶ್ಚಂದ್ರ ಘಾಟ್ ಹತ್ರ ಹಾಲ್ ಬೇಕಿದೆ, ಆಲ್ವೇ ದೇವಿ ಪಾರ್ಕಿಂದ ಆ ಕಡೆಯಿಂದ ಬರ್ತೀವಿ, ಈ ಕಡೆ ಅಲ್ಲಿ ಕೂತಿದ್ರು ಇವರು. ನನ್ನ ಮನೆ ರೋಡಲ್ಲೇ, ನನ್ನ ಮನೆ ರೋಡಲ್ಲೇ ಕೂತಿದ್ರು ಇವರು. ಇವರು ಅಜ್ಜಿ, ಇವರು ಯಾವ ಸ್ಟೇಷನ್? ನೀವು ಯಶವಂತಪುರ ಸ್ಟೇಷನ್ ಕಳಿಸ್ಕೊಟ್ರು ಇವ್ರನ್ನ. ಹ್ಞೂ, ಇವ್ರು ಆರ್ ಟಿ ನಗರ ಸ್ಟೇಷನ್, ಆಂಬ್ಯುಲೆನ್ಸಲ್ಲೇ ಬಂದಿದ್ದು ಇವ್ರಿಗೆ. ಇವರು ಅವರು ನೀವೇ ಮಾತಾಡಬೇಕು ಸರ್. ನಮಸ್ತೆ ಹೇಳಿ, ಏನು ನಿಮ್ಮ ಹೆಸರು ಏನು ಅಂತ ಕೇಳ್ತಿದ್ದಾರೆ? ಶ್ರೀನಿವಾಸ. ಓ, ಬಿ ಎಚ್ ಎಲ್ ಅಲ್ಲಿ ಇದ್ರಾ? ನಮಗೆ ಎಲ್ಲ ಫೆಸಿಲಿಟೀಸ್ ಇದೆ, ಮೆಡಿಕಲ್ ಎಲ್ಲ. ನಮ್ಮ ಫ್ಯಾಮಿಲಿ ಇದೆ ಬಿಡಿ. ಫ್ಯಾಮಿಲಿ ಅಂದ್ರೆ ಬೇರೆ ಯಾವ ಏನೋ ತಿಟ್ಟಿಕ್ರು, ದೊಡ್ಡ ದೊಡ್ಡ ಮಗಳು ಸರಿ ಇಲ್ಲ, ದೊಡ್ಡ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ಸರಿಗಿಲ್ಲ. ನಮ್ಮ ನೋಡಿ ಯಾರು ಮಾತಾಡಂಗಿಲ್ಲ, ಮಾತಾಡ್ಬೋದಾ? ಹೌದು, ಯಾರು ಮಾತಾಡಂಗಿಲ್ಲ. ಹೌದು, ಯಾರು ಮಾತಾಡಂಗಿಲ್ಲ ಬಿಡಿ. ಇವ್ರು ಯಾರ ಫ್ಯಾಮಿಲಿಗೂ ಹೋಗಲ್ಲ ಪಾಪ, ಯಾರ ತಂಟೆಗೂ ಹೋಗಲ್ಲ. ನನಗೇನಪ್ಪ ಅಂದ್ರೆ, ಡ್ರೆಸ್ ಕೊಟ್ಟರೆ ಅಂದ್ರೆ ನಮ್ಮ ಅಕ್ಕ ಅವ್ರಿದ್ದಾರೆ. ಫೋನ್ ಮಾಡಿದೆ, ಬರ್ಲಿಲ್ಲ ಅವರು. ಆಮೇಲೆ ಇವ್ರ ತಂಗಿ ಯಾರೋ ಚಿಕ್ಕಮ್ಮನ ಮಗಳಿದ್ದಾರೆ, ಬಂದ್ವಿ, ಬರ್ಲಿಲ್ಲ. ಅವ್ರ ದೊಡ್ಡಮ್ಮ ಮಗಳು, ಅವ್ರು ಅವ್ರದ್ದು ಬೇರೆ ಲೈಫು, ಅವ್ರದ್ದು ಏನಾಗಿದೆ ಏನ ಗೊತ್ತು ಕಾಕ ಗೊತ್ತು. ಇದು 25 ಆಶ್ರಮ, ಎಷ್ಟನೇ ಆಶ್ರಮ ಇವರೇ? ಶ್ರೀನಿವಾಸರೇ, ಶ್ರೀನಿವಾಸರೇ, ನಾನು ಕೇಳಿದ ಉತ್ತರ ಕೊಡಿ. ಬೇರೆ ಆಶ್ರಮದಲ್ಲಿ ಇದ್ರು, ಅಲ್ಲಿಂದ ನಾನು ಕರ್ಕೊಂಡ್ಬಂದೆ. ಇವ್ರು ಬಂದಿದ್ದು ಬೇರೆ ಆಶ್ರಮದಲ್ಲಿ ಇದ್ರು, ಅಲ್ಲೂ ಜಗಳ ಆಗಿ ಅವ್ರು ಒಡೆಯೋ ಸ್ಟೇಜ್ಗೆ ಹೋಗಿ ಅಲ್ಲಿ, ಆಮೇಲೆ ಮಾರನೇ ದಿನ ನಮ್ಮದ್ ನೋಡಿದ್ದಾರೆ, ನಮಗ್ ಕರ್ಕೊಂಡ್ ಬಂದಿದ್ದಾರೆ. ಹಿಂದೆ ತುಂಬಾ ದೊಡ್ಡ ಕತೆ ಅವ್ರದ್ದು. ಅಮ್ಮನ ಮಡಿಲಿಗೆ ಇವರೆಲ್ಲ ಏನು ಆಶ್ರಯದಾತ್ರ? ನನ್ನ ಅಮ್ಮನ ಮಡಿಲಿಗೆ ನನ್ನ ಅಣ್ಣ ತಮ್ಮಂದಿರು, ಅಮ್ಮನ ಮಡಿಲು ಟ್ರಸ್ಟ್ಗೆ ಇವರೆಲ್ಲ ನನಗೆ ಅಣ್ಣ ತಮ್ಮಂದಿರು. ನಾನು ರಾತ್ರಿ ರೌಂಡ್ಸ್ ಹೋಗ್ತೀನಿ, ಒಂದು 10 ಗಂಟೆ 11 ಗಂಟೆಗೆ ಇಲ್ಲಿ ಮುಗಿಸ್ಕೊಂಡು ರೌಂಡ್ಸ್ ಹೋಗ್ತೀನಿ ನೈಟು. ಬೆಳಗ್ಗೆ ಶೂಟಿಂಗ್ ಇದ್ರು ಕೂಡ ನೈಟ್ ರೌಂಡ್ಸ್ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲಿ 11:30 ಯಾವ ಟ್ರೈನ್ ಅದು ಭಯ್ಯ? ಗೋರಖ್ಪುರ್ ಬರುತ್ತೆ. ಅಲ್ಲ ಅಲ್ಲ, ರಾತ್ರಿ 11:30 ಟ್ರೈನ್ ಯಾವುದು? ಅದೇ ಗೋರಖ್ಪುರ್. ಅದು ಹೋದ ಮೇಲೆ ತವ್ರ ಮನೆಗೆ, ಯಶವಂತಪುರ ತವ್ರ ಮನೆ ಪ್ರತಿಯೊಬ್ಬರಿಗೂ, ಆ ತವ್ರ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ಸಿಗ್ತಾರೆ. ಅವಾಗ ಸಿಗ್ತಾರೆ. ನನಗೆ ಅಹಮದ್ ಭಯ್ಯ ಅಂತ ಪರಿಚಯ ಆಗಿದ್ದು, ನನ್ನ ಆಶ್ರಮ ಇಟ್ಟ ಮೇಲೆ ಇವ್ರು ಪರಿಚಯ ಆಗಿದ್ದು. ಇವರೇ ಲಕ್ಷ್ಮೀ ದೇವಿನೂ ಫಸ್ಟ್ ಕರ್ಕೊಂಡು ಬಂದಿದ್ದ ಅಜ್ಜಿನ, ಇವರು ಇದ್ರು ಅವಾಗ. ಇವರೆಲ್ಲರೂ ನನಗೆ ಅವಾಗಲೇ ಪರಿಚಯ ಆಗಿದ್ದು. ಈಗ ನಾನು ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಇಷ್ಟೂ ಜನ, ಅದು ಯಶವಂತಪುರ ರೈಲ್ವೆ ಸ್ಟೇಷನ್ಲಿ.
ಇವರಿಗೆ ಒಂದು 30 ವರ್ಷದ ಪರಿಚಯ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಇವ್ರಿಗೆ ತುಂಬಾ ಪರಿಚಯ ಅವರಿಗೆ ಇವರಿಗೆ ಯಶವಂತಪುರ ಅಲ್ಲಿ ಇವರು ಆಟೋ ಓಡಿಸ್ತಾರೆ ಅಣ್ಣ ಆಟೋ ಇದೆ ಕಾರ್ ಇದೆ ಟ್ಯಾಕ್ಸಿ ಇದೆ ಇವ್ರು ಅಲ್ಲಿರ್ತಾರೆ ನನಗೆ ಯಾರನ್ನೇ ರಾತ್ರಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರಬೇಕು ಅಂದ್ರೆ ರಾತ್ರಿ ನನ್ನ ಜೊತೆಗೆ ಇವ್ರು ಬರ್ತಾರೆ ಯಾಕೆ ಅಂದ್ರೆ ರಾತ್ರಿ ಕರ್ಕೊಂಡು ಬರ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ ಒಬ್ಬೊಬ್ರು ಬಂದು ನನ್ನ ಕುತ್ತಿಗೆ ಸಿಗ್ತಾರೆ ಒಬ್ಬೊಬ್ರು ಇನ್ನೇನೋ ಚಾಕ್ ಇಟ್ಕೊಂಡಿರ್ತಾರೆ ಒಂದೊಂದು ಮಚ್ಚಿ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ಬ್ಯಾಗ್ ಅಲ್ಲಿ ಒಂದೊಂದು ತರ ಇರುತ್ತೆ ಯಾರು ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ ಒಬ್ಬೊಬ್ರಿಗೆ ತಲೆ ಸರಿ ಇರಲ್ಲ ಒಬ್ಬೊಬ್ರು ಹೊಡೆದೇ ಬಿಡ್ತಾರೆ ಬೇಕಾದ್ರೆ ಬೈತಾರೆ ಬಾಯಿಗೆ ಬಂದಂಗೆ ಅವೆಲ್ಲ ಶುಕ್ರಭತಗಳೆಲ್ಲ ಕೇಳಿಸ್ಕೊಂಡು ಇಲ್ಲಿಗೆ ಬರ್ತೀವಿ ತುಂಬಾ ತರ ನೋಡ್ತೀವಿ ಒಂದ್ ಅಜ್ಜಿನ ನಾನು ಇವರೇ ಕರ್ಕೊಂಡು ಬಂದಿದ್ದು ಅಜ್ಜಿ ಕ್ಯಾನ್ಸರ್ ತೋರಿಸಿದ್ನಲ್ಲ ಅಜ್ಜಿನ ಸ್ಮೆಲ್ ಬರ್ತಾ ಇತ್ತು ನಾನ್ ಸ್ನಾನ ಮಾಡಿರಲ್ಲ ಕಂಪಲ್ಸರಿ ಎಲ್ಲರೂ ಸ್ನಾನ ಮಾಡಿರಲ್ಲ ನಮಗ್ ಸಿಕ್ಕವರು ಕರ್ಕೊಂಡ್ ಬರ್ಬೇಕಾದ್ರೆ ಬೆಳಗ್ಗೆ ಸ್ನಾನ ಮಾಡಕ್ ಹೋಗಿ ಅಂದಾಗ ಆ ವಿಚಾರ ಗೊತ್ತಾಯ್ತು ಫುಲ್ ಬ್ಲೀಡಿಂಗ್ ಒಳಗಡೆ ಇರೋದೆಲ್ಲ ಆಚೆ ಬರ್ತಾ ಇತ್ತು ಇವ್ರ ಫೋಟೋ ಕಳ್ಸಿದ ತಕ್ಷಣ 2 ದಿನ ಊಟ ಮಾಡಿಲ್ಲ ಅವರು ಡೈಲಿ ಒಂದೊಂದು ಕೇಸ್ ನಾವು ಅಟೆಂಡ್ ಮಾಡ್ತೀವಿ ಎಷ್ಟೋ ಜನ ಮಕ್ಕಳು ಮೂರು ತಿಂಗಳು ತಾಯಿ ಮಕ್ಕಳು ಇದ್ದು ಮನೆಗೆ ಹೋಗಿರೋರು ತುಂಬಾ ಜನ ಇದ್ದಾರೆ ಒಂದೊಂದು ಕೇಸು ಒಂದೊಂದು ವಿಚಿತ್ರವಾಗಿರುತ್ತೆ ಇಲ್ಲಿ ಡೈಲಿ ಮತ್ತೆ ಇವ್ರು ರವಿ ಅಣ್ಣ ಅಂತ ಇಲ್ಲಿ ಅಲ್ಲಿ ಟೂರಿಸ್ಟ್ ಅಂಗಡಿ ಇದಲ್ವಣ್ಣ ಆಫೀಸ್ ಇದೆ ಟ್ಯಾಕ್ಸಿ ಇದು ಟ್ರಾವೆಲ್ಸ್ ಒನ್ನೇ ನಂಬರ್ ಪ್ಲಾಟ್ಫಾರ್ಮ್ ಇವ್ರು ಎಲ್ಲರೂ ಒನ್ನೇ ನಂಬರ್ ಪ್ಲಾಟ್ಫಾರ್ಮ್ ಇವ್ರ ಅಣ್ಣ ತಮ್ಮಂದಿರು ಇವರೆಲ್ಲ ಇವ್ರದ್ದು ಅಲ್ಲಿ ಅಂಗಡಿ ಇದೆ ಬಿಸಿಲು ಇವರು ಕಳಿಸಿದ್ದಾರೆ ತುಂಬಾ ಜನನ ಇವರೇ ಅಲ್ಲಿರೋರ್ನ ನೋಡ್ತಾರೆ 3 ದಿನ 4 ದಿನ ಇರ್ತಾರಲ್ವಾ ಇವರೇ ಹೇಳ್ತಾರೆ ಮೇಡಮ್ ನೋಡಿ ಅಂತ ಅಡಿ ಇಡೀ ಡಿಪಾರ್ಟ್ಮೆಂಟ್ ಅವರು ಯಾರೂ ಮಾತಾಡಲ್ಲ ಯಾಕೆಂದ್ರೆ ನಾನು ಇಲ್ಲಿ ಕರ್ಕೊಂಡು ಬಂದ ತಕ್ಷಣ ಇಮಿಡಿಯೇಟ್ ಗ್ರೂಪ್ ಹೋಗುತ್ತೆ ನಂಗೆ ಲೆಟರ್ ಕೊಡ್ತಾರೆ ಲೆಟರ್ ಇಲ್ಲ ಅಂದ್ರೂ ನಾನು ಕರ್ಕೊಂಡ್ ಬಂದಿರ್ತೀನಿ ಸೇಫ್ ಆಗಿ ಇಲ್ಲಿರ್ತಾರೆ ಆಮೇಲೆ ಅವ್ರ ಮನೆ ಸೇರ್ಕೊಳ್ತಾರೆ ಬಲಗೈ ಯಾಕೆಂದ್ರೆ ರಾತ್ರಿ ಒಬ್ಳೆ ಬರ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗು 1 ಗಂಟೆ ಈಗ ಯಶವಂತಪುರ ಏನಿದೆ ಇಲ್ಲಿ ನೋಡಿದಿರಲ್ವಾ ರಾತ್ರಿ 1 ಗಂಟೆಲಿ ಬರ್ತಿದ್ದೆ 2 ಗಂಟೆಲಿ ಒಬ್ಳೆ ಬರ್ತಿದ್ದೆ 3 ಗಂಟೆಲಿ ಬರ್ತಿದ್ದೆ ಅದೆಲ್ಲ ನಿಲ್ಲಿಸ್ಬಿಟ್ಟು ಆಟೋ ಸ್ಟಾರ್ಟ್ ಮಾಡ್ಕೊಂಡೆ ಜೊತೆಗೆ ಇವ್ರು ಬರ್ತಾರೆ ಜೊತೆಗೆ ಇಲ್ಲಿಗೆ ಬರ್ತಾರೆ ಕರ್ಕೊಂಡು ನಿಮಗೆ ಅದಿಂತ ಕೈಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತ ಅಂತ ಮಿಷಿನ್ ಅಲ್ಲಿ ಹೋಗ್ಬಿಟ್ಟಿದ್ದು ಕೈ ಓಕೆ ಏನಾಗಿತ್ತು ಸರ್ ಇದು ಮಿಷಿನ್ ಅಲ್ಲಿ ಒಂದು 92 ನಲ್ಲಿ ಮಿಷಿನ್ ಅಲ್ಲಿ ಹೋಗ್ಬಿಟ್ಟಿದ್ದು ಯಾಕೆ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಹೆಲ್ಪ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಇವಾಗ ಮೇಡಮೇ ಒಂದು ಫಿಲ್ಮ್ ಸ್ಟಾರ್ಸ್ ನಾವೊಂದು ಸಿಗನ ಅಂದ್ರೂ ಸಿಗಲ್ಲ ಒಂದು ಸಿಗನ ಅಂದ್ರೂ ಸಿಗಲ್ಲ ಇವಾಗ ಇವರೇ ಬಂದ್ಬಿಟ್ಟು ನಮ್ಗೆ ಮಾತಾಡಿಸ್ಬಿಟ್ಟು ಹೇಳಿದ್ರೆ ಇವಾಗ ಒಳ್ಳೆ ಕೆಲಸ ಮಾಡ್ತಾವ್ರೆ ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಯಾವಾಗೂ ಇದ್ದೀವಿ ಎಲ್ಲರೂ ಅಲ್ಲೇ ಇರ್ತಾರೆ ಇವ್ರಿಗೆ 8 ಜನ ಅಣ್ಣ ತಮ್ಮಂದಿರು ಫ್ರೆಂಡ್ಸ್ ಗಳು ಮತ್ತೆ ಇವರನ್ನ ಕೇಳದೆ ಬೇರೆ ಗಾಡಿ ನಾನು ಹತ್ತಲ್ಲ ಯಾಕಂದ್ರೆ ನಾನು ಒಬ್ಳೆ ಬರ್ತೀನಿ ಯಾರು ಹೆಂಗೋ ನನಗೂ ಗೊತ್ತಿಲ್ಲ ಇವ್ರು ಯಾವ ಆಟೋ ಹೇಳ್ತಾರೆ ಆ ಆಟೋದಲ್ಲಿ ಬರ್ತೀನಿ ಇನ್ನೊಬ್ಬ ವಿನೋದ ಅಂತಾನು ಇದಾನೆ ಆ ಆಟೋ ಇವ್ರ ಆಟೋ ಇವ್ರಗಳ ಆಟೋನೆ ನಾನು ಬರೋದು ಬೇರೆ ಯಾವ ಆಟೋನು ಹತ್ತಲ್ಲ ಇವ್ರು ಅಕಸ್ಮಾತ್ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತಾರೆ ನೈಟ್ ಫುಲ್ಲು ಯಾವ ಆಟೋ ಹೇಳ್ತಾರೆ ಆ ಆಟೋದಲ್ಲಿ ಬರ್ತೀನಿ ಹೆಣ್ಮಕ್ಳು ಇದ್ರೆ ಇವ್ರು ಕಂಪಲ್ಸರಿ ಜೊತೆಗೆ ಬರ್ತಾರೆ ಅವ್ರು ತಮ್ಮ ಅವ್ರ ಅಲ್ಲೇ ಅಂಗಡಿ ಇಟ್ಟಿದ್ದಾರೆ ಬಿಸಿಲು ಅವರು ಅಷ್ಟೇನೆ ಅಣ್ಣ ಹೇಳಿ ನೀವು ಟ್ರಾವೆಲ್ಸ್ ಪಕ್ಕ ಬಸ್ ಸ್ಟ್ಯಾಂಡ್ ಇದೆ ಒಂದು ಆ ಬಸ್ ಸ್ಟ್ಯಾಂಡ್ ಎಲ್ಲಿಂದನೋ ಎಲ್ಲೆಲ್ಲಿಂದನೋ ಬಂದು ಮಲ್ಕೊಂತಾರೆ ರಾತ್ರಿ ಹೊತ್ತು ನಾವು 11:30, 12:30, 1 o'clock ವರೆಗೂ ಆಫೀಸ್ ಹತ್ರ ಇರ್ತೀವಿ ಒಂದೊಂದು ಟ್ರಾವೆಲ್ಸ್ ಆಫೀಸ್ ಇರೋದು ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಎಲ್ಲೆಲ್ಲಿಂದನೋ ಬರ್ತಾರೆ ಇವಾಗ ಹಿಂದಿಯವರು ಬರ್ತಾರೆ ಕನ್ನಡದವ್ರು ಬರ್ತಾರೆ ಬಂದು ಅಲ್ಲೇ ಮಲ್ಕೊಳ್ಳೋದು ಇವರು ಮೇಡಮ್ ಅವ್ರು ಬಂದಾಗ ನಾವು ಕೇಳ್ತೀವಿ ಮೇಡಮ್ ಅವರು ಏನು ಸಮಾಚಾರ ಕೇಳಿ ಫಸ್ಟು ನೀವು ಆಮೇಲೆ ನೋಡೋಣ ಏನು ಅಂತ ಮಾತಾಡಿದ್ರೆ ಒಬ್ಬೊಬ್ರಿಗೆ ಮನೆನೇ ಇರಲ್ಲ ಮನೆ ಬಿಟ್ಟು ಬಂದಿರೋರು ಇರ್ತಾರೆ ಹಿಂದಿಯವರಾಗಲಿ ಕನ್ನಡವ್ರು ಯಾರೇ ಆದರೂ ಮನೆ ಬಿಟ್ಟು ಬಂದಿರೋರು ಇರ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಇರೋರು ಕರ್ಕೊಂಡು ಹೋಗ್ತಾರೆ ಯಾರೇ ಇದ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಲ್ಲಿ ಆಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಅವ್ರು ನನಗೆ ಯಾರೇ ಇರಲಿ ಮಾತಾಡ್ಸ್ಬಿಟ್ಟು ಫಸ್ಟ್ ಮೇಡಮ್ ಹೇಳ್ತೀವಿ ನಾವು ಮೇಡಮ್ ಅವ್ರು ನೋಡಿ ಕೇಳಿ ನೋಡಿ ಏನು ಅಂತ ಕತೆ ಫಸ್ಟು ಆಮೇಲೆ ನೋಡೋಣ ಅಂತ ಹೇಳ್ತೀವಿ ಫಸ್ಟ್ ಅವ್ರ ಕತೆ ಕೇಳ್ಕೊಂಡು ಆಮೇಲೆ ಹೇಳ್ತಾರೆ ನೋಡಿ ಎಷ್ಟು ಅಂತವ್ರೆ ಹೆಂಗಿದೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡೋಗಿ ಮೇಡಮ್ ಯಾರು ಏನು ಏನು ಮಾತಾಡಲ್ಲ ಪೊಲೀಸವ್ರು ಬಂದ್ರು ಪೊಲೀಸವರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಮಾಡ್ಲೇಬೇಕಲ್ವಾ ಸರ್ ಹೌದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಳ್ಸ್ಕೊಡ್ತೀವಿ ನಾವು ನಾವು ತುಂಬಾ ಫಸ್ಟ್ ಟೈಮ್ ಬಂದಾಗ ಮೇಡಮ್ ನಮಗೂ ಗೊತ್ತಿರಲಿಲ್ಲ ಯಾರು ಏನು ಅಂತ ಗೊತ್ತಿರಲಿಲ್ಲ ನಾವು ಒಂದ್ 2-3 ಕಡೆ ಕೇಳಿದ್ವಿ ಆಮೇಲೆ ನನ್ಗೆ ಅಮ್ಮ ತಾನೆ ಹೇಳಿದ್ರು ಇಲ್ಲ ಒಳ್ಳೆ ಆಶ್ರಮ ಇದೆ ಕರ್ಕೊಂಡೋಗಿ ಒಳ್ಳೆ ನೋಡ್ಕೊಂತಾರೆ ಅಂತ ಹೇಳದ್ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀವಿ ಅಂದ್ರೆ ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಯಾಕೆ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಅನ್ನೋದು ಬರಲ್ಲ ಸರ್ ಇವಾಗ ಒಂದು ಮನುಷ್ಯ ಬಂದಿದ್ದಾನೆ ಅಂದ್ರೆ ಅವನಿಗೆ ಏನಿದೆಯೋ ಇಲ್ಲವೋ ಊಟ ಇದೆಯೋ ನಾವ್ ಯಾರೇ ನಮ್ಮ ಆಫೀಸ್ ಹತ್ರ ಯಾರೇ ಬಂದ್ರು ಒಂದು ಊಟಕ್ಕೆ ಇಲ್ಲ ಅಂತ ಮಾಡಲ್ಲ ನಾವು ಹೋಟ್ಲಲ್ಲಿ ಊಟ ಕೊಡಿಸ್ಬಿಟ್ಟು ಕಳಿಸ್ತೀವಿ ಆದ್ರೆ ಬಂದು ಕೂತು ಇವಾಗ ಒಂದಿನ ನೋಡ್ತೀವಿ ಒಂದಿನ ಹೋಗೋರ್ಗೆಲ್ಲ ನಾವು ಮಾತಾಡ್ಸಲ್ಲ ಒಂದ್ 2 ದಿನ 3 ದಿನ ಅಲ್ಲೇ ಇರ್ತಾರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತವ್ರಿಗೆ ಕೇಳ್ತೀವಿ ಏನಪ್ಪ ನಿನ್ ಕತೆ ಏನಕ್ಕೆ ಬಂದಿದ್ದೀಯಾ ಯಾರು ಓಡಿಸಿದ್ರು ಏನ್ ಕತೆ ನಾವಂತೂ ಹೋಗಿ ಮನೆಗೆ ಬಿಟ್ಟು ಬರಕ್ ಆಗಲ್ಲ ನಮ್ಮ ಹತ್ರ
ನಾವಂತೂ ಉಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಮೇಡಮ್ ಅವರಾದ್ರೆ ಇವಾಗ ಎಲ್ಲಾದ್ರಲ್ಲೂ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಲೈವ್ ಅಲ್ಲಿ ಬರ್ತಾರೆ, ಯಾರಾದ್ರೂ ನೋಡಿರೋರು ಉಡ್ಕೊಂಡು ಬಂದೇ ಬರ್ತಾರೆ ಆಶ್ರಮಕ್ಕೆ. ನಮ್ಮ ಆಫೀಸ್ಗೆ ಅಂದ್ರೆ ನಾವು ಇವಾಗ ನಮ್ಮ ಆಫೀಸಲ್ಲಿ ನಮ್ಗೆ ಕೆಲಸ ಇರುತ್ತೆ, ನಾವು ಮಾಡ್ಕೊಂಡು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಅಂತೂ ಆಗಲ್ಲ ಮನೆಗೆ ತಗೊಂಡು ಹೋಗ್ಬಿಡಕ್ಕೆ. ಕರ್ಕೊಂಡು ಹೋದ್ರೆ ಸ್ಟೇಷನ್ ತಗೊಂಡು ಹೋಗ್ಬಿಡ್ಬಹುದು, ಪೊಲೀಸ್ ಸ್ಟೇಷನ್ಗೆ ಅವ್ರು ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಕಳ್ಸೋದನ್ನು ಅನಾಥಾಶ್ರಮಕ್ಕೆ ಕಳ್ಸೋದು. ಅದೊಂದು ಒಳ್ಳೆ ಕೆಲಸ ಆಗತ್ತಲ್ಲ. ಇವಾಗ ಮೇಡಮ್ ಅವ್ರು ಗೊತ್ತಿರೋಕ್ಕಾಗಿ ನಾವು ಕಳಿಸ್ತೀವಿ, ನಮಗೆ ಪರಿಚಯ ಉಂಟು ಅಂತ ಹೇಳ್ಬಿಟ್ಟು ಕಳಿಸ್ತೀವಿ. ಮಿಕ್ಕದವ್ರು ಯಾರೇ ಬಂದ್ರು ಅಲ್ಲಿ ಯಾರನ್ನು ನಾವು ಕಳ್ಸಕ್ ಬಿಡಲ್ಲ. ಹಾಗೆ ಯಾರಪ್ಪ ನೀನು ಏನು ಅಂತ ಫಸ್ಟ್ ಕೇಳ್ತೀವಿ, ಎಲ್ಲಿದೆ ನಿನ್ನ ಅನಾಥಾಶ್ರಮ ಅಂತ, ಆಮೇಲೆ ಕಳಿಸ್ತೀವಿ. ಓಕೆ, ಮೊದಲು ಬರ್ತಾ ಇದ್ರು ಅದು ಯಾವುದೋ ಒಂದು ಅನಾಥಾಶ್ರಮದವರು ಬರ್ತಾ ಇದ್ರು ರಾತ್ರಿ ಹೊತ್ತು, ಅವರು ಬರ್ತಾ ಇದ್ರು ಕರ್ಕೊಂಡು ಹೋಗ್ತಾ ಇದ್ರು. ಒಳ್ಳೆ ಆಶ್ರಮ ಎಲ್ಲೋ ಇದೆ, ಅದು ಲಗ್ಗೇರಿ ಹತ್ರ ಎಲ್ಲ ಇದೆ, ಅವರು ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಈ ಮೇಡಮ್ ಪರಿಚಯ ನಮಗೆ. ಓಕೆ, ರಾತ್ರಿ ಹೊತ್ತು ಬಂದು ಒಂದು ಮೇಡಮ್ ಆಗ್ಬಿಟ್ಟು ಒಂದು ಲೇಡಿ ಆಗ್ಬಿಟ್ಟು ಬರ್ತಾರಲ್ಲ, ಅದೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಬಿಟ್ರೆ ಬೇರೆ ನಮ್ಗೆ ಅದರಿಂದ ಏನು ಸಿಗತ್ತೆ ಅನ್ನೋ ತರ ಭಾವ ಇಲ್ಲ ನಮಗೆ. ಕರೆಕ್ಟ್. ಅಲ್ಲಿ ಹಿಂದೆ ಯಾರಾದ್ರು ಮಾತಾಡ್ತೀರಾ? ರವೀಣಾ ಮಾತಾಡ್ತಾರೆ. ಕೊಡಿ ಕೊಡಿ ಮಾತಾಡಿ. ಏನು ಮಾತಾಡ್ತಾರೆ, ನಿಮಗೆ ಏನ್ ಅನ್ಸುತ್ತೆ ಅದನ್ನೇ ಹೇಳಿ, ತೋಳಿ ಇಟ್ಕೊಳ್ಳಿ. ತಿಳ್ಮಟ್ಟಕ್ಕೆ ಇವ್ರನ್ನ ಜೋರಾಗಿ ಮಾತಾಡಿ. ಇಷ್ಟು ದಿನಕ್ಕೆ ಯಾರನ್ನು ನೋಡಿಲ್ಲ ನಾನು. ಗಂಡಸರು ಮಾಡಲ್ಲ ಕೆಲಸ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ನೋಡ್ತೀನಿ, ಅಬ್ಸರ್ವ್ ಮಾಡಿದ್ದೀನಿ. ತಪ್ಪಿ ತೆಗೆಯಣಿ, ನಿನ್ನ ಮುಖ ನೋಡಲಿ. ಯಾಕಂದರೆ ಅವರು ಟೈಮು ಗಳಿಗೆ ಏನು ನೋಡೋದೇ ಇಲ್ಲ, ಒಂದು ಗಂಟೆ, ಎರಡು ಗಂಟೆ, ಮೂರು ಗಂಟೆ. ಓಕೆ, ನಾವು ನಿದ್ದೆ ಕೆಡಿಸ್ಕೊಂಡು ಮನೆಗೆ ಹೋಗಿ ಮಳಗ್ಬಿಡ್ತೀರ. ಅವರು ಏನೇ ಇಲ್ಲಿ ಒಂದು ಹೆಂಗಸಿ ಥರ ಇದ್ದಾರೆ ಅಂದ್ರೂ ಅಸಹ್ಯ ಪಡಲ್ಲ, ಹಿಂದೆ ಮುಂದೆ ಏನು ನೋಡಲ್ಲ. ಓಕೆ, ನಾವಂದರೆ ಜರುಗ್ಬಿಡ್ತೀರಿ ಹಿಂದೆ ನಾನು ಸ್ವಲ್ಪ. ಅವ್ರು ಹಿಂದೆ ಮುಂದೆ ನೋಡಲ್ಲ, ಒಳ್ಳೆ ಗನ್ಸ್ರನ್ನ ಓದಂಗೆ ಹೋಗ್ತಾರೆ, ನೋಡ್ತಾರೆ, ಪಾಪ ಅಯ್ಯೋ ಅನಿಸ್ತಾರೆ ನೋಡಿದವ್ರನ್ನ. ಕೆಲವ್ರು ನೋಡಿರೋರನ್ನ ಪಾಪ, ನಾನೇ ಕಣ್ಣಿಂದ ನಾನು ಇಂಥವ್ರನ್ನ ನಾನು ನನ್ನ ಜೀವನದಲ್ಲಿ ನೋಡಿಲ್ಲ, ಇದೇ ಫಸ್ಟ್. ಮಗು ಕರ್ಕೊಂಡು ಬಂದಾಗಲೂ ಇವ್ರು ಬಂದಿದ್ರು, ಮಕ್ಕಳನ್ನ ಕರ್ಕೊಂಡು ಬಂದಾಗಲೂ ತುಂಬ ಲೈವ್ ಮಾಡಿದ್ವಿ, ತುಂಬ ಹುಡುಕಿದ್ವಿ. ಕೆಲವು ಟೈಮ್ ಇವ್ರನ್ನ ಫಸ್ಟು ಇವ್ರಿಗೆ ಫೋನ್ ಹೋಗುತ್ತೆ ನನ್ನ ಕಡೆಯಿಂದ, ಯಾವ ಸ್ಟೇಷನರಾಗಲಿ ಎಲ್ಲರಾಗಲಿ ಇವ್ರಿಗೆ ಫೋನ್ ಹೋಗುತ್ತೆ, ಇವ್ರನ್ನ ಕರ್ಕೊಂಡು ನನ್ನ ಜೊತೆಗೆ ಹೋಗ್ತೀನಿ. ಕೊಡಗಿಹಳ್ಳಿ ಪೊಲೀಸ್ ಸ್ಟೇಷನು ಎಲ್ಲ ಗೋವಿಂದರಾಜ ನಗರ ಅಲ್ಲಿ ಇಲ್ಲಿ ಸುಮಾರು ಇವ್ರನ್ನ ಕೂರಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಫಸ್ಟು ಲೈವಿಗೆ ಬರ್ತೀನಿ. ಓಕೆ, ಲೈವಿಗೆ ಬಂದುಬಿಡ್ತೀನಿ ಇಮ್ಮಿಡಿಯೇಟು. ನಂದರಲ್ಲಿ ಲೈವ್ ಅಲ್ಲಿ ಕಟ್ ಆಗಿದ ತಕ್ಷಣ ಅಲ್ಲೆಲ್ಲೋ ಒಂದ್ಸರಿ ನನ್ನ ಮಗ ಕರೆನ್ಸಿ ಹಾಕ್ತಾನೆ, ಯಾರೋ ಒಬ್ರು ಲೈವಿಗೆ ಬರ್ತಾನೆ ಇರ್ತೀವಿ, ಅವ್ರು ಇಡೀ ಮನೆ ಹುಡುಕೋವರೆಗೂ ಬಿಡಲ್ಲ. ಅದೊಂದು ಚಮತ್ಕಾರ ಥರ ಸರ್, ಇದೊಂದು ಚಮತ್ಕಾರ ಥರ. ಯಾಕಂದರೆ ನಾವು ಇವಾಗ ಯಾರನ ರೈಲ್ವೆ ಸ್ಟೇಷನ್ನೇ ಒಂದು ಎಪ್ಪ ಬಂದ್ಬಿಟ್ಟು ಕಳೆದೋಗ್ಬಿಟ್ಟವ್ರೆ, ಎಲ್ಲ ಫ್ಯಾಮಿಲಿ ಹುಡುಕ್ತಾವ್ರೆ, ಇನ್ನಾ ಗಂಟ ಸಿಕ್ಕಿಲ್ಲ. ಮೊನ್ನೆ ಒಂದು ಅಜ್ಜಿ ಬಂದಿತ್ತು, ಒಂದು ಅಜ್ಜಿ ಬಂದ್ಬಿಟ್ಟು 6 ವರ್ಷ ಆಗಿತ್ತು ಅವ್ರ ಮನೆ ನೋಡ್ಬಿಟ್ಟು ಸತ್ತೋಗ್ಬಿಟ್ಟವ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದು, ರಾಜಸ್ಥಾನದ್ದು. ಹೆಂಗೋ ಅದು ಇವರು ವಿಡಿಯೋ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆ ವಿಡಿಯೋ ನೋಡ್ಕೊಂಡು ಯಾರು ಪೊಲೀಸ್ ಅವರು ಅಲ್ಲಿಂದ ಕಾಂಟ್ಯಾಕ್ಟ್, ಯಾಕಂದ್ರೆ ಎಲ್ಲ ಇದೆಯಲ್ಲ ಇರ್ತಾವ, ಕಾಂಟ್ಯಾಕ್ಟ್ ಮಾಡಿ ತಗೊಂಡೋಗಿ ಎಷ್ಟು ಸಂತೋಷ ತಗೊಂಡು ಹೋದ್ರು ಗೊತ್ತಾ? ಆ ಸಂತೋಷಕ್ಕೆ ನಾವು ಬೆಲೆನೆ ಕಟ್ಟೋಕಾಗಲ್ಲ. ಅವ್ರು ನೋಡಿನೇ ಏನೋ ಒಂಥರ ಒಂದ್ ಖುಷಿ ಅಂದ್ರೆ, ಅವತ್ ನಾನು ನೋಡ್ದಲ್ಲ ಅವ್ರು ಟ್ರೈನ್ ಇಂದ ಇಳಿಯೋವರೆಗೂ ನೋಡ್ದೆ ನಾನು, ಆಮೇಲೆ ಅವ್ರು ಸಿಕ್ಕಿದ್ದು ನೋಡ್ದಲ್ಲ, ನನ್ಗೆ ಹೆಂಗಾಗ್ಬಿಡ್ದು ಗೊತ್ತಾ? ಇವರೇ ಒಂದ್ ಜೀವನ ಕೊಟ್ಟಂಗ ಇದ್ದು. ಇವಾಗ ಆ ಮಗುದು ಹೆಣ್ಮಗು ಯಾವ ಊರದ್ದು? ಆ ಹೆಣ್ಮ ಒಂದು ಇವಾಗ ನಮ್ ಸ್ಟೇಷನ್ ಇಂದ ಜೆಪಿ ನಗರ್ ಸ್ಟೇಷನ್ ಇಂದ ಒಬ್ಬ ಮಗು ಕಳಿಸಿದ್ರು. ಮಗು 3 ದಿನ ಅವ್ರು ಇಟ್ಕೊಂಡಿದ್ರು, ಇಲ್ಲಿ ಕಳಿಸಿದ್ರು ಆಶ್ರಮ್ಗೆ, ಅವ್ರೆ ತಗೊಂಡ್ ಬಂದು ಬಿಟ್ಟೋಗಿದ್ರು. ಆ ಮಗು 24 ಅಳ್ತಾ ಇತ್ತು. ಮೇಡಮ್ ಫೋನ್ ಮಾಡಿದ್ರು, ಈ ತರ ಅಳ್ತಾ ಇದೆ ಮಗು ಅಂತ. ಆಕ್ಚುಲಿ ಮತ್ಲಬ್ ಇವ್ರು ರೌಂಡಿಂಗ್ ಬಂದ್ರಲ್ಲ ಅವಾಗ ಒಂದು ಇದು ಇವ್ರು ಕರ್ಕೊಂಡ್ ಬಂದಿದ್ರು ನಾವು ಅಜ್ಜಿಗೆ. ಅವಾಗ ಬಂದ್ ಮಗು ನೋಡಿದೆ, ಮಗು ನೋಡ್ಬಿಟ್ಟು ಹೇಳಿದೆ ಕಾ ಹಾಕಿದಾರಂತ ಕೇಳಿದೆ ಹಿಂದಿನಲ್ಲೇ ಕೇಳ್ಬಿಟ್ಟು. ಆ ಮಗು ಇಲ್ಲಿದ್ದು ಅಡ್ರೆಸ್ ಹೇಳ್ದಾ ಇಲ್ಲ. ಆ ಮಗುನು ಬಂದ್ಬಿಟ್ಟು 3 ದಿನ ಆಗಿತ್ತು ಬೆಂಗಳೂರಿಗೆ. ಈ ಬಂದ್ಬಿಟ್ಟು ಬಿಹಾರದ್ದು ಅದು, ಮಗು ಬಂದ್ಬಿಟ್ಟು ಬಿಹಾರದ್ದು, ಬಿಹಾರಿಂದ 300 ಕಿಲೋಮೀಟರ್, ಅಲ್ಲಿಂದ 300 ಕಿಲೋಮೀಟರ್ ಚಪ್ರ ಅಂತ ಒಂದು ಊರು. ತುಂಬಾ ಚೆನ್ನಾಗಿದ್ದಾಳು ಹುಡುಗಿ, 12 ವರ್ಷ 11 ವರ್ಷ ಅಷ್ಟು ಚೆನ್ನಾಗಿದ್ದಾಳು. 24 ಅಳ್ದ್ಕೊಂಡೇ ಇದ್ದಿದ್ದು, ಅಳ್ದೇನೆ ಇದ್ದಿದ್ದು. ಆಮೇಲೆ ಮೇಡಮ್ ಫೋನ್ ಮಾಡಿದ್ರು, ಮೇಡಮ್ ಈ ಮಗು
ಎಷ್ಟು ಕ್ಯೂಟ್ ಆಗಿದ್ಲು ಅಂದ್ರೆ ಈ ಕಡೆ ಇದು ಅವ್ರ ಅಕ್ಕ, ಅಷ್ಟು ಕ್ಯೂಟ್ ಆಗಿದ್ಲು ಅವಳಿಗೆ. ನಾನು ಒಂದು ಬಿಹಾರ್ಗೆ ಒಂದು ಫೋನ್ ಮಾಡಿದೆ ಈ ತರ ದೇವರು, ಯಾಕಂದ್ರೆ ನಾವು ಇವಾಗ ಅವ್ರಿಗೆ ಫೋನ್ ಮಾಡ್ತೀವಿ ಅವ್ರು ಸಿಗ್ತಾರಂತ ನಾವು ಖಂಡಿತಾನು ದೇವ್ರ ದಯಿಂದ ನಾವು ಇದು ಮಾಡ್ಕೊಳ್ಳಿಲ್ಲ. ಮೇಡಮ್ ಏನೋ ಹೇಳಿದ್ರು, ನಾವು ಬೇರೆವನ್ಗೆ ಸುಮ್ಮನೆ ಫೋನ್ ಮಾಡಿದೆ ಈ ತರ ಇದೆ ಅಂತ. ಅವರು ಇದ್ರಲ್ಲಿ ಹಾಕಿದ್ರು, ಗ್ರೂಪ್ನೆಲ್ಲ ಹಾಕಿದ್ರು, ಆ ಸ್ಕೂಲ್ ಅಡ್ರೆಸ್ ಹೇಳಿದ್ರಲ್ಲ ಆ ಸ್ಕೂಲ್ ಅಡ್ರೆಸ್ನಲ್ಲಿ ಮೇಷ್ಟ್ರು ಅವ್ರಿಗೆ ಫೋನ್ ಮಾಡ್ದ, ಈ ಮಗು ಇಲ್ಲಿದೆ, ಇಲ್ಲಿ ಓದ್ತಾ ಇದ್ದು, ಎಲ್ಲಿದೆ ಅಂತ. ಅವ್ರು ರಾತ್ರಿ 7 ಗಂಟೆಗೆ ನನಗೆ ಮಾಡಿದ್ರು. ಮೇಡಮ್ಗೆ ರಾತ್ರಿ 3:30-4 ಗಂಟೆಗೆ ನಾನು ಮಾಡಿದೆ. ಮೇಡಮ್ ಎತ್ತಿದ್ರು, ಈ ಥರ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಅವ್ರು ಬಂದ್ಬಿಟ್ಟು ಅವ್ರ ಮಗು ಕರ್ಕೊಂಡು ಹೋದ್ರು. ಬೆಂಗಳೂರಲ್ಲಿ, ಬಿಹಾರಲ್ಲಿ, ಬಿಹಾರ ಅಲ್ಲಿಂದ ಚಪ್ಪರು 300 ಕಿಲೋಮೀಟರ್ ಬಿಹಾರಿಂದ, ಇದೇ 3,500 ಕಿಲೋಮೀಟರ್ ಇದೆ ಸರ್. ಇಲ್ಲಿಂದ ನಾವ್ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಗ್ಗೆ 4 ಗಂಟೆ ಕರ್ಕೊಂಡ್ ಬಂದ್ವಿ 2 ಮಗು, 3 ತಿಂಗಳಾಗಿತ್ತು ಅವಳು ಮನೆ ಬಿಟ್ಟು. 2 ಹಸು ಕಂದಮ್ಮ ಹಾಲು ಕುಡಿಯೋ ಮಕ್ಕಳು ಮಲ್ಕೊಂಡಿದ್ಲು. ಮಳೆ ಬರ್ತಾ ಇತ್ತು, ಜೋರು ಮಳೆ, ಅಷ್ಟು ಗ್ರೂಪ್ ಅಲ್ಲಿ ಮಲಗಿದ್ಲು. ಬೆಳಗ್ಗೆ ಮಗು ಗೊತ್ತಾಯ್ತು ಅವಳು ಫಿಕ್ಸ್ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ನಂಗೆ ರಾತ್ರಿನೇ ಗೊತ್ತಾಯ್ತು. ಬೆಳಗ್ಗೆ 4 ಗಂಟೆವರೆಗೂ ಕಾಯ್ಕೊಂಡಿದ್ದು, ಬೆಳಗ್ಗೆ 4:30 ನಾನು ಇವರು ಕರ್ಕೊಂಡು ಬಂದ್ವಿ. 3 ತಿಂಗಳು ಇಲ್ಲೇ ಇದ್ಲು. ಅವ್ರ ಗಂಡನ ಮನೆ ಅಡ್ರೆಸ್ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ, ಅಲ್ಲೇನೋ ನಡೆದೋಗಿದೆ. ದೊಡ್ಡಬಳ್ಳಾಪುರ, ಯಾವ ಮಹಾ ದೂರ ಇಲ್ಲ. 3.5 ತಿಂಗಳಾದರೂ ಗಂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಗು ಹೆಂಡತಿ ಇಲ್ಲ ಅಂತ. KSRTC ಡ್ರೈವರ್ ಏನು ಹೇಳ್ಬೇಕಿದ್ದಕ್ಕೆ? ಹಾಲು ಕುಡಿಯೋ ಮಗು ಒಂದು, ಹೆಣ್ಮಗು ಇನ್ನೊಂದು. ಆಮೇಲೆ ಆ ಮನೆ ಹುಡುಕಿ ಅವ್ರನ್ನ ಕರೆಸಿ ಅಲ್ಲಿ ಸ್ಟೇಷನ್ ಅವ್ರೆಲ್ಲ ಬಂದು ಮಾಡಿ ಅವರನ್ನು ಕಳಿಸ್ಕೊಟ್ವಿ. ತುಂಬ ಕೊಡಗೇಳಿ ಪೊಲೀಸ್ ಸ್ಟೇಷನ್ದು ಈ ಮಗುನ ಕರ್ಕೊಂಡು ಬಂದ್ವಿ. ಅದು ಅವತ್ತು ಇವರೇ ಇದ್ದರು. ಅದಾದಮೇಲೆ ಹಿಂದಿನ ದಿನ ಇವ್ರ ಏರಿಯಾದಲ್ಲಿ ಒಂದು ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್ಲ್ಲಿ ಒಂದು ಹುಡುಗನ ಕಳಿಸ್ಕೊಟ್ಟಿದ್ರು, ಮುಸ್ಲಿಮ್ಸ್ ಹುಡುಗ. ಆ ಹುಡುಗನ ನನಗೆ ಕಳಿಸ್ಕೊಟ್ರು. ಮತ್ತೆ ಆ ಹುಡುಗನ ಲೈವ್ ಮಾಡಿ ಆ ಮಗುನ 2 ಗಂಟೆ ರಾತ್ರಿ ಮನೆಗೆ ಸೇರಿಸಿದ್ವಿ. ಯಾವ ಏರಿಯಾ ಇದು? ಯಶನ್ಪುರ ಅಂದ್ರೆ ಮೋಹನ್ ಕುಮಾರ್ ನಗರ. ಅವನ್ನ ಕರ್ಕೊಂಡೋಗಿ ಎಲ್ಲ ಆಶ್ರಮಕ್ಕೆ ಸೇರಿಸಿದ್ರಂತೆ ಹುಡುಗನ. ಅವತ್ತೇ ಗೊತ್ತಿಲ್ಲ ಹೇಳಕ್ಕೆ, ಇದು ಏರಿಯಾ ಹೆಸರು ಹೇಳಕ್ಕೆ ಗೊತ್ತಿಲ್ಲ. ಅದೇನಾಗೋಯ್ತು ಅಂದ್ರೆ ಅದೊಂದು ಮಿರಾಕಲ್ ನೋಡಿ. ಅವತ್ತು ಇವ್ರನ್ನ ಜೊತೆಗೆ, ಯಾವಾಗ್ಲೂ ಇವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋದು ಆಲ್ಮೋಸ್ಟ್. ಇವ್ರು ಯಾರಾದ್ರೂ ಒಬ್ರು ಬರ್ತಾರೆ, ಇವ್ರು ಯಾರನ್ನ ಕಳಿಸ್ತಾರೋ ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಯಾರನ್ನೂ ಕರೆಯಲ್ಲ, ಅದಂತೂ ಸತ್ಯ. ಯಾಕಂದ್ರೆ ಬೇರೆ ನನ್ನ ಆಟೋ ಹತ್ತಲ್ಲ. ಇವ್ರು ಯಾವ ಆಟೋ, ಇವ್ರು ಬರಲಿಲ್ಲ ಅಂದ್ರೆ ಬೇರೆ ಯಾವುದೋ ಬಾಡಿಗೆ ಹಿಡಿತಾ ಇದ್ರೆ ಇನ್ನೊಬ್ಬರನ್ನ ಅವ್ರು ಕರ್ಕೊಂಡು ಹೋಗ್ತೀನಿ. ಇವ್ರನ್ನ ಹಿಂಗೆ ತುಂಬಾ ಜನ ಇದಾರೆ, ಕರ್ಕೊಂಡ್ಬರ್ತೀನಿ. ಇವ್ರನ್ನ ಅವತ್ತು ಭಯ ಬನ್ನಿ ಒಂಚೂರು ಅರ್ಜೆಂಟ್ ಸ್ಟೇಷನ್ ಮುನ್ನ ಯಾವತ್ತೇ ಅರ್ಜೆಂಟ್ ಆದ್ರೂ ಇಮಿಡಿಯೇಟ್ ಬಂದ್ಬಿಡ್ತಾರೆ. ಇರುತ್ತೆ ಇವ್ರಿಗೆ 8 ಎಕರೆ ಜಮೀನ್ ಇದೆ, 1 ಎಕರೆ ಇದೆ, ಬೇಜಾನ್ ಇದೆ ಇವ್ರಿಗೆ, 8 ಆಟೋ ಇದೆ, ಗಾಡಿ ಇದೆ ಸರ್. ಇವ್ರೆಲ್ಲ ಆಟೋ ಓಡಿಸೋದು ಅನ್ನೋದು ಒಂದ್ ಹೆಸರಷ್ಟೇ, ಹಿಂದೆ ಎಲ್ಲವೂ ಅನುಕೂಲ ಇದೆ ಇವ್ರಿಗೆ. ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಒಂದು ಕೆಲಸ ಅಂತ ಮಾಡ್ತಾರೆ. ಬಟ್ ನನ್ನ ವಿಷಯಕ್ಕೆ ಬಂದ್ರೆ ತುಂಬಾ ನಿಯತ್ತಾಗಿರ್ತಾರೆ. ಅವ್ರಿಗೆ ಏನು ಇಲ್ಲ ಅಂತಲ್ಲ, ಬಟ್ ನಾನು ಮಾಡೋ ಕೆಲಸದಲ್ಲಿ ಒಂದು ಮಾನವೀಯತೆ ಇರುತ್ತೆ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾಕೆ ಇವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಆಶ್ರಮಕ್ಕೆ ಬರ್ತಿದ್ದೀನಿ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇವ್ರಿಗೆ ಗೊತ್ತಾಗಬೇಕು. ಇನ್ನೊಂದು 4 ಜನ ಇವ್ರಿಗೆ ಏನಾದರೂ ಯಾರಾದರೂ ಕ್ವಶನ್ ಹಾಕಿದ್ರೆ ಇವ್ರಿಗೆ ರೈಟ್ಸ್ ಇರುತ್ತೆ ನನ್ನ ಬಗ್ಗೆ ಮಾತಾಡೋದಕ್ಕೆ. ನಿನಗೇನು ಗೊತ್ತು ನನಗೆ ಗೊತ್ತು ಅನ್ನೋ ಮಾತಾಡಕ್ಕೆ ರೈಟ್ಸ್ ಇದೆ ಅವ್ರಿಗೆ. ಅದಕ್ಕೋಸ್ಕರ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡು ಬರೋದು ದಿನ. ಆಕ್ಚುಲಿ ಇವಾಗ ಗಂಟಾನು ಯಾರು ದೇವ್ರ ದಯಿಂದ ಯಾರು ಕೇಳಲೇ ಇಲ್ಲ, ಯಾರು ಹೇಳಲೇ ಇಲ್ಲ. ಇಡೀ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಇವ್ರಿಗೆ. ನಾನು ಪೊಲೀಸರು ಒಂದ್ ರೌಂಡ್ ಹೋಗಿ ಬರ್ತಾರೆ, ಕೇಳಿ ಅವ್ರಿಗೆ ಒಂದ್ ರೌಂಡ್ ಹೋಗಿ ಬರ್ತಾರೆ, ಅವ್ರಿಗೆ ಯಾರು ಸಿಕ್ಕಿರಲ್ಲ. ನಾನು ಹೋಗ್ತೀನಿ ಅವ್ರ ಹಿಂದೆ ಕರ್ಕೊಂಡೇ ಬರ್ತೀನಿ. ಎಷ್ಟೋ ಜೀವನ ಉಳಿಬಿಡುತ್ತೆ, ಎಷ್ಟೋ ಮನೆ ಬಂದು ಬಿಟ್ಟು ಬರ್ತಾರಲ್ಲ ಸರ್. ಹೌದು, ಯಾಕಂದ್ರೆ ಡಿ ಎಂಡ್ ಬರೋದು ಎಲ್ಲಾರು. ಕರೆಕ್ಟ್, ಆ ರೈಲ್ವೆ ಸ್ಟೇಷನ್ ಬರೋದು ಡಿ ಎಂಡ್, ಸತ್ತೋಗೋರೇ ಬರೋದು. ಸಾಯ್ಬೇಕು ಅಂತ ಎಷ್ಟೋ ಜನ ಬಂದಿದ್ದಾರೆ, ನನ್ನ ಮಗನಿಗೂ ಗೊತ್ತದು. ಸಾಯ್ಬೇಕು, ನಿನ್ನೇನು ರೈಲ್ವೆ ಸ್ಟೇಷನ್ಗೆ ಹೋಗಿ ತಲೆ ಕೊಡಬೇಕು ಅನ್ನೋರು ಬಂದಿದ್ದಾರೆ. ರೀಸೆಂಟ್ ಆಗಿ ಗಗನ್ ಅಂತ ಒಂದು ಹುಡುಗ, ಹುಡುಗಿ ಗಗನ್ ಅಂತ ಹೇಳಿ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದ ಅವನು ಸ್ಟೇಷನ್. ಆ ಚೆನ್ನಮ್ಮ ಹಚ್ಚಿಕಟ್ಟು ಪೊಲೀಸ್ ಸ್ಟೇಷನ್ ಇಂದ ಗ್ರೂಪ್ ಅಲ್ಲಿ ಇತ್ತು. ಒಂದ್ಸತಿ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಮುಖಗಳು ನೋಡ್ತೀನಿ, ತುಂಬಾ ಮೆಮೊರಿಗೆ ಹಾಕೊಳ್ತೀನಿ. ಯಾಕಂದ್ರೆ ಅಲ್ಲಿ ಸಿಗ್ತಾರಲ್ಲ, ಇಲ್ಲಿ ಅವ್ರ ಮುಂದೆ ನೋಡಕ್ ಆಗಲ್ಲ ಕೆಲವು ವಿಷಯಗಳು. 23 ಕಿಲೋಮೀಟರ್ ನಡ್ಕೊಂಡು ಬಂದವನು, ಹಾಲ್ಟ ಸಾಯ್ಲೇಬೇಕು ಅಂತ ಬಂದ್ಬಿಟ್ಟಿದ್ದಾನೆ. ಡಿಸೈಡ್ ಮಾಡ್ಕೊಂಡು ಸ್ಕೂಲಲ್ಲಿ ಚೆನ್ನಾಗಿ ಹೊಡೆದಿದ್ದಾರೆ, ಮನೆಯಲ್ಲೂ ಬೈದಿದ್ದಾರೆ, ಚೆನ್ನಾಗೆ ಹೊಡಿ ಓದು 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 ಅಂತ ಹಿಂಸೆ. ಅವ್ನು ಕಮ್ಮಿ ರ್ಯಾಂಕ್ ತಗೋತಿದ್ದ ಅಂತ ಚೆನ್ನಾಗಿ ಸ್ಕೂಲಲ್ಲೂ ಹೊಡೆದಿದ್ದಾರೆ. ಮನೇಲಿ ಡೈರಿಗೆ ಸೈನ್ ಮಾಡಿಲ್ಲ ಅವನಿಗೆ, ಡೈರಿಗೆ ಸೈನ್ ಮಾಡಿಲ್ಲ. ಇವನು ಬಂದ್ಬಿಟ್ಟಿದ್ದಾನೆ ಮನೆಯಿಂದ, ಸ್ಕೂಲಿಂದ ಸೀದಾ ಬಂದ್ಬಿಟ್ಟಿದ್ದಾನೆ. ನಡ್ಕೊಂಡು ಬಂದಿದ್ದಾನೆ, ಯಾವ ರೋಷ ಕೋಪ ಹಸುವು ಎಲ್ಲದರಲ್ಲೂ ನಡ್ಕೊಂಡ್ ಬಂದಿದ್ದಾನೆ. ಯಾವ್ಯಾವ ಬಸ್ ಹೋಗುತ್ತೆ ಫಾಲೋ ಮಾಡಿ ಬಂದಿದ್ದಾನೆ, ಹೋಗಿದ್ದಾನೆ, ಕರೆಕ್ಟ್ ಆಗಿ ಸಿಕ್ಕಿದ. ಇವನ್ ಮುಖ ನೋಡಿದ್ ಈ ಫೇಸ್ ಇಲ್ಲೂ ನೋಡಿದೀನಲ್ಲ ಭಯ್ಯ, ಆಚೆ ಬಂದ್ಬಿಡ್ತೀನಿ ತಕ್ಷಣ.
ಒಂದೆರಡು ಗಂಟೆ ಭಯ್ಯ ಇವನು ಮಿಸ್ಸಿಂಗ್ ಕೇಸ್ ಆಗಿದ್ದಾನೆ ಬೇಗ ಬನ್ನಿ ಅಂತೀನಿ. ಒಂದೇ ನಂಬರ್ ಇರ್ತಾರೆ ಇಲ್ಲ ಆ ಕಡೆ ಎಲ್ಲರ ತಕ್ಷಣ ನನ್ನ ಸ್ಪಾಟ್ಗೆ ಬಂದ್ಬಿಡ್ತಾರೆ ಇವರು. ಯಾರೇ ಆಗಲಿ ನನ್ನ ಸ್ಪಾಟ್ಗೆ ನನ್ನ ಪಕ್ಕದಲ್ಲಿ ಇರ್ತಾರೆ. ಯಾಕಂದ್ರೆ ಅವನನ್ನು ಕೇಳಿದ್ವಿ, ನಾನೇನು ಮಾಡಿದೆ ನೋಡಿದ್ನಲ್ಲ ಅವನ ಹೆಸರು ಗಿಸ್ರು ಜಾತಕನೇ ಇತ್ತು. ಸೀದಾ ಹೋದೆ ಏನಾಗನ ಚೆನ್ನಾಗಿದೆಯೇನೋ ಒಂದು ಹಿಂಗೆ ಅವನಿಗೆ ಶಾಕು ಅಲ್ಲೋಡ್ ಹೋಗ್ಬಿಟ್ಟ. ಯಾರು ನೀವು ಒಂದು ನಗ್ತಿದ್ದಾನೆ, ಮಾಸ್ಕ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ಈಗ ಮೊನ್ನೆ ಹೋದ್ವ ಒಂದು 15 ದಿವಸ ಆಯ್ತು ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾನೆ ಫುಲ್ಲು. ಏನಾಗನ ಚೆನ್ನಾಗಿದೆಯೋ ನೀವ್ಯಾರು? ಏಯ್ ನಿನ್ ಟೀಚರ್ ಫ್ರೆಂಡ್ ಕೊಣೋ ನಾನು, ನಾನು ಎಲ್ಲೂ ನೋಡಿಲ್ವಲ್ಲ ಅಂದ. ಏಯ್ ನಾನು ನಿನ್ ನೋಡಿದ್ದೀನಿ ಕೊಣೋ ಅಂತಂದೆ. ಅವನಿಗೆ ಯಾಕೋ ಭಯ ಸ್ಟಾರ್ಟ್ ಆಗ್ತಾನೋ ಓಡೋಗೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಫುಲ್ ಲಾಕ್ ಮಾಡ್ಕೊಂಡ್ಬಿಟ್ಟೆ. ಅಲ್ಲಿ ಲಾಕ್ ಮಾಡ್ಕೊಂಡು ಒಂದ್ ಕಡೆ ಲೈವ್ ಒಂದ್ ಕಡೆ ಅಣ್ಣಂಗೆ ಫೋನು. ಇಮಿಡಿಯೇಟ್ ಲೈವ್ ಬಂದ್ಬಿಡ್ತೀನಿ ನನಗ. ಇವ್ರಿಗೆ ಫೋನ್ ಅಣ್ಣ ಬೇಗ ಬನ್ನಿ ಓಡೋಗ್ತಾವ್ನೆ. ಇವ್ರು ಬಂದ್ರು ಅದ್ರ ಜೊತೆಗೆ ಎರಡು ಅಜ್ಜಿದೀರ್ ಬೇರೆ ಅಲ್ಲಿ ಅವ್ರನ್ನೂ ಕರ್ಕೊಂಡ್ಬರ್ಬೇಕಿತ್ತು. ಇಬ್ರು ಅಜ್ಜಿದೀರ್ ಇದ್ರು ಮತ್ತೆ ಈ ಹುಡುಗನ್ನ ಲೈವ್ ಬಂದ ಆಮೇಲೆ ಇಮಿಡಿಯೇಟ್ ಗ್ರೂಪ್ ಅಲ್ಲಿ ಹಾಕ್ತೇವೆ ಇವನು ಹುಡುಗ ನಮ್ಮ ಹತ್ರ ಇದನ್ನ ಸಿಕ್ಕಿದ್ನ. ಅವರು ಒಂದು 100 ಫೋನ್ ನನಗೆ ಸ್ಟೇಷನ್ ಇಂದ ಅವರೆಲ್ಲ ಸರ್ಚಿಂಗ್. ಅವ್ರೊಂದು ಖುಷಿ ಅಲ್ಲ ಸರ್, ಒಂದು 10 ನಿಮಿಷ ಏನನ್ನ ಬಿಡ್ತಾ ಇದ್ರೆ ಎರಡೇ ಸೆಕೆಂಡ್ ಟ್ರೈನ್ ಗೋರಖ್ಪುರ ಏನನ್ನ ಗಾಡಿ ಹತ್ ಬಿಡ್ತಾ ಇದ್ರೆ ಮಗು ಸಿಗ್ತಾ ಇದೆ. ಫೈನಲಿ ಏನ್ ಹೇಳ್ತೀರಿ ಮೇಡಮ್? ಯಾಕೆಂತಂದ್ರೆ ನನಗನ್ಸೋ ಪ್ರಕಾರ ಒಬ್ಬ ಆರ್ಟಿಸ್ಟ್ಗೆ ಅವ್ರಿಗೆ ಬದುಕು ಕಟ್ಕೊಳ್ಬೇಕು, ಬಣ್ಣದ ಬದುಕು ತುಂಬ ನೋಡಿ ಇರ್ತಾರೆ, ಅವ್ರಿಗೆ ಬದುಕು ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇಷ್ಟು ಜನರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್ ಇದಕ್ಕೆ? ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗನ ಫೇಸ್ ತೋರಿಸಲ್ಲ ಅನ್ಸುತ್ತಲ್ಲ. ಇಲ್ಲ ಇಲ್ಲೇ ಇದ್ದಾರೆ. ಅವನ್ ತುಂಬಾ ಕೆಲಸ ಮಾಡ್ತಾನೆ, ತುಂಬಾ ಕಷ್ಟಪಡ್ತಾನೆ. ನಾನು ಹೋಗದೆ ಇರೋ ಜಾಗಕ್ಕೆಲ್ಲ ಅವನು ಹೋಗ್ತಾನೆ, ನನ್ನ ಬೆನ್ನುಗಾವಲಾಗಿ ನಿಂತ್ಕೊಳ್ತಾನೆ. ಯಾಕಂದ್ರೆ ಅವ್ರ ತಾಯಿ ಎಲ್ಲೂ ತಲೆ ಬಗ್ಸೋದಕ್ಕೆ ಅವ್ನಿಗೆ ಇಷ್ಟ ಆಗಲ್ಲ. ಯಾವುದೇ ಗಂಡ್ ಮಕ್ಕಳಾಗ್ಲಿ ಅವ್ರ ತಾಯಿ ಎಲ್ಲೂ ತಲೆ ಬಗ್ಸಕ್ಕೆ ಇಷ್ಟಪಡಲ್ಲ ಅವನು. ನನಗೀಗ ಮಗನ್ ಮದ್ವೆ ಆಗಿದೆ, ಒಂದ್ ಸೊಸೆ ಇದ್ದಾರೆ ಚಾಮರಾಜನಗರ, ನನ್ನ ರಿಲೇಟಿವ್. ಒಂದ್ ವರ್ಷದ 5 ತಿಂಗಳು ಹೆಣ್ಮಗಳಿದ್ದಾಳೆ. ಅವ್ರ ಇಡೀ ಫ್ಯಾಮಿಲಿ ಚೆನ್ನಾಗಿದೆ, ನನಗೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ. ಆ ಫ್ಯಾಮಿಲಿಯಲ್ಲಿ ಚೆನ್ನಾಗಿರೋದಕ್ಕೆ ನಾನು ಈ ಫ್ಯಾಮಿಲಿನ ಬಂದು ನೋಡ್ಕೋತಾ ಇದ್ದೀನಿ. ಇದು ನನ್ನ ಕುಟುಂಬ ಸರ್, ನನ್ನ ಕುಟುಂಬ 60 ಜನ 70 ಜನ 80 ಜನ, ಇದು ನನ್ನ ಕುಟುಂಬ ಸರ್. ನನ್ನ ಕುಟುಂಬದವರು ಮನೆಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಇಡೀ ನನ್ನ ಕುಟುಂಬ ಸಾಕ್ಬೇಕು. ನಾನು ಸಾಕೋದಕ್ಕೆ ತುಂಬ ಹಲವಾರು ಕೈಗಳು ನನ್ನ ಬೆನ್ನಿಂದ ಇದ್ದಾರೆ. ಯಾಕಂದರೆ ಇವರೆಲ್ಲ ಹೇಳ್ತಾರೆ, ಅಕ್ಕ ನೀವು ಮುಂದೆ ಹೋಗಿ, ನಾನು ನಿಮ್ಮ ಹಿಂದೆ ಇರ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಸಪೋರ್ಟಿವ್ ಆಗಿ ನಾವು ಇರ್ತೀವಿ. ಯಾಕಂದರೆ ಯಾರು ಕೆಟ್ಟದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಸರ್, ಒಳ್ಳೇದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಇದ್ದಾರೆ ಅಂಥವ್ರು ಇದ್ದಾರೆ. ಬಟ್ ಅದರಲ್ಲಿ 100ಕ್ಕೆ 30 ಜನ. ಹೌದು, 100 ರೂಪಾಯಿ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ನಾನು ನಿನಗೆ 100 ರೂಪಾಯಿ ಕೊಡ್ತೇನೆ, ನಿನ್ನಿಂದ ನನಗೇನು ಅನ್ನೋ ಪ್ರಪಂಚ ಇದು. ನಾನು ಪ್ರತಿಯೊಬ್ಬರನ್ನು ಕೇಳ್ಕೊಳ್ತೀನಿ, ನಾನು ಲೈವಲ್ಲಿ ಕೇಳ್ಕೊಳ್ತೀನಿ, ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ರೇಷನ್ ಕೊಡ್ತೀರಾ, ಅಕ್ಕಿ ಕೊಡ್ತೀರಾ, ಏನು ಕೊಡ್ತೀರಾ ಕೊಡಿ, ಒಂದು ಕುಟುಂಬ ನಡೆಸಬೇಕು. ತುಂಬ ಕಷ್ಟ ಆಗುತ್ತೆ, ಒಬ್ಬಳೇ ದುಡಿದು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಬಂದ್ಬಿಟ್ಟಿದ್ದೀನಿ, ಮತ್ತು ಹಿಂದೆ ಸರಿಯ ಮಾತಿಲ್ಲ, ಹಿಂದೆ ಸರಿಯಲ್ಲ ಯಾವುದೇ ಕಾರಣಕ್ಕೂ. ಈ ಅಮ್ಮನ ಮಡಿಲು ಟ್ರಸ್ಟ್ ಇದೆಯಲ್ಲ, ಲೈಫ್ ಲಾಂಗು ನಿರಂತರವಾಗಿ ಉಳ್ಕೋಬೇಕು ಅನ್ನೋದು ಒಂದಿದು. ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ. ತರಕಾರಿಗೆ ಹೋಗ್ತೀನಿ, ಕುಮಾರಣ್ಣ ಅಂತ ಲಕ್ಷ್ಮಕ್ಕ ಅಂತೇಳಿ, ಇಡೀ 60 ಜನಕ್ಕಾಗುವಷ್ಟು ತರಕಾರಿ ಕೊಡ್ತಾರೆ. ಸುಮ್ಮನೆ ಒಂದು ದಿವಸ ಹೋಗಿ ಹಿಂಗೆ ನಿಂತಿದ್ದೆ. ಸ್ಟಾರ್ಟಿಂಗ್ ನನಗೆ ಗೊತ್ತಿಲ್ಲ ಎಲ್ಲಿ ತರಬೇಕು, ಏನು ಮಾಡಬೇಕು. ಒಂದು ಪೇಷಂಟ್ ಡೆತ್ ಆಗುತ್ತಿಲ್ಲಿ, ಸ್ಟಾರ್ಟಿಂಗ್ ಕರ್ಕೊಂಬಂದ್ಬಿಟ್ಟೆ, ಹಿಂದೆ ಮುಂದೆ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಕರ್ಕೊಂಬಂದ್ಬಿಡ್ತೀನಿ, ಸತ್ತೋಗ್ತಾನೆ ರಾತ್ರಿ, ಅವನ ಋಣ ಏನಿತ್ತು ಗೊತ್ತಿಲ್ಲ. 4 ದಿವಸ ರೋಡಲ್ಲಿದ್ದ, 4 ವರ್ಷ ರೋಡಲ್ಲಿದ್ದ, ಅವತ್ತು ಕರ್ಕೊಂಡ್ಬರ್ತೀನಿ, ಇವರೇ ಕಳಿಸಿರ್ತಾರೆ ನನಗೆ ಅವನ್ನ. ಮಾರನೇ ದಿನ ಸತ್ತೋಗ್ತಾನೆ ಇಲ್ಲಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಡೆತ್ ಸರ್ಟಿಫಿಕೇಟ್ ಯಾರೂ ಕೊಡಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಯಾರೂ ಕೊಡಲ್ಲ, ಶ್ಮಶಾನದಲ್ಲಿ ಅವನ್ನ ಕರ್ಕೊಳ್ಳಲ್ಲ. ನಾವು ಏನು ಮಾಡಬೇಕು? ನನ್ನ ಮಗ ಅವತ್ತು ಹೇಳ್ತಾನೆ, ಇದು ನಮಗೆ ಬೇಕಿತ್ತ ಅಂತ ಕೇಳ್ದ. ಯಾವತ್ತೂ ಕೇಳಿಲ್ಲ, ಅವತ್ತು ಕೇಳ್ದ. ಯಾಕೆಂದರೆ ಸತ್ತಿರೋನ್ಗೂ ತೋಡೋಕೆ ಸುಡೋಕ್ಕಾಗ್ತಿಲ್ವಲ್ಲ ನಮಗೆ. ಇಡೀ ದಿನ ಬಾಡಿ ಹಾಕ್ಕೊಂಡು ನಾನು ನನ್ನ ಮಗ ಕೆ ಸಿ ಜನರಲು, ವಿಕ್ಟೋರಿಯಾ ಹಾಸ್ಪಿಟಲು, ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ನಾಯಿ ನಾಯಿ ಪಾಡಾಗ್ಬಿಟ್ಟಿದೆ ನಮಗೆ. ಅವತ್ತು ಮಾರ್ತಿವ್ಯಾನ್ ಇಲ್ಲೇ ಹಾಕೋತೀವಿ ರಾತ್ರಿ ಸತ್ತವನ್ನೆ. ಕೆ ಸಿ ಜನರಲ್ಲಿ ಕರ್ಕೊಂಡು ಹೋಗ್ತೀವಿ, ಒಂದು ಸರ್ಟಿಫಿಕೇಟ್ ಕೇಳ್ತೀವಿ ಕೊಡಲ್ಲ. ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, ಅಲ್ಲೂ ಸಿಗಲ್ಲ ನಮಗೆ. ಅಲ್ಲಿಂದ ಮತ್ತೆ ಇಲ್ಲಿಗೆ ಬರ್ತೀವಿ, ರೈಲ್ವೆ ಮಾದನಾಯಕನಹಳ್ಳಿ ಸ್ಟೇಷನ್ಗೆ ಬರ್ತೀವಿ, ಅವ್ರು ಲೆಟ್ರ್ ಬರ್ಕೊಳ್ತಾರೆ, ನಮಗೆ ಲೆಟ್ರ್ ಕೊಡಲ್ಲ. ಅವಾಗ ಏನು ಮಾಡಬೇಕು? ಸತ್ತಿರೋನ್ ಎಷ್ಟೊತ್ತು ಇಟ್ಕೊಳ್ಳೋದು? ಸ್ಮಶಾನಕ್ಕೆ ಫೋನ್ ಮಾಡಿದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲದೆ ತೊಗೊಳ್ಳಲ್ಲ, ಯಾರೂ ಗೊತ್ತಿಲ್ಲ. ಆಶ್ರಮ ಮಾಡಿದ್ಮೇಲೆ ಕಣ್ಣಲ್ಲಿ ರಕ್ತ ಬಂದ್ಬಿಟ್ಟಿದೆ. ಅವಾಗ ನಗರಸಭೆಗೆ ನಾನು ಲೆಟ್ರ್ ಕೊಟ್ಟಿದ್ದೆ, ನಗರಸಭೆಗೆ ಸೇರುತ್ತೆ ಇಲ್ಲಿ. ನಾನು ಎಲ್ರಿಗೂ, ನಾನು ಬಿಲ್ಡಿಂಗ್ ಓಪನ್ ಆಗೋಕ್ಕೆ ಮುಂಚೆ ಎಲ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೆ ನಾನು. ನಗರಸಭೆಯಿಂದ ನನಗೆ ಅನುಕೂಲ ಆಗುತ್ತೆ, ಒಂದು ಲೆಟ್ರ್ ಕೊಡ್ತಾರೆ, ಅದನ್ನು ಬೇರೆ ಡಾಕ್ಟ್ರ್ ಕಳಿಸ್ತೀನಿ, ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಸಿಗುತ್ತೆ. ಅದು ಯಾವಾಗ? ಸಂಜೆ 6 ಗಂಟೆಗೆ ಸಿಗುತ್ತೆ. ನಿನ್ನೆ ಒಂದು ಸತ್ತಿದ್ದು, ಇಡೀ ಬೆಂಗಳೂರು ಸುತ್ತಿಸಿ ಮನೆಗೆ ಮತ್ತೆ ಕರ್ಕೊಂಬರ್ತೀವಿ ಇಲ್ಲಿಗೆ. 6 ಗಂಟೆಗೆ ಸಿಗುತ್ತೆ. 6 ಗಂಟೆಗೆ ಅವ್ರಿಗೆ ಫೋನ್ ಮಾಡ್ತೀವಿ,
ಸ್ಮಶಾನಕ್ಕೆ ಎಸ್ ಆರ್ ಎಸ್ ಇಲ್ಲಿ ಆರ್ ಎಸ್ ಹತ್ರ ಎಸ್ ಆರ್ ಎಸ್ ತೊಗೊಂಡೋಗ್ತೀವಿ. ಓಕೆ. ಆ ಮೆಡಿಕಲ್ ಸರ್ಟಿಫಿಕೇಟ್ ಸಿಗೋವರೆಗೂ ನನ್ನ ಮಗ ಒಂದು ತೊಟ್ಟು ನೀರು ಕುಡಿದಿಲ್ಲ, ಊಟ ಮಾಡಿಲ್ಲ, ಏನೂ ಇಲ್ಲ, ಕಣ್ಣಲ್ಲಿ ನೀರು. ಅವನಿಗೆ ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೆ ನಾನು ನೋವು ತಿಂತಾ ಇದ್ದೀನಿ, ನಮ್ಮಮ್ಮ ನನ್ನ ಕಣ್ಣ ಮುಂದೆ ಇಷ್ಟೊಂದು ಕಷ್ಟಪಡ್ತಿದ್ದಾಳೆ, ನಮ್ಮಮ್ಮಂಗೆ ಈ ಆಶ್ರಮ ಬೇಕಿತ್ತ, ಬೇಕಿತ್ತ ನಮ್ಮಮ್ಮನಿಗಿದ್ದು, ನಿನಗೆ ಯಾಕೆ ಬೇಕಿತ್ತಮ್ಮ, ತುಂಬ ಚೆನ್ನಾಗಿತ್ತು ಕೆಲಸ ಜೀವನ, ಏನಕ್ಕೆ ಬೇಕು, ಯಾರಿಗೋಸ್ಕರ ಮಾಡಿದೆ ಇದು ಅಂತ ಕೇಳ್ತಾನೆ. ಅವನು ಆ ನೋವು ಅಷ್ಟು ತಿಂದಿರ್ತಾನೆ, ಯಾಕಂದರೆ ಇಡೀ ರಾತ್ರಿ ಅವ್ನು ಕರ್ಕೊಂಡೋಗಿರ್ತಾನೆ. ಸತ್ರೂ ಸುಡೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಂಬ್ಯುಲೆನ್ಸ್ ಬೇಕಾಗುತ್ತೆ ಕರ್ಕೊಂಡೋಗೋದಕ್ಕೆ, ಅಲ್ಲಿ ಚಟ್ಟದ್ದು ಇದು ಬೇಕಾಗುತ್ತೆ ನಮಗೆ. ಒಬ್ಬರು ಸತ್ರು ಮನುಷ್ಯನಿಗೆ 8,000-9,000 ರೂಪಾಯಿ ಬೇಕು ನಮಗೆ, ಬದುಕಿದ್ರೂ ಹಣ ಹಾಕೋದಕ್ಕೆ ಬೇಕು. ಒಬ್ಬರು ಮನುಷ್ಯ ಸತ್ರು ನನಗೆ 8,000-9,000 ರೂಪಾಯಿ ಬೇಕು ಸರ್. ಹೆಂಗೆ ಕರ್ಕೊಂಡೋಗ್ತೀರಾ, ಸತ್ತಿರ ಹೇಳೋಣ, ಏನ್ದ್ರಲ್ಲಿ ಕರ್ಕೊಂಡೋಗ್ತೀರ, ಕರೆಕ್ಟ್ ಅಲ್ವಾ, ಅಲ್ಲಿ ಚಟ್ಟ ಕಟ್ಟಲೇಬೇಕಾ. ನಾವು ಏನೇ ಕರ್ಕೊಂಡೋದ್ರು, ಒಂದು ನಮ್ಮ ಗಾಡೀಲಿ ಕರ್ಕೊಂಡೋದ್ರು, ಏನೇ ಗಾಡೀಲಿ ಕರ್ಕೊಂಡೋದ್ರು, ಮಲಗಿಸಿದಾಗ ಚಟ್ಟ ಕೆಳಗಡೆ ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಒಳಗೆ ಸೇರಿಸಲ್ಲ, ಏನು ಮಾಡ್ಬೇಕು ನಾವು. ಆಶ್ರಮ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ, ನಡೆಸೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ, ನೋವು, ದುಃಖ, ನಲಿವು ಎಲ್ಲವೂ. ಒಂದು ಕೆ ಜಿ ಅಕ್ಕಿ ಇಲ್ಲಾಂದರೆ ಊಟ ಆಗಲ್ಲ, ಒಂದು ಕೆ ಜಿ ರಾಗಿ ಇಟ್ಟಿಲ್ಲಾಂದರೆ ಮುದ್ದೆ ಮಾಡೋಕ್ಕಾಗಲ್ಲ. ಮೂರು ಹೊತ್ತು ಒಲೆಯಲ್ಲೇ ಮಾಡ್ತೀನಿ, ಸೌದೆ ಆಚೆಯಿಂದ ತೊಗೊಂಬರ್ತೀನಿ, ಟೂ ವೀಲರಲ್ಲಿ ತರಕಾರಿ ತೊಗೊಂಬರ್ತೀನಿ. ಇನ್ನೊಬ್ರು ಸತೀಶಣ್ಣ ಅಂತ ಒಬ್ರು ಇದ್ದಾರೆ ನನ್ನ ಬಲಗೈ, ಇವರೆಲ್ಲ ನನಗೆ ಒಂದು ಬಲಗೈ ಇದ್ದಂಗೆ, ಇವರೆಲ್ಲರೂ ಸಪೋರ್ಟ್ ಇಲ್ಲದೆ ನನಗೇನು ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಸಪೋರ್ಟಿಗೆ ಸೇರಿದ್ರೆ ಇವ್ರಿಗೆಲ್ರಿಗೂ ನಾನು ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಯಾವತ್ತು ನನ್ನ ಕೈ ಬಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಒಬ್ಳು ತಂಗಿಯಾಗಿ, ತಾಯಿಯಾಗಿ, ಅಕ್ಕನಾಗಿ, ಒಂದು ಫ್ರೆಂಡ್ಸಲ್ಲಿ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಸತೀಶ್ ಅಣ್ಣ ಅಂತಿದ್ದಾರೆ, ಏನೇ ಒಂದು ಕಷ್ಟ ಆದರೆ, ಈಗ ಒಂದು 3 ತಿಂಗಳಾಯಿತು ನನಗೆ ಪರಿಚಯ ಆಗಿ, ಇವ್ರಿಗೂ ಎಲ್ರಿಗೂ ಪರಿಚಯ. ಅವರು ತುಂಬ ಒಳ್ಳೆ ಅಣ್ಣ, ಅವ್ರು ಇವತ್ತು ಬರೋಕ್ಕಾಗಲಿಲ್ಲ. ಆಮೇಲೆ ಮಹಾಲಕ್ಷ್ಮಿ ಲೇಔಟಲ್ಲಿ ತರಕಾರಿ ಮಾರ್ತಾರೆ ಕುಮಾರಣ್ಣ ಅಂತ ಲಕ್ಷ್ಮಕ್ಕ, ಅವರು ತನಗೆ ತರಕಾರಿ ಕೊಡ್ತಾರೆ. ಸತೀಶ್ ಅಣ್ಣ ಒಬ್ಬರು, ನಾನು ಈ ಅಹಮದ್ ಭಯ್ಯ ಇವ ತುಮಕೂರಲ್ಲಿ ಒಬ್ರು ಇದ್ದಾರೆ, ಅವ್ರ ಮಗ ಆರ್ಟಿಸ್ಟು, ಅವರು ಒಂದಷ್ಟು ನನಗೇನಾರ ಬೇಕು ಅಂದರೆ 2 ಗಂಟೆಯಲ್ಲಿ ಫೋನ್ ಮಾಡಿ ನನಗೇನಾರ ಬೇಕು ಅಂತಂದರೆ, ಬಟ್ ನಾನು ಯಾರನ್ನೂ ಏನೂ ಕೇಳಲ್ಲ. ನನ್ನ ಬಲಗೈಲಿ ಇದ್ದಾರೆ, ನನಗೆ ಯಾವತ್ತೇ ಕಷ್ಟ ಅಂದ್ರೂ ಯಾರೂ ನನ್ನನ್ನು ಕೈ ಬಿಡಲ್ಲ. ಒಂದು ತಿಂಗಳು ನನ್ನ ಹತ್ರ ಇಲ್ಲ ಅಂದ್ರೂ ನಡೆಸಿ ಅಂತ ಕೇಳ್ಕೊತೀನಿ, ಎಲ್ರಿಗೂ 10-10 ರೂಪಾಯಿ ಕೊಡಿ ಅಂತ ಕೇಳ್ಕೊತೀನಿ, ಜಾಸ್ತಿ ಬೇಡ. ಸಮಯ ಬಂದಾಗ ಅಲ್ಲಿವರೆಗೂ ಬೇಡ, ಎಲ್ರಿಗೂ ನಾನು ಈ ಮೂಲಕ ಕೇಳ್ಕೊತೀನಿ, ಕೈ ಮುಗಿದು ಯಾರೂ ನನ್ನನ್ನು ಕೈ ಬಿಡಬೇಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನೀವೇ ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀನಿ ಏನಿಲ್ಲ, ಸುಳ್ಳು ಏನು ನಡೀತಾ ಇಲ್ಲ ಇಲ್ಲಿ, ಎಲ್ಲರೂ ನೋಡ್ತಿದ್ದೀರಾ, ನಿಮ್ಮ ಸಪೋರ್ಟು ಸಹಕಾರ ಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರು ಕೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ತಮ್ಮೆಲ್ರಿಗೂ ಕೂಡ ಧನ್ಯವಾದ, ಮತ್ತೆ ಹೀಗೆ ಇರಲಿ ಸಹಕಾರ ನಿಮ್ಮದು. ದಯವಿಟ್ಟು ನಿಮ್ಮೆಲ್ರಿಗೂ ನಿಮ್ಮ ಶಶಿಕಲಾ ಮಾಡುವ ನಮಸ್ಕಾರಗಳು. ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ, 1 ಕೆಜಿ ಅಕ್ಕಿ ಆಗಲಿ, 1 ಮೂಟೆ ಅಕ್ಕಿ ಆಗಲಿ, ದಯವಿಟ್ಟು 1 ರೂಪಾಯಿ ಆಗಲಿ ನನಗೆ ಕಳಿಸ್ಕೊಡಿ. ಯಾಕೆಂದರೆ ನೀವು 1 ರೂಪಾಯಿ ಕೊಡೋದನ್ನು 10 ಜನ ಇಲ್ಲಿ ಊಟ ಮಾಡ್ತಾರೆ, 10 ಜನ ಊಟ ಮಾಡಿದ್ರೆ ಇನ್ನೊಂದಷ್ಟು ದಿನ ಬದುಕ್ತಾರೆ. ಯಾಕೆಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಯಾರಿಗೆ ಯಾವ ಟೈಮಲ್ಲಿ ಏನೇನು ಆಗುತ್ತೆ ನಮಗೆ ಗೊತ್ತಿಲ್ಲ, ಈಗ ಚೆನ್ನಾಗಿದ್ದೀವಿ ನಾಳೆ ಹೇಗೋ ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ದಿನ ಒಂಥರ, ಇನ್ನೊಂದು 10 ವರ್ಷ ಹೋದರೆ ಎಷ್ಟು ಜನ ತಾಯಂದಿರು ರೋಡಲ್ಲಿ ಬೀಳ್ತಾರೋ ಗೊತ್ತಿಲ್ಲ. ಮೊದಲು ಹಳಬರು ಪ್ರೀತಿ ವಿಶ್ವಾಸ, ಅಪ್ಪ ಅಮ್ಮ ಎಲ್ಲವೂ ಇತ್ತು, ಈಗ ನಾವೆಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸ ಯೋಚನೆ ಮಾಡ್ತಾ ಇದ್ದೀವಿ ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಸಹಾಯ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ವಾ, ಆದಷ್ಟು ನಮ್ಮ ವಿಡಿಯೋಗಳನ್ನ ಇನ್ನೊಬ್ರಿಗೆ ಶೇರ್ ಮಾಡಿ. ಅದರಲ್ಲಿ ಯಾರೋ ಒಂದೊತ್ತು ಊಟ ಹಾಕ್ಬೋದು, ಒಂದು ಬಟ್ಟೆ ಕೊಡ್ಬೋದು, ಮಾಡ್ಬೋದು. ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಯಾವಾಗಲೂ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಲೈವ್ಗೆ ಬರ್ತೀರಾ, ಎಲ್ಲ ಮಾಡ್ತೀರಾ, ನನ್ನ ಲೈವ್ ತುಂಬ ಜನ ಕಾಯ್ತಾ ಇರ್ತೀರಾ. ನಿಮ್ಮೆಲ್ರಿಗೂ, ನನ್ನ ಅಭಿಮಾನಿಗಳಿಗೆ, ನನ್ನ ಕುಟುಂಬದವರು, ಎಲ್ಲ ನನ್ನ ಕುಟುಂಬದವರೇ, ನೀವೆಲ್ಲ, ನಿಮ್ಮೆಲ್ಲ ಸಪೋರ್ಟ್ ಇಲ್ಲಾಂದರೆ ನಾನು ಈ ಆಶ್ರಮನ ಖಂಡಿತ ನಡೆಸೋಕ್ಕಾಗಲ್ಲ, ನಾನು ಒಬ್ಬಳೇ ದುಡ್ದು ಏನೂ ಮಾಡೋಕ್ಕಾಗಲ್ಲ. ನೀವು ಕೊಟ್ಟಂಥ ಭಿಕ್ಷೆ ಅಂತ ನಾನು ಅಂದ್ಕೊಳ್ತೀನಿ, ನೀವು ಭಿಕ್ಷೆ ಕೊಡಿ, ನಾನು ಕೈ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಣ್ಣ, 1 ನಿಮಿಷ ಹೇಳ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಶಶಿಕಲಾ, ನಿಮ್ಮ ಕಲಾವಿದೆ, ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಯಾರೂ ನಮ್ಮನ್ನು ಕೈ ಬಿಡಬೇಡಿ. ಯಾಕಂದರೆ ಅಮ್ಮನ ಮಡಿಲು ಟ್ರಸ್ಟ್ ನಡೆಸೋದಿದೆಯಲ್ಲ, ತುಂಬ ಕಷ್ಟ. ನನ್ನ ಹತ್ರ ಏನೇನಿದೆಯೋ ಹೀರೋ ಬರೋದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ, ಮತ್ತೆ ನನ್ನ ಹತ್ರ ಏನಿಲ್ಲ, ನಾನು ಒಬ್ಳೇ ದುಡಿಬೇಕು, ನಾನು ತೊಗೊಂಡು ಬರಬೇಕು. ನೀವೆಲ್ಲರೂ ಕೈ ಬಿಟ್ಟರೆ ನನಗೆ ಕಷ್ಟ ಆಗ್ಬಿಡುತ್ತೆ, ನಡ್ಸೋಕ್ಕಾಗಲ್ಲ. ದಯವಿಟ್ಟು ನಿಮ್ಮೆಲ್ರಿಗೂ ನಾನು ಸೆರಗೊಡ್ಡಿ ಕೇಳ್ಕೊತಾ ಇದ್ದೀನಿ, ನನಗೇನೂ ಮರ್ಯಾದೆ ಹೋಗಲ್ಲ, ಏನೂ ನಾನು ಕಡಿಮೆ ಆಗಲ್ಲ. ನನಗೆ ನೀವೆಲ್ಲರೂ, ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ನಮಸ್ಕಾರ. ಅಮ್ಮನ ಮಡಿಲು, ಅಮ್ಮನ ಮಡಿಲಿನ ಬಗ್ಗೆ ಎಷ್ಟು ಮಾತಾಡಿದರೂ ಕೂಡ ಅದಕ್ಕೆ ಪದಗಳು ಸಾಕಾಗೋದಿಲ್ಲ. ಬಹುಶಃ ಈ ಅಮ್ಮನ ಮಡಿಲು ಅನ್ನುವಂತಹ ಟ್ರಸ್ಟ್, ಒಬ್ಬ ಹೆಣ್ಣು ಮಗಳು ತನ್ನ ಹೆಗಲ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದರಲ್ಲೂ ಕೂಡ 600 ಸಿನಿಮಾಗಳಲ್ಲಿ ನಟಿಸಿ 10-ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪುನೀತ್ ಅವರ ಜೊತೆ ನಟಿಸಿರುವಂತಹ
ಕಲಾವಿದೆ ಶಶಿಕಲಾ ಅವರ ಮಾತುಗಳು. ನೋಡ್ತಾ ಇರಿ ನ್ಯಾಷನಲ್ ಟಿವಿ, ನಾನು ಸೈಯದ್ ಹಿದಾಯತ್.